श्रीराघवं दशरथात्मजम् अप्रमेयं श्रीराघवं दशरथात्मजम् अप्रमेयम् सीतापतिं सीतापतिं रघुकुलान्वय रत्नदीपम् सीतापतिं सीतापतिं रघुकुलान्वय रत्नदीपम् रत्नदीपम् आजानुबाहुं 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 अरविन्द दडायताक्षम् दलायताक्षम् रामं निशाचर विनाशकरं नमामि रामं निशाचर विनाशकरं नमामि राम राम त्यागराज
நமதி தலடிலக நமதி தலடிலக நமதி தலடிலக நியாயமாவேகமே நமதி தலடிலக நீதய ராத ராம 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 நமஸ்ததசே. ಪೂಜ್ಯರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ನನ್ನ ಅನಂತ ಪ್ರಣಾಮಗಳು. ಕರ್ನಾಟಕ ಕಲಾತಿಲಕ ಗಾನ ಕಲಾಭೂಷಣ ವಿದ್ವಾನ್ ಟಿ ಎಸ್ ತಾತಾಚಾರ್ ಸ್ಮಾರಕ ಭಾಷಣವನ್ನು ಅವರ ಸುಪುತ್ರ ಪಿಟೀಲ್ ವಿದ್ವಾನ್ ಟಿ ಟಿ ಶ್ರೀನಿವಾಸನ್ ಅವರು ಏರ್ಪಡಿಸಿರೋದು ತುಂಬ ಅಪೇಕ್ಷಣೀಯ ಹಾಗೂ ಅಭಿನಂದನೀಯ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನ್ನಲ್ಲಿ ತಂದೆ ತಾಯಂದಿರನ್ನು ಗುರುಗಳನ್ನು ಮರೆಯುವಂಥ ಸಂಭವಗಳೇ ಜಾಸ್ತಿ. ನಾನು ಇದನ್ನು ಅನುಭವದಿಂದ ಹೇಳ್ತಾ ಇದ್ದೀನಿ. ಒಬ್ಬ ವಿದ್ವಾಂಸರದ್ದು ಜನ್ಮ ಶತಮಾನೋತ್ಸವ ಮಾಡಬೇಕು ಅಂದಾಗ ಅವ್ರ ಮಗನಿಗೆ ಗೊತ್ತಿರಲಿಲ್ಲ ಅವ್ರ ತಂದೆಯದು ಆ ಜನ್ಮ ಶತಮಾನೋತ್ಸವ ವರ್ಷ ಅಂತ. ಅವ್ರಿಗೆ ನಾವು ಜ್ಞಾಪಿಸಬೇಕಾಯಿತು. ತಾತಾಚಾರ್ಯರು ಮೇ ತಿಂಗಳಲ್ಲಿ ಹುಟ್ಟಿದ್ದು 1917. ಇವಾಗ ಇದ್ದಿದ್ದರೆ ಅವ್ರಿಗೆ 86ನೇ ವರ್ಷದ ಜಯಂತಿ ಆಗಿರಬೇಕಾಗಿತ್ತು. ಅವರು ತಂದೆ ಶ್ರೀನಿವಾಸಾಚಾರ್ಯ ಆಗಲಿ ಚಿಕ್ಕಪ್ಪ ಶೇಷಾಚಾರ್ಯ ಆಗಲಿ ಅವರಲ್ಲಿ ಪಿಟೀಲು ಕಲಿತರು. ಮುಂದೆ ವೀಣೆ ಕೃಷ್ಣಮಾಚಾರ್ಯ ಹತ್ರ ಹಾಗೂ ರಾಳ್ಳಪಳ್ಳಿ ಅನಂತಕೃಷ್ಣ ಶರ್ಮ ಅವರ ಹತ್ರ ಅಭ್ಯಾಸ ಮಾಡಿದರು. ಆಕಾಶವಾಣಿಯಲ್ಲಿ ಹಿರಿಯ ವಿದ್ವಾಂಸರಾಗಿದ್ದರು. ಇದೆಲ್ಲ ಎಲ್ರಿಗೂ ಗೊತ್ತಿರತಕ್ಕಂತಹ ವಿಷಯವೇ. ಅವರ ವ್ಯಕ್ತಿತ್ವವನ್ನು ಮಾತ್ರ ಒಂದೆರಡು ವಿಷಯ ಜ್ಞಾಪಿಸ್ಕೋಬೇಕು. ಅವರು 1985ನೇ ವರ್ಷದಲ್ಲಿ ಗಾನಕಲಾ ಪರಿಷತ್ತಿನ ಸಂಗೀತ ವಿದ್ವಾಂಸರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ನೋಡಿ, ಆವಾಗ ಅವರಿಗೆ ಸದಸ್ಯರಲ್ಲಿ ಗಾನಕಲಾಭೂಷಣ ಬಿರುದನ್ನು ನೀಡಿದವರು ಪ್ರೊಫೆಸರ್ ಎಂ ಪಿ ಎಲ್ ಶಾಸ್ತ್ರಿಗಳು. ಆವಾಗ ಅದರ ಸಮಾರೋಪ ಭಾಷಣ ಮಾಡಿದವರು ಹಿಸ್ ಐ ಎಸ್ ಮಾರ್ತಾಂಡ ವರ್ಮ ತಿರುವಾಂಕೂರ್ನವರು. ಆ ವರ್ಷ ಅವರು ಒಂದು ಮೊದಲನೇ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದರು. ಅದು ತಾತಾಚಾರ್ಯರ ಪಿಟೀಲು ಜೊತೆಗೆ ಟಿ ಟಿ ಶ್ರೀನಿವಾಸನ್ ಅವರ ಸಹವಾದನ, ಕಾರ್ಯಕುಡಿ ಮಣಿಯವರ ಮೃದಂಗ. ಆ ಕಾರ್ಯಕ್ರಮನ ಕೇಳಿದವರು ಅನೇಕರು ಈಗಲೂ ಇದ್ದಾರೆ. ಆ ಕಾರ್ಯಕ್ರಮದ ವಿಶೇಷ ಅಂದರೆ ಪಿಟೀಲು ವಾದ್ಯದಲ್ಲಿ ಆ ವಾದ್ಯ ಧರ್ಮವನ್ನು ಹೇಗೆ ಕಾಪಾಡಬೇಕು, ಏನನ್ನು ನುಡಿಸ್ಬೋದು, ಹೇಗೆ ನುಡಿಸ್ಬೇಕು, ಎಷ್ಟು ನುಡಿಸ್ಬೇಕು, ಔಚಿತ್ಯ ಅದನ್ನು ಕಂಡುಕೊಂಡಂತಹ ಒಬ್ಬ ಹಿರಿಯ ಪಿಟೀಲು ವಿದ್ವಾಂಸರು ತಾತಾಚಾರ್ಯರು. ಅವರು ಪಕ್ಕವಾದ್ಯ ನುಡಿಸಿದ್ದಾಗಲೂ ಅಷ್ಟೇ, ಆಕಾಶವಾಣಿಯಲ್ಲಿ ಮೈಸೂರಲ್ಲಿದ್ದರು, ಹಲವಾರು ಕಚೇರಿಗಳಲ್ಲಿ ನುಡಿಸ್ತಾ ಇದ್ವಿ. ನನಗೆ ಜ್ಞಾಪಕ ಇರೋದೊಂದು ಕಾರ್ಯಕ್ರಮ ಅಂದರೆ, ಆಕಾಶವಾಣಿ ಅಲ್ಲಿದ್ದಾಗ ಡಿ ಕೆ ಪಟ್ಟಮಾಳ್ರವ್ರ ಕಚೇರಿ, ತಾತಾಚಾರ್ಯ ಪಿಟೀಲು ಘಟ ಬೇಕು ಅಂತ ನಾನು ಬೆಂಗಳೂರಿಂದ ಕರೆಸ್ಕೊಂಡ್ರು. ಆವಾಗ ಬೆಂಗಳೂರಲ್ಲಿ ಆಕಾಶವಾಣಿ ಇರಲಿಲ್ಲ. ಆಗ ಅಲ್ಲಿ ಮೈಸೂರಲ್ಲಿ ಕರೆಸ್ಕೊಂಡಾಗ ಅದು 7:30 to 9 ಎಲ್ಲ ಸದನ್ ಸ್ಟೇಷನ್ಸಲ್ಲಿ ರಿಲೇ ಆಗೋದು. ಹಾಗಾಗಿ ನಾನು ಇಲ್ಲಿಂದ ಕರೆಸ್ಕೊಂಡು ಅವರು ಬೆಂಗಳೂರು ವೆಂಕಟರಾಮ್ ಅಂದರು. ನಾನು ಬೆಂಗಳೂರಲ್ಲಿದ್ದರು, ಬೆಂಗಳೂರಲ್ಲಿ ಬಂದ ಮೇಲೂ ಆಕಾಶವಾಣಿ ಆ ಬೆಂಗಳೂರು ವೆಂಕಟರಾಮ್ ಅಂತ ಉಳಿದೋಯ್ತು. ಆವತ್ತು ಕಚೇರಿ ಆದಮೇಲೆ ಈಶ್ವರನ್ ಹೇಳಿದ್ರು, ಇಂಥ ವಿದ್ವಾನ್ ಎತ್ತನ ಅನುಸರಣೆಯ ವಾಸ್ಕಿರಾರಿಯಾ, ಫುಡಲ್ನ ಇಂಥ ಮಾರಿ ಇರ್ಕೋಣೋ ಅಂತ ತಾತಾಚಾರ್ಯರ ಬಗ್ಗೆ ಪಟ್ಟಮಾಳ್ ಕಚೇರಿಯಲ್ಲಿ ಈಶ್ವರನ್ ಹೇಳಿದ್ದು ಇನ್ನೂ ನನ್ನ ಕಿವಿಯಲ್ಲಿದೆ. ಪಕ್ಕವಾದ್ಯದಲ್ಲಿ ಎಷ್ಟು ಹೇಗೆ ಗಾಯನಕ್ಕೆ ಅಥವಾ ವಾದ್ಯ ಧರ್ಮಕ್ಕೆ
ಅನುಸರಣೆಯಾಗಿ ಪೋಷಣೆಯಾಗಿ ರೂಢಿಸಬೇಕು ಅಂತದ್ದನ್ನು ಅರಿತಿದ್ದ ವಿದ್ವಾಂಸರು. ಹಾಗೆಯೇ ತರಿಕಚೇರಿಯಲ್ಲಿ ಸ್ವಂತ ವೈವಿಧ್ಯವೆಂದ ಕೂಡಿರತಕ್ಕಂಥ ವಿದ್ವತ್ ಪ್ರದರ್ಶನವಾಗತಕ್ಕಂಥ ಒಂದು ವಿಶೇಷವಾದ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ಹಿರಿಯ ವಿದ್ವಾಂಸರು. ಇಂತಹವರ ಒಂದು ಸ್ಮಾರಕ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ಅವರ ಪುತ್ರ ವಿದ್ವಾನ್ ಟಿ ಟಿ ಶ್ರೀನಿವಾಸನ್ರವರಿಗೆ ನನ್ನ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಎರಡನೆಯದು, ಇವತ್ತು ಪ್ರವಚನ ಕಲಾನಿಧಿಗಳಾದ ಕೆ ಎಸ್ ನಾರಾಯಣಾಚಾರ್ಯರವರಿಂದ ಏರ್ಪಡಿಸಿರ್ತಕ್ಕಂಥ ಈ ಉಪನ್ಯಾಸ. ಈ ಉಪನ್ಯಾಸದ ವಸ್ತುವಾದರೂ ನೋಡಿ, ರಾಮ ಆಸ್ ಎಕ್ಸ್ಪೀರಿಯನ್ಸ್ಡ್ ಬೈ ತ್ಯಾಗರಾಜ. ತ್ಯಾಗರಾಜರಿಗೂ ರಾಮನಿಗೂ ಎಂತಹ ಸಂಬಂಧ, ಸಂಗೀತಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂತಹ ವಿಷಯವಾಗಿ ನಾವೆಲ್ಲ ಅಥವಾ ನಾನು ತಮ್ಮಂತೆ ಕುತೂಹಲಿಯಾಗಿ ಇದನ್ನು ಕೇಳೋದಕ್ಕೆ ರೆಡಿಯಾಗಿದ್ದೀನಿ. ತ್ಯಾಗರಾಜರು ಎವರಿನಿ ಅಂತಕ್ಕಂಥ ಒಂದು ಕೃತಿ, ನಾದಚಿಂತಾಮಣಿ ಅಂತಾರೆ, ದೇವಾಮೃತ ವರ್ಷಣಿ ಅಂತಾರೆ, ಅದರಲ್ಲಿ ಚರಣದಲ್ಲಿ ಹೇಳ್ತಾರೆ, ಶಿವಮಂತ್ರ ಮುನಕು ರಾಜೀವಮು, ಮಾಧವ ಮಂತ್ರ ಮುನಕು ಮಾಜೀವಮು, ಈ ವಿವರವನ್ನು ತಿಳಿಸಿದ ಘನುಲಕ್ಕು ಎವರಿನಿ, ಓಂ ನಮೋ ನಾರಾಯಣಾಯ ಆಗಲಿ, ಓಂ ನಮೋ ಶಿವಾಯ ಆಗಲಿ, ಆ ರಾಮ ಅಂತಕ್ಕಂಥದ್ದು ಹೇಗಿದೆ ಅಂಥದ್ದನ್ನು ತಿಳಿಸಿ ರಾಮಚಿಂತನತೋ ಅಂತ ಹೇಳಿದ ಹಾಡಿದಂತಹ ತ್ಯಾಗರಾಜರು. ಅಂತಹ ಒಂದು ವಿಶೇಷವಾದ ಶೀರ್ಷಿಕೆಯನ್ನು ಈಗ ಪ್ರೊಫೆಸರ್ ನಾರಾಯಣಾಚಾರ್ಯರು ನಮಗೆ ಉಪನ್ಯಾಸ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಅನಂತ ನಮಸ್ಕಾರ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ತಾತಾಚಾರ್ಯರಂತಹ ಒಬ್ಬ ಹಿರಿಯ ವಿದ್ವಾಂಸರನ್ನು ಸ್ಮರಿಸಿಕೊಳ್ಳುವ ಒಂದು ಕಾರ್ಯಕ್ರಮ ಇಲ್ಲಿ ಏರ್ಪಾಡಾಗಿದೆ. ತಾತಾಚಾರ್ಯರಂಥ ಒಂದು ವ್ಯಕ್ತಿತ್ವ ಭಾಳ ಸಿಗೋದು ಕಷ್ಟ. ತುಂಬ ಆತ್ಮೀಯರು, ವಿದ್ವತ್ ಭಾಗ ಒಂದಾದರೆ ಆ ಹ್ಯೂಮನ್ ಎಲಿಮೆಂಟ್ ಅಂತಕ್ಕಂಥದ್ದು ಮುಖ್ಯ. ಎಲ್ಲರೂ ಭಾಳ ವಿಶ್ವಾಸದಿಂದ ಮಾತಾಡಿಸಿ ಎಳೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಹಿರಿಯರಿಗೆ ಗೌರವ ಕೊಡ್ತಿರ್ತಕ್ಕಂಥ ಒಬ್ಬ ಹಿರಿಯ ವ್ಯಕ್ತಿ. ಅವರು ಈ ಡಿಸೆಂಬರ್ಗೆ 2 ವರ್ಷ ಆಗುತ್ತೆ ಅವರು ನಿಧನರಾಗಿ. ಅಂಥವ್ರನ್ನ ಸ್ಮರಿಸಿಕೊಂಡು ಈ ಥರದ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದಕ್ಕಾಗಿ ಮತ್ತೊಮ್ಮೆ ಶ್ರೀನಿವಾಸನ್ರವರಿಗೆ ವಂದಿಸಿ, ಈ ರೀತಿಯ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯಲಿ, ಅವರ ಸ್ಮರಣೆ ನಡೀತಾ ಇರಲಿ ಅಂತ ನಾನು ಆಶಿಸಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಎರಡು ಅವಕಾಶ ಕೊಟ್ಟಿದ್ದಕ್ಕಾಗಿ, ತಾವೆಲ್ಲ ಶಾಂತರಾಗಿ ಕೇಳಿದ್ದಕ್ಕಾಗಿ ತಮಗೂ ನನ್ನ ವಂದನೆಗಳು, ನಮಸ್ಕಾರ. ಪಿ ರಮಾರವರು ಪ್ರಾರಂಭದಲ್ಲೇ ರಾಮರ ಬಗ್ಗೆ ಒಂದು ಶ್ಲೋಕವನ್ನು ಹಾಡಿ ಸೊಗಸಾದ ಒಂದು ನಿರೂಪಣೆಯನ್ನು ನೀಡಿದರು. ನಾನು ಮೊದಲು ಅದನ್ನು ಹೇಳಬೇಕು ಅಂತಿದ್ದೆ, ಅದನ್ನು ಮರ್ತೋಯ್ತು. ವಸಂತ ಭೇರಿ ಅಂತ ರಾಗದಲ್ಲಿ ನೀ ದಯರಾಧ ಅಂತ ಕೇಳಿದ್ದಾರೆ, ನೀ ದಯ ರಾಧಾತ್ ನಾವು ಕೇಳೋಣ. ಪರಮ ಭಾಗವತ ಮೌನಿವರ ಶಶಿ ವಿಭಾಕರ ಸನಕ ಸನಂದನ ದಿಗೀಶ ಸುರ ಕಿಂ ಪುರುಷ ಕನಕ ಕಶಿಪು ಸುತ ನಾರದ ತುಂಬುರು ಪವನಸೂನು ಬಾಲಚಂದ್ರಧರ ಶುಕ ಸರೋಜಭವ ಭೂಸುರ ವರುಲು ಪರಮ ಪಾವನುಲು ಘನುಲು ಶಾಶ್ವತಲು ಕಮಲಭವ ಸುಖಮ ಸದಾನುಭವಲುಗಾಕು ಎಂದರೋ ಮಹಾನುಭಾವನು. ಇಲ್ಲಿರೋರೆಲ್ಲ ಇಂಥವ್ರು ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಕಷ್ಟದಲ್ಲಿದ್ದವನಿಗೆ 1-5 ರೂಪಾಯಿ ಸಹಾಯ ಮಾಡಿದವರಿಗೆ ಎಂದರೋ ಮಹಾನುಭಾವರು. ಈ ಶಬ್ದವನ್ನು ನಾವು ಅಳವಡಿಸಿ ಮೂಲ ಕೃತಿಯ ಭಾವವನ್ನು ಹಾಳು ಮಾಡ್ತಾ ಇದ್ದೇವೆ. ಜೀವನದಲ್ಲಿ ಮಹಾನುಭಾವರು ಯಾರು? ಮಹಾನುಭಾವಂ ಚರಿತಂ ನಿಬೋಧತ. ರಾಮಕಥೆಯನ್ನು ಅನುಭವಿಸೋರು ಮಹಾನುಭಾವರು ಅಂತ ಸ್ವಯಂ ವಾಲ್ಮೀಕಿ ಮುನಿವರರು ಹೇಳ್ತಾರೆ. ಅಂತಹ ಭಾಗವತಾಗ್ರೇಸರರಲ್ಲಿ ವೈಕುಂಠವಾಸಿ ಟಿ ಎಸ್ ತಾತಾಚಾರ್ಯ ಸ್ವಾಮಿಗಳು ಅಗ್ರಗಣ್ಯರು. ಈ ಪ್ರವಚನಕ್ಕೆ ತಮ್ಮನ್ನೆಲ್ಲ ನಾನು ವೈಯಕ್ತಿಕವಾಗಿ ಸ್ವಾಗತಿಸಿ ತಾತಾಚಾರ್ಯರ ಬಗ್ಗೆ 2 ಮಾತನ್ನು ಹೇಳಿ ಮುಂದುವರಿತಾ ಇದ್ದೇನೆ. ಹಿರಿಯರಾದಂತಹ ವೈಕುಂಠವಾಸಿ ತಾತಾಚಾರ್ಯರ
ಪರೋಕ್ಷ ಪರಿಚಯ. ನನಗೆ ಹೋದ ಶತಮಾನದ 50ನೇ ದಶಕದಿಂದ ಆರಂಭವಾಯಿತು. 1950s ನನಗಾಗ 15-16 ವರ್ಷ. ಮೈಸೂರು ಸ್ವತಂತ್ರ ಪಡೆದ ನಂತರವೂ ತನ್ನ ವೈಭವವನ್ನು ಸ್ವಲ್ಪ ಮಟ್ಟಿಗೆ ಉಳಿಸಿಕೊಂಡಿದ್ದ ಕಾಲ. ಅಡಿಗಡಿಗೆ ಸಂಗೀತ ಸಮಾರಾಧನೆಗಳು, ಕೃಷ್ಣೋತ್ಸವವೇನು, ರಾಮೋತ್ಸವವೇನು, ವಿನಾಯಕ ಚತುರ್ಥಿ ಹಬ್ಬವೇನು, ಅಂತಹ ಸಭೆಗಳಲ್ಲಿ ತೀರ ನಿಕಟದಲ್ಲಿ ತಾತಾಚಾರ್ಯರ ಪಿಟೀಲು ವಾದನವನ್ನು, ದೊರಸ್ವಾಮಿಯಂಗಾರ ವೀಣೆ ವಾದನವನ್ನು ಸಣ್ಣ ಸಣ್ಣ ಕ್ಷೇತ್ರಗಳಲ್ಲಿ ಒಂದು 10, 8, 20 ಜನ ಕೂತಿರ್ತಕ್ಕಂಥ ಸಣ್ಣ ಸಭೆಗಳಲ್ಲಿ ತೀರ ಹತ್ತಿರದಿಂದ ಕೇಳಿ ಆಸ್ವಾದನೆ ಮಾಡುವ ಭಾಗ್ಯವನ್ನು ಅದು ನಮಗೆಲ್ಲ ದೇವರು ಕರುಣಿಸಿದ್ದ. ಬಂಡಿಕೇರಿ ಶ್ರೀನಿವಾಸ ದೇವರ ಗುಡಿಯಲ್ಲಿ ಟಿ ಚೌಡಯ್ಯನವರು ಎಂಥೆಂಥ ಘನ ವಿದ್ವಾಂಸರು, ಆದರಾಗ ನಮಗೆ ಮನೆಯಲ್ಲಿ ಅಪ್ಪಣೆ ಮಾಡಿದ್ರು ಸಂಗೀತವನ್ನು ಕೇಳಬಾರದು ಅಂತ. ಇವನು ಮನೆ ಬಿಟ್ಟು ಓಡಿ ಹೋಗಿಬಿಡ್ತಾನೆ, ಸಂಗೀತ ಬೆನ್ನಟ್ಟಿಕೊಂಡು ಏನಿದ್ರೂ ಓದಬೇಕು ಹಠ. ಅದೋ ಕಳೆತಪ್ಪಿಸಿ ಅಲ್ಲಿ ಇಲ್ಲಿ ಕೇಳ್ತಾ ಇದ್ವು. 100 ಕಚೇರಿಗಳಲ್ಲಿ ಕೇಳಿ ಹತ್ರ ಹೋಗಿ ಮಾತನಾಡಿಸುವಷ್ಟು ಧೈರ್ಯ ಇಲ್ಲದೆ ಅವರ ತೇಜಸ್ಸು ಮತ್ತು ಅವರ ವಿನಯ, ಅವರ ವಿದ್ಯೆ, ಇವುಗಳಿಗೆ ಅಷ್ಟೊಂದು ಸಂಗೀತ ಪರಿಚಯವಿಲ್ಲದೆ ನಾನು ತುಂಬ ಮಾರು ಹೋಗಿದ್ದೆ. ಆ ದಿವಸಗಳನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ತೇಹಿನೋ ದಿವಸ ಲತಾ, ಆ ದಿವಸಗಳು ಹೊರಟೋದು ಮತ್ತೆ ಬರೋದಿಲ್ಲ. ನಿನ್ನೆ ಬಹಳ ದೊಡ್ಡ ವಿದ್ವಾಂಸರು ಬಹಳ ಶ್ರಾವ್ಯವಾಗಿ ಕಚೇರಿಯನ್ನು ನುಡಿಸಿ ಇವತ್ತಿನ ಈ ಸಂದರ್ಭಕ್ಕೆ ಬಹಳ ಒಳ್ಳೆಯ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ ಅನ್ನೋ ಧೈರ್ಯದ ಮೇಲೆ ಕೂತಿದ್ದು. ಇಲ್ಲದಿದ್ದರೆ ನಾನು ಮಾತನಾಡುವುದಕ್ಕೆ ನನಗೆ ಯಾವ ವಿಧವಾದ ಅರ್ಹತೆಯೂ ಇಲ್ಲ. ಬಹಳಷ್ಟು ಹೊಗಳಿದರು ನಮ್ಮ ಸ್ನೇಹಿತರು. ಇವತ್ತು ನನಗಿರುವಷ್ಟು ಭಯ ನನ್ನ ಜೀವನದಲ್ಲೇ ಯಾವತ್ತೂ ಆಗಿಲ್ಲ. ಸಂಗೀತದ ಮೇಲೆ, ಅದು ತ್ಯಾಗರಾಜರ ಸಾಹಿತ್ಯದ ಮೇಲೆ, ಅವರು ಅನುಭವಿಸಿದ ರಾಮನ ದಿವ್ಯ ರೂಪ, ಗುಣ, ಲೀಲೆಗಳು, ರಾಮಾಯಣದ ಪ್ರಸಂಗಗಳು, ವಾಲ್ಮೀಕಿ ಬಿಟ್ಟು ಬೇರೆ ಕಡೆಯಿಂದ ಅವರು ಶೇಖರಿಸಿಕೊಂಡ ಪ್ರಸಂಗಗಳು, ಸಂಗೀತದ ಮೂಲಕವೇ ಹೊರಹೊಮ್ಮುವ ಕೆಲವು ವಿಶೇಷ ಭಾವಗಳು, ಕೆಲವು ಕೀರ್ತನೆಗಳು ಚುಟುಕಿ ಇರ್ತವೆ. ಆದರೆ ಸುಮ್ಮನೆ ರಾಮ ಅನ್ನುವ ಶಬ್ದದಲ್ಲಿ ಏನು ಭಾವನೆ ತುಂಬಿದ್ದ ಅದು ಹಾಡುಗಾರರೇ ಮಾಡಿ ತೋರಿಸಬೇಕೆ ಹೊರತು ಬಾಯಲ್ಲಿ ಹೇಳೋದಲ್ಲ. ದಿಸ್ ಆಟ್ ಟು ಹ್ಯಾವ್ ಬೀನ್ ಎ ಡೆಮಾನ್ಸ್ಟ್ರೇಟಿವ್ ಲೆಕ್ಚರ್. ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಕ್ವಾಲಿಫೈಡ್ ಫಾರ್ ಇಟ್. ಪ್ರಾರಂಭದಲ್ಲಿ ಅವರು ಇಂಗ್ಲೀಷ್ನಲ್ಲಿ ಶುರು ಮಾಡಿದರು, ಇನ್ನೂ ಭಯವಾಯಿತು. ತ್ಯಾಗರಾಜರ ಬಗೆಗೆ, ತೆಲುಗು ಸಾಹಿತ್ಯದ ಬಗೆಗೆ, ಸಂಗೀತದ ಬಗ್ಗೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಅದು ಭಾರತೀಯರಿಗೆ ಏಮಾರಿಸಿ ಹೇಳೋ ಕಲೆ ನನಗೆ ರೂಢಿ ಇಲ್ಲ. ಇದ್ದದ್ದನ್ನು ಇಂಗ್ಲೀಷ್ನವ್ರಿಗಿದ್ರೆ ಏನೋ ಒಂದು ದಬಾಯಿಸಿ ಹೇಳ್ಬೋದಾಗಿತ್ತು. ಇದು ಅದಕ್ಕೆ ಹೇಳಿದ್ನಲ್ಲ, ಎಂದರೋ ಮಹಾನುಭಾವರು, ಸಂಗೀತ ಚೆನ್ನಾಗಿ ತಿಳಿದವರಿದ್ದೀರಿ, ಶಾಸ್ತ್ರ ತಿಳಿದವರಿದ್ದೀರಿ. ಅದರಲ್ಲಿ ಇವತ್ತಿಷ್ಟು ಜನ ಉಪನ್ಯಾಸ ಕೇಳಲಿಕ್ಕೆ ಬರಲಿಕ್ಕಿಲ್ಲ ಅಂತ ಧೈರ್ಯದಿಂದ ಬೇರೆ ಬಂದಿದ್ದೆ ನಾನು. ನಮ್ಮ ಕುಟುಂಬದವರು ಹೆದರಿಸಿದರು, ನಿನ್ನೆ ಸಂಗೀತ ಅಂತ ಬಹಳ ಜನ ಬಂದಿದ್ದರು, ಇವತ್ತು ಬಹಳ ಜನ ಬರೋದಿಲ್ಲ, ಧೈರ್ಯವಾಗಿ ಹೇಳಿ ಅಂತ. ತಮಗೆಲ್ಲರಿಗೂ ನಮಸ್ಕಾರ ಕೊಡ್ತೇನೆ. ತಮಗೆ ಅನೇಕರಿಗೆ ಗೊತ್ತಿದೆಯೋ ಇಲ್ವೋ, ದಿವಂಗತ ತಾತಾಚಾರ್ಯ ಸ್ವಾಮಿಗಳು ಬಹಳ ಪ್ರಸಿದ್ಧವಾದ ಒಂದು ಸಂಗೀತದ ಪರಂಪರೆಯಲ್ಲಿ ಬಂದವರು. ದಿವಂಗತ ಬಿಡಾರಂ ಕೃಷ್ಣಪ್ಪನವರ ಆಪ್ತ ಶಿಷ್ಯರಲ್ಲಿ ಒಬ್ಬರು ದಿವಂಗತ ರಾಳ್ಲಪಲ್ಲಿ ಅನಂತ ಕೃಷ್ಣ ಶರ್ಮ ಅವರು. ಮಹಾವಿದ್ವಾಂಸರು ತೆಲುಗು ಶಾಸ್ತ್ರದಲ್ಲಿ, ತೆಲುಗು ಭಾಷೆಯಲ್ಲಿ, ವೇದಾಂತ ವಿದ್ಯೆಯಲ್ಲಿ ಅನೇಕ ಮುಖಗಳಲ್ಲಿ ಅಂತಹ ಪ್ರಚಂಡ ಪಂಡಿತರನ್ನು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಆಗಿನ ಕಾಲದಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕೊಡಲಿಲ್ಲ, ಬರೀ ತೆಲುಗು ಪಂಡಿತ್ ಅಂತ ಅವರಿಗೆ ರಾಕೆಟ್ ಟಿಲ್ ದಿ ಎಂಡ್ ಆಫ್ ದಿ ಲೈಫ್. ಅವರು ರಿಟೈರ್ ಆಗಲಿಕ್ಕೆ ನಾನು ಯುವರಾಜಾಸ್ ಕಾಲೇಜ್, ಮಹಾರಾಜಾಸ್ ಕಾಲೇಜ್ ಪ್ರವೇಶ ಮಾಡುವ ಸನ್ನಿವೇಶ, ಮೈಸೂರು ವೈಭವ ಅಂತ ಕಳ್ಕೊಳ್ತಾ ಇತ್ತು. ಅಂಥವರ ಕೈಯಲ್ಲಿ ನಮ್ಮ ತಾತಾಚಾರ್ಯರು ಅನವರದು ಸೇವೆ ಮಾಡಿ ವಿದ್ಯೆಯನ್ನು ಪಡ್ಕೊಂಡು ಇಂಗ್ಲಿಷ್ ವಿದ್ಯಾಭ್ಯಾಸ ಕ್ರಮದಲ್ಲಿ ಓದಿದವರಲ್ಲ. ರಾಜಪಲ್ಲಿಯವರ ಪಾಠಕ್ರಮ ಹೇಗಿತ್ತು, ತಾತಾಚಾರ್ಯರು ಹೇಳಿದ್ದು ನಾನು ಕೂತು ನೋಡಿದವರಲ್ಲ. ಸಾಹಿತ್ಯವನ್ನು ಮೊದಲು ಚೆನ್ನಾಗಿ ಕಲಿಸಿ ಆ ಕೀರ್ತನೆಗಳ ಅರ್ಥ ಭಾವಗಳನ್ನು ಚೆನ್ನಾಗಿ ಮನಸ್ಸಿಗೆ ಹೋಗುವಂತೆ ಮಾಡಿ ಪದಚ್ಛೇದಗಳನ್ನು ಎಲ್ಲೆಲ್ಲಿ ಮಾಡ್ಕೋಬೇಕು ಪದಚ್ಛೇದಗಳನ್ನು ಎಲ್ಲೆಲ್ಲಿ ಮಾಡ್ಕೋಬೇಕು, ನೆರವಲ್ಲಿ ಎಲ್ಲಿ ಮಾಡಬೇಕು,
ಇದನ್ನೆಲ್ಲ ಒಂದು ರೀತಿಯಲ್ಲಿ ತಿಳಿಸಿಕೊಟ್ಟು ಆಮೇಲೆ ಶಾಸ್ತ್ರೀಯವಾಗಿ ತಾಳಬದ್ಧವಾಗಿ ಅಭ್ಯಾಸ. ಇವತ್ತು ಎಷ್ಟು ಜನ ಈಗ ಮಾಡ್ತಾರೆಯೋ ಗೊತ್ತಿಲ್ಲ. ಸಂಗೀತ ಪಾಠಶಾಲೆಗಳ ಸಂಖ್ಯೆ ಹೆಚ್ಚಾಗಿದೆ, ಕಲಿಯೋರ ಸಂಖ್ಯೆ ಹೆಚ್ಚಾಗಿದೆ, ತಿಳಿದೋ ತಿಳಿಯದೆಯೋ ಕೂತು ಕೇಳುವವ್ರ ಸಂಖ್ಯೆನೂ ಹೆಚ್ಚಾಗಿದೆ. ಎಲ್ಲೋ ತಾಳ ಹಾಕ್ತಾರೆ, ಎಲ್ಲಿ ಭೇಷ್ ಅನ್ಬಾರ್ದು ಅಲ್ಲಿ ಭೇಷ್ ಅನ್ನೋದು, ಎಲ್ಲಿ ಶಾಬಾಸ್ ಅನ್ಬಾರ್ದು ಅಲ್ಲಿ ಶಾಬಾಸ್ ಅನ್ನೋದು. ಈ ಸಂಖ್ಯೆಯ ದೃಷ್ಟಿಯಿಂದ ಇವತ್ತು ನಾವು ಸಂಗೀತವನ್ನು ಅಳೆಯೋಕೆ ಹೋಗ್ತೇವೆ, ಆಗಲ್ಲ. ಮತ್ತು ತಾತಾಚಾರ್ಯರ ತೇಜಸ್ಸು, ನಾನು ಅವರಿಗೆ ತುಂಬ ಆಕರ್ಷಿತನಾಗಿದ್ದು ಅವರ ತೇಜಸ್ಸಿನಿಂದ. ಒಳ್ಳೆ ಹೊಳೆಯತಕ್ಕಂಥ ತಿರುನಾಮಗಳು, ಒಳ್ಳೆ ಕೆಂಪು ಸುಂದರವಾದ ಮುಖ, ವ್ಯಕ್ತಿಯೇ ತುಂಬ ಆಕರ್ಷಕ, ಎತ್ತರವಾದ ನಿಲುವು, ಅದರಲ್ಲಿ ಸಿಲ್ಕ್ ಜುಬ್ಬ ಹಾಕ್ಕೊಂಡು ಒಂದು ಶಲ್ಯವನ್ನು ಧರಿಸಿ ಅವರು ಆಕಾಶವಾಣಿ ವಿದ್ವಾಂಸರಾಗಿ, ಪಿಟೀಲ್ ವಿದ್ವಾಂಸರಾಗಿ ಹಲವು ವರ್ಷ ಮೈಸೂರಲ್ಲಿ ಸೇವೆ ಮಾಡಿದರು. ಮೊದಲು ಮದ್ರಾಸಲ್ಲಿ ಆರಂಭ ಮಾಡಿದರು. ಮದ್ರಾಸ್ನಲ್ಲಿ ಬ್ರಿಟಿಷರ ಕಾಲದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಬಾಂಬ್ ಗೇಮ್ ಹಾಕ್ತಾರೆ ಅನ್ನೋ ಭಯ ಬಂದಾಗ ಅವರನ್ನು ವರ್ಗ ಮಾಡಿಸಿಕೊಟ್ರು ಮೈಸೂರಿಗೆ. ಅವರನ್ನು ಮೇಲಕ್ಕೆ ತಂದವರು ಒಂದು ದೃಷ್ಟಿಯಲ್ಲಿ ದಿವಂಗತ ಚೌಡಯ್ಯನವರು. ಎಲ್ಲರನ್ನೂ ಉಪಕಾರ ಬುದ್ಧಿಯಿಂದ ಕೊನೆಯ ತನಕ ನಡೆಸ್ಕೊಳ್ತಿದ್ದು ತಾತಾಚಾರ್ಯ ಸ್ವಾಮಿಗಳು. ಮತ್ತು ಅವರು ವೆಂಕಟರಾಮ್ ಅವರು ಆಗಲೇ ಹೇಳಿದರು, ಈ ನುಡಿಸಾಣಿಕೆಯಲ್ಲಿ ಅನುಸರಣೆ ಅಂತ ಒಂದು ಶಬ್ದ ಹಾಕಿದರು ಅವರು. ಪಕ್ಕವಾದ್ಯ ವಿದ್ವಾಂಸರಿಗೆ ಸ್ವತಂತ್ರ ವ್ಯಕ್ತಿತ್ವ ಎಷ್ಟೋ ಸಲ ಗಾಯಕರಿಗಿಂತ ಹೆಚ್ಚು ದೊಡ್ಡ ವ್ಯಕ್ತಿತ್ವ ಇರ್ತದೆ, ಆದರೆ ಅದನ್ನು ತಗ್ಗಿಸಿ ಬಗ್ಗಿಸಿ ಆ ಮೂಲದ ಭಾವಗಳನ್ನೇ ಅವರು ಹಾಡಿ ತೋರಿಸಿದ್ದಾರೆ. ಅದಕ್ಕೆ ಚ್ಯುತಿ ಬಾರದಂತೆ, ಭಂಗ ಬಾರದಂತೆ, ನಡುವೆ ಅಹಂಕೃತಿ ಬಾರದಂತೆ ಜೋಡಿಸಿಕೊಂಡು ಹೋಗುವ ಈ ಸಂಯೋಗ ವಿದ್ಯೆ, ಅನುಸರಣೆ ವಿದ್ಯೆ ತುಂಬ ಕರಗತವಾಗಿತ್ತು. ಎಷ್ಟು ಹೊತ್ತು ಹಾಡಬೇಕು, ಎಷ್ಟೊತ್ತು ನುಡಿಸಬೇಕು, ಬಿಟ್ಟಿದ್ದರೆ ಎಲ್ಲಿ ಎತ್ತಿಕೊಡಬೇಕು, ಇದನ್ನು ನಾನು ಅನೇಕ ಕಚೇರಿಗಳಲ್ಲಿ ಕೇಳಿ ತುಂಬ ಸಂತೋಷಪಟ್ಟಿದ್ದೆ. ಆಮೇಲೆ ನೇರವಾಗಿ ಅವರನ್ನು ಭೇಟಿಯಾಗುವ ಯೋಗ ಅವರ ಸುಪುತ್ರರು ನಮ್ಮ ಟಿ ಟಿ ಶ್ರೀನಿವಾಸನ್ ಅವರ ಒಂದು ಸಂಪರ್ಕದಿಂದ, ಅಗೋಚರವಾದ ಭಗವಂತನ ನಿರ್ಹೇತುಕ ಕೃಪೆಯಿಂದ ನಮಗೆ ಏರ್ಪಟ್ಟಿತ್ತು. ಎಲ್ಲಿಯೋ ಪ್ರವಚನ ಮಾಡ್ತಿದ್ದೆ, ಇಲ್ಲೇ ಇಲ್ಲೇ ಈ ಎಂ ಪಿ ಎಲ್ ಶಾಸ್ತ್ರಿಗಳವರ ಪ್ರೇರಣೆ ಅಂತ ಒಂದು ನಾಲ್ಕು ಉಪನ್ಯಾಸ ರಾಮಾಯಣದ ಮೇಲೆ ಹೇಳುವಾಗ ಅವರು ಸಭೆಯಲ್ಲಿ ಕೂತಿದ್ರು, ಅವ್ರ ಪರಿಚಯ ನೇರವಾಗಿ ನನಗಿಲ್ಲ ಆವಾಗ. ಆಮೇಲೆ ಮನೆಗೆ ಹೋದ ಮೇಲೆ ಅವರ ಸೋದರತ್ತೆ ಅವರ ಕಡೆಯಿಂದ ಫೋನ್ ಬಂತು, ನಮ್ಮ ಮನೇಲಿ ಭಾಗವತ ಸಪ್ತಾಹ ನಡೆಸಬೇಕು, ಸಪ್ತಾಹ ನಡೆಸೋದ್ರೆ ಪಾರಾಯಣನೂ ಮಾಡಬೇಕು, ಪ್ರವಚನನೂ ಮಾಡಬೇಕು, ಅಲ್ಲೇ ವಾಸ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಮೂರು ಹೊತ್ತು ಪ್ರವಚನ, ಅಯ್ಯೋ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೆದರಿ. ಆಮೇಲೆ ಮತ್ತೇನೋ ಪ್ರೇರಣೆಯಾಗಿ ಅವರು ತಿರುಪ್ತಿಗೆ ಹೋಗಿದ್ದರು, ಇಲ್ಲ ಹೇಳಿ ಅವರಿಗೆ ನಾನು ಒಪ್ಕೊಂಡಿದ್ದೇನೆ ಅಂತ ಹೇಳಿ ಅವ್ರ ಮನೇಲಿ ಈಗ ಮೂರು ನಾಲ್ಕು ವರ್ಷ ಆಗಿರಬೇಕು ಅಂತ ಕಾಣುತ್ತೆ. ಅಂತಹ ಭಾಗವತ ಪ್ರವಚನದ ಸಂದರ್ಭ, ಆ ಸಪ್ತಾಹದ ಸಂದರ್ಭ ಮತ್ತೆ ಬರುವುದು ಬಹಳ ಕಷ್ಟ. ಎಷ್ಟೊಂದು ವೆಚ್ಚ ಮಾಡಿ, ಎಷ್ಟೊಂದು ಭಕ್ತಿಯಿಂದ ಪ್ರೀತಿಯಿಂದ ಪ್ರತಿ ದಿವಸವೂ ಮನೆ ಮುಂದೆ ಕಟ್ಟಿದ ಬಾಳೆ ಕಂಬಗಳನ್ನು ಕೂಡ ಬದಲಿ ಮಾಡಿ ಒಂದು ದೇವರಿಗೆ ಪುಷ್ಪ ಅಲಂಕಾರ, ಮತ್ತು ಅವರ ತಂದೆಯವರು ಕೆಳಗೆ ಕೂತ್ಕೊಂಡು ಕೇಳುವಂತೆ ಈ ಮೈಕ್ರೋಫೋನ್ ಸೆಟ್ಟಲ್ಲಿ ಕೆಳಗೊಂದು ಹಾಕಿ ನಾನು ರಾಗವಾಗಿ ವಾಚನೆ ಮಾಡುವಾಗ ಇವತ್ತು ಈ ರಾಗ ಇದರಲ್ಲಿ ವಾಚನೆ ಮಾಡಿದ್ರಿ, ಇದು ಮಾಡಿದ್ರಿ, ಇದು ಕುಂತಲ ಬರಳಿ ಆಯಿತು, ಇದು ಮಾಯಾ ಮೊಳಗೋಳ, ಇದು ಒಂದೊಂದು ರಾಗವನ್ನು ಗುರುತಿಸಿ ಮೆಚ್ಚಿ ನನ್ನ ಬೆನ್ನು ತಟ್ಟಿದರು. ಅವರು ನನಗೆ ದೊಡ್ಡಣ್ಣ ಇದ್ದ ಹಾಗೆ, ನಮ್ಮ ದೊಡ್ಡಣ್ಣ ಬದುಕಿದ್ರು ಆ ವಯಸ್ಸು, ಇವಾಗ ನನಗೆ ಅವ್ರಿಗೆ 16 ವರ್ಷ ವಯಸ್ಸಲ್ಲಿ ವ್ಯತ್ಯಾಸ. ಆಮೇಲೆ ಸಂಭಾವನೆ ಮಾಡೋ ದಿವಸದಲ್ಲಿ ರುಕ್ಮಿಣಿ ಕಲ್ಯಾಣ ದಿವಸ ಎರಡು ಕಾಲು ತುಂಬ ಕಷ್ಟದಲ್ಲಿದ್ದವರು ಮೆಟ್ಲು ಹತ್ತಿ ಬಂದರು. ಅವರ ಪೂರ್ವಜರೊಬ್ಬರ ಸ್ಮರಣೆಯಲ್ಲಿ ಅವತ್ತು ಸಂಭಾವನೆ ಆಯಿತು. ತಮಗೆ ಗೊತ್ತಿದೆಯೋ ಇಲ್ವೋ, ಮೈಸೂರಿನ ಶ್ರೀಮದ್ ಪರಕಾಲ ಮಠದಲ್ಲಿ ಬಹಳ ದೊಡ್ಡ ದೊಡ್ಡ ಗುರುಗಳು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆ ಪೈಕಿ ನಮ್ಮ ಶ್ರೀನಿವಾಸನವರ ತಾತಂದ್ರ ತಾತಂದ್ರ ಅಂತ ಕಾಣುತ್ತೆ, ಶ್ರೀನಿವಾಸ ದೇಶಿಕೇಂದ್ರ ಸ್ವಾಮಿಗಳು ಅನ್ನುವ, ಅರ್ಥಾತ್ ತಾಡಿಮರಿ ಸ್ವಾಮಿಗಳು ಅಂತ ಪ್ರಸಿದ್ಧರಾದವರು, ಬಹಳ ವೈಭವಯುಕ್ತರು. ನಮ್ಮ ಧಾರವಾಡಕ್ಕೆ ದಯಮಾಡಿಸಿದ್ರು, ಅವರು ಚರಿತ್ರೆಯಲ್ಲಿ ಓದ್ತೇವೆ, ಅದು ಎಷ್ಟು ತಲೆಮಾರಾಗಿರ್ಬೋದು ನೋಡಿಕೊಳ್ಳಿ. ಪೂನಾ ತನಕ ಹೋಗಿ ಅನೇಕ ವಿದ್ವಾಂಸರನ್ನು ವಾದ ವಿವಾದದಲ್ಲಿ ಜಯಿಸಿ ಮಾಡಿ ತುಂಬ ಗೌರವ ತಂದು, ಅಂಥ ಪರಂಪರೆಯ ತಾತಾಚಾರ್ಯರಲ್ಲಿ ಅಷ್ಟು ತೇಜಸ್ಸಿದ್ದದ್ದು ನನಗೆ ಆಶ್ಚರ್ಯ ಅಂತ ಕಾಣಿಸಲಿಲ್ಲ. ಅದು ಹಿರಿಯರ ಪರಂಪರೆಯಿಂದ ಬಂದ ತೇಜಸ್ಸು, ಮತ್ತು ಭಾಗವತ ಗ್ರಂಥದಲ್ಲಿ ಅಚಲವಾದ ವಿಶ್ವಾಸ. ಕೊನೆಯಲ್ಲಿ ಅವರು ಶರೀರವನ್ನು ಬಿಡುವಾಗಲೂ ಕೂಡ ರಾಮನಾಮಸ್ಮರಣೆ ಮಾಡ್ತಾ ಶರೀರವನ್ನು ಬಿಟ್ಟು ಅನ್ನೋ ಮಾತನ್ನು ಕೇಳಿದೆ. ನಾನು ಮತ್ತೆ ಅವರನ್ನು ದರ್ಶನ ಮಾಡೋದಕ್ಕಾಗಲಿಲ್ಲ. ಇನ್ನೊಂದು ವಿಷಯ ಅಂದರೆ ಸಂಗೀತ ನುಡಿಸುವುದಾಯಿತು, ಹಾಡುವುದಾಯಿತು. ಸಂಗೀತ ವಿದ್ಯಾ ಪ್ರಪಂಚದಲ್ಲಿ, ಅದು ಕರ್ನಾಟಕ ಸಂಗೀತ ಪ್ರಪಂಚದಲ್ಲಿ, ಕರ್ನಾಟಕ ಸಂಗೀತದ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬದುಕನ್ನು ಸಾಗಿಸುವವರು ಸಾಗಿಸಿದವರು ಬಹಳ ವಿರಳ.
ಈ ಊರಲ್ಲೊಬ್ಬರು ಶತಾಯುಷಿ ವಿದ್ವಾಂಸರಿದ್ದಾರೆ, ಮೈಸೂರಲ್ಲೊಬ್ಬರಿದ್ದಾರೆ ಶತಾಯುಷಿ ಅಲ್ಲ, ಇನ್ನೂ ಒಬ್ಬರಿದ್ದಾರೆ, ಅನೇಕ ದೊಡ್ಡ ಹುದ್ದೆಗಳನ್ನು ವಿಶ್ವವಿದ್ಯಾಲಯ ಅಲಂಕರಿಸಿದವರು. ಸಂಗೀತ ಬೇಕು ದೇವರು ಬೇಡ ಅಂತ ಹೇಳುವಂಥ ಪ್ರವೃತ್ತಿಯಲ್ಲಿದ್ದಾರೆ. ಹೂವು ಬೇಕು ಬಣ್ಣ ಬೇಕು ಪರಿಮಳ ಬೇಡ ಅಂತ ಹೇಳಿದ ಹಾಗೆ ತ್ಯಾಗರಾಜರು, ಸಂಗೀತ ಬೇಕು ರಾಗಾಲಾಪನೆ ಬೇಕು ಪತಾನ ಬೇಕು ಪಲ್ಲವಿ ಬೇಕು, ಆ ಕೀರ್ತನೆಗಳಲ್ಲಿ ಪ್ರತಿಪಾದ್ಯನಾದ ಭಗವಂತ ಬೇಡ ಅವನ ಗುಣಗಳು ಬೇಡ ಅನ್ನುವಂತಹ ಒಂದು ದುಸ್ಥಿತಿಯಲ್ಲಿ ಅನೇಕ ವಿದ್ವಾಂಸರಿದ್ದಾರೆ. ಸ್ವಲ್ಪ ಜೋರಾಗುತ್ತೆ, ನಾನು ಮಾತು ಕ್ಷಮಿಸಬೇಕು. ಅದು ಸಂಗೀತಕ್ಕೆ ಅಪಚಾರ. ಇವತ್ತಿನ ಉಪನ್ಯಾಸ ನನಗೆ ಕೊಟ್ಟಿರೋದು ನನಗೆ ತುಂಬ ಭಯಕಾರಕ. ಯಾಕೆಂದರೆ ನಿಮಗೆ ಅಷ್ಟೊಂದು ಪರಿಚಿತವಲ್ಲದ ಅಮೋಘವಾದ ತ್ಯಾಗರಾಜರ ಕೀರ್ತನೆಗಳಲ್ಲಿ ಏನು ತತ್ವ ಅಡಗಿದೆ, ಅವರು ಯಾವ್ಯಾವ ಮುಖಗಳಲ್ಲಿ ರಾಮನನ್ನು ಕಂಡರು, ಭಗವಂತನನ್ನು ಹೇಗೆ ಬೆದರಿಸಿದರು, ಅವನ ಜೊತೆಯಲ್ಲಿ ಹೇಗೆ ಸಲ್ಲಾಪ ಮಾಡಿದರು, ವಾದಕ್ಕೆ ಹೇಗೆ ಎಳೆದರು, ವಾಲ್ಮೀಕಿ ಬಿಟ್ಟ ಚರಿತ್ರೆಗಳನ್ನೆಲ್ಲ ಹೇಗೆ ಬರೆದರು. ಒಂದೋ ಎರಡೋ ಚರಣ ಹೇಳಿ ಕೀರ್ತನೆಗಳು ಮುಗಿಸಿಬಿಡ್ತಾರೆ. 15-16 ಚರಣಗಳ ಕೀರ್ತನೆಗಳಿವೆ, ಅದನ್ನು ಹಾಡೋದಿಲ್ಲ. ಭಜನೆ ಸಂಪ್ರದಾಯದಲ್ಲಿ ತಾಳಬದ್ಧವಾಗಿ ಕೈಯಲ್ಲಿ ತಾಳಾನು ಇಟ್ಟುಕೊಂಡು ಕೇಳುವವರ ಮನಸ್ಸು ಪುಲಕರಿಂಚೆ ಹಾಡಿ ತೋರಿಸಿದ್ರು ನೆನ್ನೆ ಹಾಡನ್ನು. ಆ ರೀತಿ ಹಾಡುವ ಪದ್ಧತಿ ಈಗಿಲ್ಲ. ಹಾಡುವವರಿಗೂ ಎಷ್ಟೋ ಸಲ ಭಕ್ತಿ ಇರಬಹುದು, ಭಕ್ತಿ ಇಲ್ಲದೆ ಇರಬಹುದು. ರಾಗ ಮುಖ್ಯ, ಸಾಹಿತ್ಯ ಮುಖ್ಯವಲ್ಲ. ರಾಗ ಮುಖ್ಯ, ಆಲಾಪನೆ ವೈದುಷ್ಯ ಮುಖ್ಯ, ದೇವರು ಮುಖ್ಯವಲ್ಲ. ಈ ರೀತಿಯ ಒಂದು ದಿಕ್ಕಿನಲ್ಲಿ ಇವತ್ತು ಕರ್ನಾಟಕ ಸಂಗೀತ ಹೋಗ್ತಾ ಇದೆ. ಆ ಪರಂಪರೆಗೆ ಸೇರಿದವರಲ್ಲ ತಾತಾಚಾರ್ಯರು, ಅವರು ದೊಡ್ಡತನ ಅದು. ಆದ್ದರಿಂದ ಅಂಥವರನ್ನು ಸ್ಮರಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮ ಇಟ್ಟಿದ್ದು ತುಂಬ ಉಚಿತವಾಗಿದೆ. ಅದರ ಪ್ರಾರಂಭದ ಉಪನ್ಯಾಸಕ್ಕೆ ನನ್ನನ್ನು ಆರಿಸಿದ್ದು ಮಾತ್ರ ಉಚಿತವಲ್ಲ, ಯಾಕೆಂದರೆ ತಾತಾಚಾರ್ಯರ ಯೋಗ್ಯತೆಗೆ ತಕ್ಕಂತಹ ದೊಡ್ಡ ವಿದ್ವಾಂಸರು, ಸಂಗೀತವನ್ನು ಚೆನ್ನಾಗಿ ಬಲ್ಲವರು. ಇದನ್ನು ಹಾಡುಗಳನ್ನು ಹಾಡಿ ತೋರಿಸಿ ಅಥವಾ ಯಾರು ಬೇರೆಯವರು ಹಾಡಿದ್ರು ಅನ್ನೋ ಸ್ವಲ್ಪ ಉಪಯೋಗ ಆಗ್ತಿತ್ತೋ ಏನೋ, ಸ್ವಲ್ಪ ಬ್ಯಾಕ್ಗ್ರೌಂಡ್ನಲ್ಲಿ ಆ ರೀತಿ ಸಂಯೋಜನೆ ಮಾಡುವುದಕ್ಕೆಲ್ಲ ಅವಕಾಶವಾಗಲಿಲ್ಲ. ಆಗಿದ್ದರೆ ಈ ಉಪನ್ಯಾಸ 4-6 ಗಂಟೆ ಕಾಲ ಉಪನ್ಯಾಸ ಆಗ್ತಿತ್ತು. ಇದು ಹಾಡು ಹೆಚ್ಚಬೇಕು, ಯಾರೊಬ್ಬರು ಬ್ಯಾಕ್ಗ್ರೌಂಡಲ್ಲಿ ಹೇಳಬೇಕು ಅಥವಾ ಇನ್ಸ್ಟ್ರೂಮೆಂಟಲ್ಲಿ ಆದರೂ ಇರಬೇಕು. ಅದರ ಭಾವಾರ್ಥ, ಅದರ ಒಳಗಿರುವಂಥ ಧ್ವನಿ, ತೀವ್ರವಾದ ರಾಮಭಕ್ತಿ, ಅದನ್ನು ಬಿಟ್ಟರೆ ತ್ಯಾಗರಾಜರ ಕೀರ್ತನೆಗಳಲ್ಲಿ ಏನೂ ಇಲ್ಲ. ಅಂಥ ರೀತಿಯಲ್ಲಿ ಈ ಉಪನ್ಯಾಸ ನೀಡಲಾಗದೆ ಇದ್ದಿದ್ದಕ್ಕೆ ತಾವೆಲ್ಲ ನನ್ನನ್ನು ಕ್ಷಮೆ ಮಾಡಬೇಕು ಅಂತ ಮೊದಲು ಕೇಳಿಕೊಂಡು ಇನ್ನು ಉಪನ್ಯಾಸವನ್ನು ಆರಂಭಿಸ್ತೇನೆ. ತ್ಯಾಗರಾಜ ಸ್ವಾಮಿಗಳ ಜೀವನ ಚರಿತ್ರೆ ಬಗೆಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಅದೆಲ್ಲ ತಮಗೆ ಗೊತ್ತಿದೆ ಅಂತ ಭಾವನೆ ಮಾಡಿಕೊಳ್ತೇನೆ. ನಾವು ಈಗ ಇರುವ ಈ ಭೂಮಿಯ ಮೇಲೆಯೇ 100-150 ವರ್ಷಗಳ ಹಿಂದೆ ಬೆಳಗ್ಗೆ ಹೋದ ಮಹಾನುಭಾವರು, ಅವರ ಜೀವನವೇ ಒಂದು ಪವಾಡದಂತಿದೆ. ಬರೀ ಸಂಗೀತ ಮಾತ್ರವಲ್ಲ, ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿತುಕೊಂಡು ವೇದಾಂತದಲ್ಲಿ ನಿಷ್ಣಾತರಾಗಿ ನಾದದಲ್ಲಿ ಮಾತ್ರ ಯೋಗಿಗಳಾಗದೆ ನೈಜ ಅರ್ಥದಲ್ಲಿಯೇ ಭಗವಂತನನ್ನು ಅನ್ವೇಷಣೆ ಮಾಡತಕ್ಕಂಥ ಮಹಾಯೋಗಿಗಳಾಗಿ ಅದನ್ನು ನಾದಕ್ಕೆ ಅಳವಡಿಸಿ ಋಷಿಗಳು ಮುನಿಗಳು ಬಾಳುವಂತಹ ಜೀವನವನ್ನು ಬಾಳಿ ಉಂಚ ವೃತ್ತಿಯಲ್ಲಿ ಜೀವನವನ್ನು ಸವೆಸಿ ಒಬ್ಬರಿಂದ ಒಂದು ಕವಡೆ ಪದಾರ್ಥವನ್ನು ಯಾಚನೆ ಮಾಡದೆ ಹೃದಯವನ್ನು ಮನಸ್ಸನ್ನು ವ್ಯಕ್ತಿತ್ವವನ್ನು ಪೂರ್ತಿ ಭಗವಂತನಿಗೆ ಅದರಲ್ಲಿ ರಾಮನಿಗೆ, ನಮ್ಮ ಶ್ರೀನಿವಾಸಯ್ಯನವರಂತೆ ಕೃಷ್ಣ ಅಂದರೆ ಬೇಡ, ನೌನಕಾ ಚರಿತ್ರೆ ಬರೆದಿದ್ದಾರೆ, ಕೃಷ್ಣನ ಬಗ್ಗೆ ಅದ್ಭುತವಾದ ಹಾಡುಗಳ ರಚನೆ ಮಾಡಿದ್ದಾರೆ. ಇದ್ದರೂ ಬ್ಯಾಕ್ ಟು ಸ್ಕ್ವೇರ್ ಓನ್ ಅಂದ್ರೆ ನಮ್ಮ ರಾಮನೇ ರಾಮ, ರಾಮನೇ ಕೃಷ್ಣ ಆಗ್ತಾನೆ, ರಾಮನೇ ವಿಷ್ಣು ಆಗ್ತಾನೆ. ಈ ಇಸ್ಕಾನ್ ಅವ್ರು ಹೇಳ್ತಾರೆ ನೋಡಿ, ಕೃಷ್ಣನಿಂದಲೇ ವಿಷ್ಣು, ಕೃಷ್ಣನಿಂದಲೇ ರಾಮ ಅನ್ನೋ ರೀತಿಯಲ್ಲಿ ರಾಮನೇ ಮೂಲಾಧಾರ, ಆ ರಾಮನನ್ನು ಬಿಟ್ಟು ಜಗತ್ತಿಲ್ಲ ಅನ್ನುವ ರೀತಿಯಲ್ಲಿ ವೆಂಕಟೇಶ ಅಂದರು ಅವನೇ. ಎಲ್ಲ ದೇವತೆಗಳ ಮೇಲೆ ಅಲ್ಲೆಲ್ಲೂ ನೆಪಕ್ಕೆ ಒಂದೊಂದೆರಡೆರಡು ಹಾಡುಗಳನ್ನು ಬರೆದಿದ್ದಾರೆ, ಎಲ್ಲ ರಾಗಗಳಲ್ಲಿ ಬರೆದಿದ್ದಾರೆ. ರಾಗಗಳನ್ನು ಒಂದೊಂದು ಹಾಡಿಗೆ ಅನ್ವಯಿಸುವಾಗಲೂ ತುಂಬ ಯೋಚನೆ ಮಾಡಿ ಅನ್ವಯಿಸಿದ್ದಾರೆ. ಪರತತ್ವ ಮೇರುಗ ತರಮ, ಗರುಡಧ್ವನಿಯಲ್ಲಿ ಹಾಡು ತತ್ವಮನಿ ಅನಿ ವಾಕ್ಯಾರ್ಥಮು, ತತ್ವಮಸಿ ಅನ್ನೋ ವಾಕ್ಯಾರ್ಥ ತಿಳಿಯಬೇಕಾದ್ರೆ ನಿಮ್ಗೆ ರಾಮ ತಿಳಿದೆ ಅಂತ ತತ್ವಮಸಿಯಲ್ಲಿ ತಿಳಿಯುತ್ತೆ ಅಂತ ಹೇಳ್ತಾರೆ ಅವರು. ಭಾಳ ಸಣ್ಣ ಹಾಡು ನೋಡೋದಕ್ಕೆ. ಗರುಡಧ್ವನಿ, ಗರುಡಾರೂಢನಾದ ಭಗವಂತ, ಗರುಡ ಅಂದರೆ ವೇದಮಯ, ಗಾಯತ್ರಿ ಸ್ವರೂಪ, ಗಾಯತ್ರಿ ಸ್ವರೂಪನಾದವನು ಹೃದಯದಲ್ಲಿ ತಲೆಯ ಮೇಲೆ ಇಟ್ಕೊಂಡಿರ್ತಕ್ಕಂತಹ ಭಗವಂತ. ನಿಮಗೆ ತತ್ವ ಮೇರುಗ ತರಮ ಅರ್ಥವಾಗುತ್ತೆ. ನಿಮಗೆ ಈ ರಾಮನೇ ಅವನು ಅಂತ ತಿಳಿದೆ ಅಂತ ಸಮೀಕರಣ ತತ್ವಮಸಿಯಲ್ಲಿ ತಿಳಿಯುತ್ತೆ. ದ್ವೈತಮ ಸುಖಮ ಅದ್ವೈತಮ ಸುಖಮ, ಅದೊಂದು ಹಾಡು ಬರೆದರು ಪ್ರೀತಿಗಳದ ಹಾಡು. ಜಗಳ ಮಾಡೋರು ಮಾಡಿಕೊಳ್ಳಿ, ನನಗೆ ರಾಮನೇ ದ್ವೈತ, ರಾಮನೇ ಅದ್ವೈತ ಅಂದ್ಬಿಟ್ರು ಕೊನೆಯಲ್ಲಿ. ಅದ್ವೈತ ಸಂಪ್ರದಾಯದಲ್ಲಿ
ನಮ್ಮ ದಕ್ಷಿಣದ ಮೇಲತ್ತೂರು ನಾರಾಯಣ ಭಟ್ಟಾದ್ರಿಗಳು ಒಂದು ವಿಶೇಷವನ್ನು ಹೇಳ್ತಾರೆ ನಾರಾಯಣೀಯದಲ್ಲಿ. ಅದ್ವೈತ ಅನ್ನೋದು ಪರಮಾರ್ಥ, ಅದರಲ್ಲೇನು ಸಂದೇಹವಿಲ್ಲ ಹೇಳ್ತಾರೆ ಅವರು. ಆದರೆ ಅದ್ವೈತಾನುಭೂತಿ ಆದ ಬಳಿಕ ಒಂದು ದ್ವೈತ ಬರ್ತದಲ್ಲ, ಅದರಲ್ಲಿ ನನಗೆ ತುಂಬ ರುಚಿ ಇದೆ ಅಂತಾರದು. ಇದು ಅದ್ವೈತಗಳು ಒಪ್ತಾರಿಯಲ್ಲೂ ಗೊತ್ತಿಲ್ಲ. ಅದ್ವೈತಾವಸ್ಥೆಯಲ್ಲಿ ಪ್ರಾಣ ಬಿಡೋಕ್ಕಾಗೋದಿಲ್ಲ, ಅದ್ವೈತ ಸಿದ್ಧಿ ಪಡೆದಿರಬಹುದು, ಆದರೆ ದ್ವೈತ ಪ್ರಪಂಚದಲ್ಲಿ ಇರ್ತೀರಿ. ಅದ್ವೈತಾನುಭೂತಿ ಭಗವಂತನ ಜೊತೆಯಲ್ಲಿ ತಾದಾತ್ಮ್ಯವನ್ನು ಹೊಂದುವುದಕ್ಕೆ ಮೊದಲಿರುವಂತಹ ಈ ದ್ವೈತದ ಅಂದರೆ ದ್ವಂದ್ವದ ಜಂಜಾಟ ಏನಿರ್ತದೆ, ಆ ಸುಖ ಪಟ್ಟ ಮೇಲೆ ಬರುವಂತಹ ನಿನಗಾಗಿ ನಾನು ತರ್ಪಿಸಿಕೊಳ್ಳುವ ಶರಣಾಗತಿ ಏನಿದೆ, ಈ ದ್ವೈತ ಅದ್ವೈತಕ್ಕಿಂತ ಸುಖವಾದದ್ದು ಅಂತ ಹೇಳ್ತಾರೆ. ಮಧುಸೂದನ ಸರಸ್ವತಿ ಮಾತನ್ನು ಹೇಳ್ತಾರೆ ಶಂಕರಾಚಾರ್ಯರ ಷಟ್ಪದಿಯ ಸ್ತೋತ್ರದಲ್ಲಿ. ಸ್ವಲ್ಪ ಈ ಛಾಯೆ ಕಾಣಿಸ್ತದೆ ಅದನ್ನು. ಅದ್ವೈತಮು ಸುಖಮ ಅದ್ವೈತಮು ಸುಖ, ಈ ಹಾಡುಗಳನ್ನು ಹಾಡೋದೇ ಇಲ್ಲ ಕಚೇರಿಗಳಲ್ಲಿ. ಎಂಥೆಂಥ ಹಾಡುಗಳು ನೋಡಿ, ತತ್ವ ಮೆರುಗ ತರಮ. ಇದನ್ನು ನಾನು ಮೊತ್ತ ಮೊದಲು ಕೇಳಿದ್ದು ಇವರು ವಿ ರಾಮರತ್ನಂ ಮೈಸೂರಲ್ಲಿ ಅವರು ಹಾಡ್ತಾ, ಅವರಿಗೆ ತಾತಾಚಾರ್ಯರು ತಪ್ಪದೇ ಪಕ್ಕವಾದ್ಯ. ಎಷ್ಟು ಸಾವಿರ ಕಚೇರಿ ಕೇಳಿದ್ದೇನೆ ಅವರದು. ಅವರ ವಾಯ್ಸ್ ಅಷ್ಟು ಹಿತವಿರಲಿಲ್ಲ, ಆದರೆ ವಿತ್ ಇನ್ ದಿ ಶಾರ್ಟ್ ರೇಂಜ್ ಅವೈಲಬಲ್ ಎಂಥೆಂಥ ಭಾವಗಳನ್ನು ನುಡಿಸಿ ತೋರಿಸ್ತಿದ್ರು. ಇವತ್ತು ಇದ್ದಾರೆ ರಾಮರತ್ನಂ ಅವರು. ಅವರ ಮನೋಧರ್ಮವೇನು ಅದಕ್ಕೆ ತಕ್ಕಂತೆ ನುಡಿಸ್ತಾ ಇದ್ದರು, ಇದೆಲ್ಲ ಕೇಳಿದ್ದೇವೆ. ಆದ್ದರಿಂದ ತ್ಯಾಗರಾಜರ ಕೃತಿಗಳನ್ನು ನಾವು ಅನುಭವಿಸಬೇಕಾದ್ರೆ ಕಿಂಚಿತ್ತಾದರೂ ನಾವು ಯೋಗ ಮಾರ್ಗದಲ್ಲಿ ಹೋಗಬೇಕು. ಕಿಂಚಿತ್ತಾದರೂ ಇಂಗ್ಲೀಷಲ್ಲಿ ಹೇಳ್ತೇನೆ, ವಿ ಮಸ್ಟ್ ಪೊಸೆಸ್ ಅನ್ ಇಂಟಿಗ್ರೇಟೆಡ್ ಪರ್ಸನಾಲಿಟಿ. ಡಿಸ್ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಯಾರಿಗಿರ್ತದೆ ಅವರಿಗೆ ತ್ಯಾಗರಾಜರ ಕೀರ್ತಿ ಎಲ್ಲೋ ಲವಲೇಶ. ಕೆಲವರು ಒಂದು ಸೀರೆ ತಗೊಳ್ತಾರೆ, ಒಂದು ಪಂಚೆ ತಗೊಳ್ತಾರೆ, ಒಂದು ಬಟ್ಟೆ ತಗೊಳ್ತಾರೆ, ಬಾರ್ಡರ್ ಚೆನ್ನಾಗಿದೆ ಅಂತ ತಗೊಳ್ತಾರೆ, ಬಣ್ಣ ಚೆನ್ನಾಗಿದೆ ಅಂತ ತಗೊಳ್ತಾರೆ. ಅಲ್ಲ, ಒಡಲು ಹೇಗಿದೆ ಉಟ್ಟರೆ ಸುಖವಾಗಿರ್ತದೆಯೋ ನೋಡೋದಿಲ್ಲ. ಇಫ್ ಯು ಲವ್ ಎ ಸಾಂಗ್ ಫಾರ್ ಇಟ್ಸ್ ಮಿಯರ್ ರಾಗ, ನೀವು ನತದೃಷ್ಟರು. ಹೇಳ್ಕೊಂಡು ಕಾಣ್ತಿದ್ದೀನಿ, ಸ್ವಲ್ಪ ಮುಖ ತೋರಿಸೋದಿಲ್ಲ ಅಂತ ಆಳ್ವಾರರು ಬೈದ ಹಾಗೆ. ಮೋಮುಜೂಪುಮ ದೊಂಗಜಾಡಲೇಲ ಇಲ್ಲು ಬಂಗಾರಾಯನ. ನಿನ್ನ ಮನೆ ಏನು ಬಂಗಾರದ ಮನೆ ಅಂತ ತಿಳ್ಕೊಂಡ್ಯ? ನೀನು ನಮ್ಮ ಹಾಗೆ ಅಯೋಧ್ಯೆಯಲ್ಲಿ ಹುಟ್ಟಿರಲಿಲ್ವೇ, ಮನುಷ್ಯನಾಗಿ ಬಾಳಲಿಲ್ವೇ? ರಂಗಡ ವಿಭೀಷಣಕ್ಕೆ ಪಂಗನಾಮ ಬಿಡಿನ ರೀತಿ ಎಷ್ಟು ಚಾಡಿಸ್ಬಿಟ್ಟಿದ್ದಾರೆ ನೋಡಿ. ವಿಭೀಷಣ ನಿನ್ನನ್ನೇ ಬಯಸಿ ನೀ ನನ್ನ ಊರಿಗೆ ಬಾಂದ, ಏನೋ ಮೋಸ ಟ್ರಿಕ್ ಮಾಡಿ ಅವನಿಗೆ ನಿನ್ನ ಪ್ರತಿನಿಧಿ ಅಂತ ರಂಗನಾಥನನ್ನು ಕೊಟ್ಟೆ. ಹೋಗಲಿ, ಅದಾದ್ರೂ ದಕ್ಕಿತ ಅವನಿಗೆ. ಅದು ಕಾವೇರಿ ಮಧ್ಯದಲ್ಲಿ ತೊಂಗು ಹಾಗೆ ಮಾಡಿಬಿಟ್ಟೆ, ಅವನಿಗೇನು ದಕ್ಕದೇ ರೋಗ ಮಾಡಿಬಿಟ್ಟೆಲ್ಲ. ವೆನ್ನತ ಭುಜಿಂಚಿ ನೋಡಿ, ಕೃಷ್ಣಾವತಾರಕ್ಕೆ ಹೋಗ್ತಾರೆ, ಎಷ್ಟು ಸಲೀಸಾಗಿ ಕೈಯಾಡಿಸ್ತಾರೆ. ನೀನು ಕೃಷ್ಣನಾಗಿದ್ದಾಗ ಬೆಣ್ಣೆ ನೀ ತಿಂದು ಗೋಪಕನ್ಯ ಮುಖವನ್ನು ತಿನ್ನಗ ನಲ್ಲಂದಿರಿಟ್ಟು ದೀನ ರಕ್ಷಕ. ನೀ ಬೆಣ್ಣೆ ತಿಂದು ಗೋಪಿಕೆಯರು ಮುಸುಳಿಗೆಲ್ಲ ಬೆಳೆದು ನೋಡೋರು ಅವಳೇ ತಿಂದಿದ್ದಾಳೆ ಅಂತ ಕಾಣುವಾಗ ಮಾಡಿದೆಯಲ್ಲ. ನೆರ್ಪುಜೂಪುಮ ಅಂಗಲಾರ್ಚುಬಾಪುಮ ಓರ್ಪುಗಲ್ಗು ತ್ಯಾಗರಾಜ ಒಕ್ಕಪಾರಿ ಶರಣಂಟೆ. ಒಂದು ಸಲ ನಾನು ಶರಣು ಅಂತ ಹೇಳಿದ್ರೆ ನೀವು ಒಂದೇ ಒಂದು ಸಲ ಮುಖ ತೋರಿಸಿದ್ರಾಗಿತ್ತಲ್ಲ, ನೀ ನನಗೆ ಮೋಸ ಮಾಡ್ತೀಯಲ್ಲ. ವಿಭೀಷಣನಿಗೆ ಮೋಸ ಮಾಡಿದವನು, ಬಿಡು ಬಿಡು ಹೋಗು, ನಿನ್ನ ಸಹವಾಸ ಹತ್ತಬೇಕು. ಎಷ್ಟು ಇದನ್ನು ರಾಮಚಂದ್ರ ಸ್ವಾಮಿ ಎಷ್ಟು ಅನುಭವಿಸಿರಬೇಕು. ಅವ್ರು ಎದುರು ಕೂತ್ಕೊಂಡು ಮಾತನಾಡಿದ ರೀತಿಯಲ್ಲಿ, ನೀಕೇ ದಯಬುಟ್ಟಿ ಬ್ರೋತುವೋ ಬ್ರೋಬುವೋ, ನಿನಗೆ ದಯ ಬಂದರೆ ನೀ ಕಾಪಾಡು, ಇಲ್ದಿದ್ರೆ ಬೇಡ ಹೋಗು. ನೀ ಗುಟ್ಟು ಬಯಲಾಯೆ, ನಿನ್ನ ಗುಟ್ಟೆಲ್ಲ ತಿಳಿದೋಯ್ತು. ಸಾಕೇತ ಧಾಮ ತ್ಯಾಗರಾಜನಿರುತ ಸ್ವಾಮಿ ಏಟಿ ಮಾಯ ಓ ರಾಮ, ಎಷ್ಟು ಮಾಯ ಮಾಡ್ತೀಯೋ. ಇನ್ನೊಂದು ಹಾಡು, ಇದು ಅಠಾಣರಾಗದ್ದು, ಎಲ್ಲ ಕೇಳಿದ್ದೀರಿ ಪ್ರಾಯಶ. ಅನುಪಮ ಗುಣಾಂಬುಧಿ ಅರಿಯ ಕೊಡಿ ರಾಮಾನುಜಯಂಗಾರರಾಗಿ ಇದನ್ನು ಹಾಡೋರು ತುಂಬ ವಿರಳ. ಆ ಮೊದಲನೇ ಆ ಭಾಗವನ್ನು ಅವರು ಒಂದು 10-15 ರೀತಿಯಲ್ಲಿ ಹಾಡು ತೋರಿಸ್ತಾ ಇರೋರು. ಅದರಲ್ಲಿ ಒಂದೇ ಒಂದು ಚರಣದ ಭಾವ ಮಾತ್ರ ಹೇಳ್ತೇನೆ. ಸಾಹಿತ್ಯದಲ್ಲಿ ಸಂಗೀತ ಹೇಗೋ ಹಾಗೆ ಎಷ್ಟು ಅವರಿಗೆ ಬಿಗಿಯಿತ್ತು, ಹಿಡಿತವಿತ್ತು ಅನ್ನೋದಕ್ಕೆ, ನೀನು ಜನಕನ ಅಳಿಯ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ಅಲ್ಲ ಅಂತಾರೆ. ರಾಮನಿಗೆ ಆಕ್ಷೇಪ, ಜನಕ ಜಾಮಾತಾವೈ ಜನಕ ಜಾ ಮಾತಾವೈ ಅಂದರು. ನೀನು ಜನಕನ ಅಳಿಯ ಅಂತ ನಾ ತಿಳ್ಕೊಂಡಿದ್ರೆ, ಜನಕನಿಂದ ಹುಟ್ಟಿದ ಸೀತಾದೇವಿಗೆ ಮಾತೆ ಅಂದರೆ ಭೂಮಿ ಜಡವಸ್ತು ಆಗಿಬಿಟ್ಟಿದ್ದೀಯಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ಜನಕನ ಅಳಿಯ ಅಂದಮೇಲೆ ನಾನು ಕರುಣೆ ತೋರಿಸ್ತೀನಿ ಅಂತ ತಿಳ್ಕೊಂಡಿದ್ದೆ, ಸೀತೆ ಹುಟ್ಟಿದ್ದು ಭೂಮಿಯಲ್ಲಿ, ಭೂಮಿ ಅಂತ ನೀನು ಜಡ ಆಗೋದೆ. ಜನಕ ಜಾಲಮು ಎಷ್ಟೊಂದು ತಂದೆ ಎಷ್ಟೊಂದು ತಾಯಿ ಪರಂಪರೆ ಸಂಸಾರ ಕೊಟ್ಟು ನನ್ನ ನೀನು ಕೆಡಿಬಿಟ್ಟಿದ್ದೀಯಲ್ಲ ರಾಮ. ಅನುಪಮ ಗುಣಾಂಬುಧಿ ಅನಿ ನಿನ್ನ ನೆರನಮ್ಮಿ ಅನುಸರಿಸಿನ ವಾಡನಯ್ಯ, ನಿನ್ನ ನ್ಯಾತಕ್ಕೆ ಅನುಸರಣೆ ಮಾಡ್ತೇನೆ. ನೋಡಿ, ಅಯ್ಯ ಅನ್ನೋ ಶಬ್ದ ಹಾಕ್ತಾರೆ, ರೇ ಅಂತಾರೆ ರಾಮನನ್ನ, ಎಲ್ಲೋ ಅಂತಾರೆ. ನಿನ್ನ ಅನುಸರಣೆ ಮಾಡೋದಕ್ಕೆ ನೀನು ಅನುಪಮ ಗುಣಾಂಬುಧಿ ಅಂತಲ್ವೇ ವಾಲ್ಮೀಕಿ ಕೊಂಡಾಡಿದ ಕೇಳಲ್ವೇ ನಾನು ನಿನ್ನ ಹಿಂದೆ ಬಂದಿದ್ದು, ನನಗೆ ಹೀಗೆ ಮೋಸ ಮಾಡ್ತೀಯಲ್ಲ. ವೆಂಕಟರಾಮ್ ಅವರಾಗಲೇ ಒಂದೆರಡು ಹಾಡುಗಳನ್ನು
ಅಲ್ಲಿ ಎತ್ತಿಕೊಟ್ರು ನನಗೆ. ರಾಮ ನಾಮ ಜಪಕ್ಕೆ ಬರೋಣ ಈಗ ನೋಡಿ, ತ್ಯಾಗರಾಜರು ಜಪಶೀಲರು, ಇಂಥ ಸೌಖ್ಯವನಿವೆ ಆ ಹಾಡಿನಲ್ಲಿ. ಮತ್ತು ಯಜ್ಞಾದುಲು ಸುಖಮನುವ ಅರಿಕಿ ಸಮಮಜ್ಞಾನವು ಗಲದೆ ಜಪ, ಜಪಕ್ಕೆ ಬರುವ ಸೌಖ್ಯ, ಜಪದಲ್ಲಿ ಬರುವಂತಹ ಸೌಖ್ಯ ನಿಮಗೆ ಹೋಮದಲ್ಲಿ ಬರೀ ಶುಷ್ಕವಾದ ಕ್ರಿಯಾವಿಧಿಗಳಲ್ಲಿ ಬರ್ತದೆ ಅಂತ ಒಂದು ವಿಚಿತ್ರವಾದ ಹಾಡನ್ನು ಬರೆದಿದ್ದ. ಆ ಹಾಡನ್ನು ಹಾಡೋರು ತುಂಬ ಅಪರೂಪ ಇವತ್ತು. ಆದರೆ ಇನ್ನೊಂದು ಮುಖವನ್ನು ಈ ಪೂರ್ಣಚಂದ್ರಿಕೆ ರಾಗದ ಚಲಿಸಿ ರಾಮ ಚಿಂತನತೋ ನಾಮು ಸೇಯವೇ ಓ ಮನಸ, ಮನಸ್ಸಿಗೆ ಹೇಳ್ಕೊಳ್ತಾರೆ. ಲೋಕ ಕೇಳಿದೆ ಜನ ತಪ್ಪು ತಿಳ್ಕೋಬಹುದು. ನೀ ಜಪ ಮಾಡುವಾಗ ಯಾವ ದಿವ್ಯ ಮಂತ್ರವನ್ನು ಜಪ ಮಾಡ್ತೀಯೋ ಅದರ ಅರ್ಥವನ್ನು ತಿಳಿದುಕೊಂಡು ಜಪ ಮಾಡು, ಇಲ್ಲದಿದ್ದರೆ ಅನರ್ಥವಾಗುತ್ತೆ. ನಮ್ಮ ಧಾರವಾಡದ ಗಂಗೂಬಾಯಿ ಹಾನಗಲ್ ಅವರು ಹೇಳ್ತಿದ್ರು, ಅವರಿಗೆ ಅವರ ತಾಯಿ ಮೊದಲು ಕಲಿಸಿದ ಹಾಡು ಇದಂತೆ ನೋಡಿ. ಇದು ಅವರು ಕರ್ನಾಟಕ ಸಂಗೀತ ಮೊದಲು ಕಲಿತಿದ್ದವರು, ಬರೀ ನಾವು ಹಿಂದೂಸ್ತಾನಿ ಸಂಗೀತ, ಅವರ ಕಾಲದಲ್ಲಿ ಅವರ ತಾಯಿ ಕಾಲದಲ್ಲಿ ಧಾರವಾಡ ಪ್ರಾಂತದಲ್ಲೆಲ್ಲ ಇದ್ದದ್ದು ಬರೀ ಕರ್ನಾಟಕ ಸಂಗೀತ. ಆಮೇಲೆ ಅದು ಯಾವುದೋ ಕ್ರಮದಲ್ಲಿ ಮಹಾರಾಷ್ಟ್ರ ಪ್ರಾಂತಕ್ಕೆ ಸೇರಿ ಬೇರೆ ಆಯಿತು. ಇದು ತಿಳಿಸಿ ರಾಮಚಿಂತನತೋ ನಾಮಮು ಸೇಯವೇ. ಹೇಗೆ ತಲುಪುಲನ್ನಿ ನಿಲಿಪಿ ನಿಮಿಷಮೈನ ತಾರಕ ರೂಪು ನಿಜತತ್ವಮುಲನು ತಿಳಿಸಿ ರಾಮಚಿಂತನತೋ. ಅವರು ರಾಮತಾರಕ ಮಂತ್ರದ ಜಪದಲ್ಲಿ ಸಿದ್ಧಿ ಪಡೆದವರು ತ್ಯಾಗರಾಜರು. ಎಷ್ಟೋ ಲಕ್ಷ ಅದು ರಾಮತಾರಕ ಮಂತ್ರ ಆರು ರೀತಿಯಲ್ಲಿ ಲೋಕದಲ್ಲಿ ಪ್ರಸಿದ್ಧವಿದೆ. ಅದರಲ್ಲಿ ಶಿವಪರಂಪರೆಯಲ್ಲಿ ಬಂದದ್ದು ಅದು ಪ್ರಸಿದ್ಧವಾದದ್ದು. ಅನೇಕ ಜನ ಜಪ ಮಾಡುವುದು ಆ ಶಿವಪರಂಪರೆಯಲ್ಲಿ. ನಮ್ಮ ಉತ್ತರದ ತುಳಸಿದಾಸರು ಆ ರಾಮತಾರಕ ಮಂತ್ರ ಪಡ್ಕೊಂಡದ್ದು ಅದೇ ಕ್ರಮದಲ್ಲಿ. ಬೀಜಾಕ್ಷರಗಳು ಒಂದಕ್ಕೊಂದಕ್ಕೆ ವ್ಯತ್ಯಾಸ ಆಗ್ತವೆ. ತಲುಪುಲನ್ನಿ ನಿಲಿಪಿ ಅಟ್ಟ ಇಟ್ಟ ಓಡಾಡುವ ಈ ಅಡ್ಡಿಯಾದ ವಿಚಾರಗಳನ್ನು ಭಾವನೆಗಳನ್ನೆಲ್ಲ ನಿಲ್ಲಿಸಿಕೊಂಡು ಇನ್ನೊಂದು ಕಡೆ ಹೇಳ್ತಾರೆ ಅದನ್ನು, ನಿನ್ನ ಮಧುರ ಗಂಟೆ ಏನು ಮಾಡುತ್ತೆ ಮನಸ್ಸು ನಿಲ್ಪ ಶಕ್ತಿ ಲೇಕಪೋತೆ ಅಭೋಗಿರಾಗತಾನೆ. ಹಾಡು ನೋಡಿ, ಮನಸ್ಸು ನಿಲ್ಪ ಶಕ್ತಿ ಲೇಕಪೋತೆ ಮಧುರ ಗಂಟಲು ಏಮಿ ಚೇಯನು ಅಂದರು. ಗಂಟೆ ಮಾತ್ರ ಜೋರಾಗಿ ಬಾರಿಸ್ತಾ ಇದ್ದೀವಿ, ಯಾಕೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗಲಿ ನಾ ದೇವ್ರ ಪೂಜೆ ಮಾಡ್ತಿದ್ದೀನಿ ಅಂತ. ನಿಮ್ಮ ಮನಸ್ಸಲ್ಲೇ ಲೋಕೋತಿ ಹಾಗೆ ಓಡಾಡ್ತಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಾರೆ. ಯಾಕೆ ನೋಡಿ, ರಾಮ ಅಂತ ಜಪ ಮಾಡ್ತಾನೊಬ್ಬ, ರಾಮ ಹೆಸರಲ್ಲಿ ತಪ್ಪಿಲ್ಲ, ಇವನಿಗೆ ಅರ್ಥ ಗೊತ್ತಿಲ್ಲ, ದೀರ್ಘ ಹಾಕಿಬಿಡ್ತಾನೆ. ತೆಲುಗು ಭಾಷೆಯಲ್ಲಿ ಸ್ತ್ರೀಲಿಂಗ ಶಬ್ದಗಳಿಗೆ ದೀರ್ಘ ಹಾಕೋದು ಬಿಟ್ಬಿಡ್ತೇವೆ. ಕನ್ನಡ ಪ್ರಭಾಂತರ ಪ್ರಭಾ ಸಂಸ್ಕೃತದಲ್ಲಿ ದೀರ್ಘ ಇರಬೇಕು. ದೀರ್ಘ ಇದ್ದದ್ದು ಬಿಟ್ಟು ಹ್ರಸ್ವ ಮಾಡ್ತಾರೆ, ಹ್ರಸ್ವ ಇದ್ದು ದೀರ್ಘ ಮಾಡ್ತಾರೆ. ರಾಮ ಅದು ಹ್ರಸ್ವ, ರಾಮ ಹೇಳಬೇಕು, ರಾಮ್ ರಾಮ್ ರಾಮ್. ನೀವು ರಾಮ 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 ಅಂತ ದೀರ್ಘ ಹಾಕಿದರೆ ರಾಮ ಅಂದರೆ ಹೆಂಗಸು ಅಂತ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ. ರಾಮಾಯಣ ಚಪಲಾಕ್ಷರ ಪೇರು, ರಾಮ ಅಂದರೆ ಸ್ತ್ರೀಯರು, ಚಪಲಾಕ್ಷರ ಹೆಸರಯ್ಯ. ರಾಮ ಅಂದರೆ ಸ್ತ್ರೀಯರು, ಸ್ತ್ರೀಯರು ಸ್ತ್ರೀಯರು ಅಂತ ಅರ್ಥ ಇಟ್ಕೊಂಡು ಜಪ ಮಾಡ್ತಾ ಕೂತ್ರೆ, ಒಬ್ಬ ರಾಮ ಮಂತ್ರ ತಗೊಂಡ ಡಿಕ್ಷನರಿ ನೋಡಿದ, ರಾಮ ಅಂದರೆ ಇದು ಹೆಣ್ಣು ಅಂತ ಅರ್ಥವಾಯಿತು. ಹೆಣ್ಣು ಹೆಣ್ಣು ಅನ್ನೋ ಭಾವನೆ ರಾಮ 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 ಜಪ ಮಾಡಿದರೆ ಕಾಮಾದುಲ ಪೋರುವಾರು ವೀರು, ಕಾಮಾರ್ಥನಿಗೆ ರಕ್ಷಣೆ ಕೊಡೋರು ಯಾರು ಅಲ್ಲ. ರಾಮಾಯಣ ಬ್ರಹ್ಮಮೂಲಕ್ಕೂ ಪೇರು, ಆ ಮಾನವ ಜನನಾರ್ಥಲು ತೀರು, ಹುಟ್ಟು ಸಾವು ಚಕ್ರ ತೀರಬೇಕಾದ್ರೆ ಪರಬ್ರಹ್ಮನ ಹೆಸರಲ್ಲಿ ಈ ರಾಮತಾರಕ ಮಂತ್ರ ಅಂತ ಅರ್ಥ ಮಾಡ್ಕೊಂಡು ಜಪ ಮಾಡಿಯ ನೋಡಿ. ಇದು ಒಂದು ಹೇಳ್ತಾರೆ ಊರಿಗೆ ಬಿಟ್ಬಿಡ್ತಾರೆ, ಕೋತಿ ಅರ್ಕ ಅರ್ಕ ಅಂತ ಜಪ ಮಾಡ್ತಾರೆ. ಅರ್ಕ ಅಂದರೆ ಸೂರ್ಯ ಅಂತ ಅರ್ಥ, ಅರ್ಕ ವರ್ಚಂತ ಅರ್ಕಿಣ. ವೇದದಲ್ಲಿ ಸೂರ್ಯನಿಗೆ ಅರ್ಕ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ ಅರ್ಚಂತಿ ತ್ಯರ್ಕ, ಅರ್ಚನೆಗೆ ಯೋಗ್ಯನಾದವನು, ಉಪಾಸನೆಗೆ ಯೋಗ್ಯನಾದವನು ಅಂತ ಅದರ ಅರ್ಥ. ಅದು ಬಿಟ್ಟು ಅರ್ಕ ಮನುಚು ಜಿಲ್ಲೆಡ ತರು ಪೇರು, ಎಕ್ಕದ ಗಿಡಕ್ಕೂ ಅರ್ಕ ಅರ್ಕ ಅಂತಾರೆ. ಅರ್ಕ ಅನ್ನೋದು ಹೋಗಿ ಎಕ್ಕ ಅಂತಾಗಿದೆ ಕನ್ನಡದಲ್ಲಿ. ಎಕ್ಕ ಹುಟ್ಟೋಯ್ತು ಅಂತಾರೆ ನೋಡಿ, ಒಬ್ಬರು ಮನೆ ಹಾಳಾಯಿತು ಅಂತ ಹೇಳೋಕೆ ಬಂದು ಎಕ್ಕ ಹುಟ್ಟಿತು. ನೀವು ಅರ್ಥ ಇಟ್ಕೊಂಡು ಮರ್ಕಟ ಬುದ್ಧಲು ಎಟ್ಲು ತೀರು, ನಿನ್ನ ಕೋತಿ ಬುದ್ಧಿ ಎಲ್ಲ ಹೋಗುತ್ತೆ. ಅರ್ಕುಡನುಚು ಭಾಸ್ಕರನುಕ್ಕು ಪೇರು, ಕುತರ್ಕ ಮನೆ ಅಂಧಕಾರ ಮುದೀರು. ಸೂರ್ಯ ಅನ್ನೋ ಅರ್ಥದಲ್ಲಿ ಸೂರ್ಯ ಸುಷ್ಟು ಅರಿಯತೆ ಅನೇನ ನಿರುಕ್ತ ಅರ್ಥ ತಿಳ್ಕೊಂಡು ಜಪ ಮಾಡು, ನಿನ್ನ ಕುಬುದ್ಧಿ ಹೋಗುತ್ತೆ, ನಿನ್ನ ಅಜ್ಞಾನವೆಲ್ಲ ಹೋಗುತ್ತೆ ಅಂತ ಉಪದೇಶ ಮಾಡ್ತಾರೆ. ಇನ್ನೂ ಒಂದು ಚರಣ ಇದೆ. ಇದು ಇದು ಪೂರ್ತಿ ಹಾಡುಗಳನ್ನು ಹಾಡೋದಿಲ್ಲ ಸಾಮಾನ್ಯವಾಗಿ, ಯಾಕೆ ಜನರ ಪೇಷನ್ಸಲ್ಲಿ ಹೋಗ್ತದೆಯೋ ಅಂತ ಹಾಡುವವರಿಗೆ ಒಂದು ಭಯ, ಇವರು ಪೇಷನ್ಸಲ್ಲಿ ಮುಗಿಯುತ್ತೋ ಅಂತ ನಮಗೂ ಭಯ. ಹಾಡೋರಿಗೂ ಪೇಷನ್ಸ್ ಬೇಕಲ್ಲ, ತಾಕತ್ತು ಬೇಕು. ಈ ಪವಮಾನ ಸುತ್ತುಡು ನೋಡಿ ಎಷ್ಟು ಚರಣ ಇದೆ, ಹಾಡೋದಿಲ್ಲ ಅದನ್ನು. ಯಾವುದೋ ಒಂದೋ ಎರಡೋ ಹೇಳ್ತಾರೆ. ಪದ್ಮನಾಭರಾಯರು ಅಷ್ಟು ಹಾಡ್ತಿದ್ರು ಮೈಸೂರಲ್ಲಿ, ಎರಡು ಕೈಯಲ್ಲಿ ತಾಳ ತಂಬೂರಿ ಇಟ್ಕೊಂಡು ಅವ್ರು ಹಾಡೋದನ್ನು ಕೇಳಿದ್ರೆ ಬಹಳ ಸಂತೋಷ ಆಗೋದು ನೋಡಿ. ಅಜ ಮನುಷ್ಯನು ಮೇಷ ಮುನಕ್ಕೂ ಪೇರು, ಅಜ ಅಜ ಅಂತ ಜಪ ಮಾಡ್ತಾನೆ. ಅಜ ಅಂದರೆ ಬ್ರಹ್ಮ ಅಂತ ಒಂದು ಅರ್ಥ.
ಹುಟ್ಟು ಸಾವಿಲ್ದೆ ಇರುವ ಭಗವಂತ ಅಂತಲೂ ಒಂದು ಅರ್ಥ. ನಿಜ ಕೋರಿಕೆ ಲೇಲಾಗಿ ಈಡೇರು. ನೀವು ಅದನ್ನು ಅಜ ಅಂದರೆ ಆಡು ಆಡು ಅನ್ನೋ ಅರ್ಥದಲ್ಲಿ ಮೇಷ ಅನ್ನೋ ಜಪ ಮಾಡಿದರೆ ನಿನ್ನ ಕೋರಿಕೆ ಹೇಗಾಗುತ್ತೆ? ಎದುರಿಗೆ ಒಂದು ಆಡು ಬಸ್ ನಿಂತ್ಕೊಂಡ್ರೆ ನಿನ್ನ ಇಷ್ಟಾರ್ಥ ಅಂತೀರ. ಅಜುಡನಿ ವಾಗೀಶ್ವರನಿಗೆ ಪೇರು, ಬ್ರಹ್ಮನಿಗೆ ಹೆಸರು, ವಿಜಯ ಮುಗಲ್ಗುನಿ ತ್ಯಾಗುರಾಜನ ತೊಡನಿ. ಇದು ಒಂದು ರೀತಿ ಜಪದ ಮೇಲೆ ಹೇಳ್ತಾರೆ. ಇನ್ನೊಂದು ರೇವುಗುಪ್ತಿ ರಾಗದ ವಿಚಿತ್ರ ಹಾಡು ಕೇಳಿದ್ದೀರೋ ಇಲ್ವೋ, ಗ್ರಹಬಲ ಮೇಮಿ ಅಂತ. ಯಾರೋ ಡೆಲ್ಲಿಯಲ್ಲಿ ಒಬ್ಬರು ವಿದ್ವಾಂಸರು, ಬಾಲಸುಬ್ರಹ್ಮಣ್ಯ ಅಂತ, ಟಿ ಆರ್ ಸುಬ್ರಹ್ಮಣ್ಯ, ಅವರು ಮಾತ್ರ ಇದನ್ನು ಹಾಡಿ ಧಾರವಾಡಕ್ಕೆ ಬಂದು ಒಬ್ಬರ ಮನೇಲಿ ಹಾಡಿದರು. ಇಂಥ ಹಾಡು ಒಂದು ಇದೆ ಅಂತ ನಮಗೆ ತಿಳಿದಿದ್ದೆ ಆವಾಗಲೇ. ಇದು ಪುರಂದರದಾಸರ ಹಾಡು ಕೇಳಿದ್ದೀರಿ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಪುರಂದರದಾಸರು ಒಂದು ರೀತಿಯಲ್ಲಿ ತ್ಯಾಗರಾಜರು ಗುರು ಸ್ವರೂಪರು, ಅವರೆಲ್ಲರ ಪರಂಪರೆ ಅಣ್ಣಮಾಚಾರ್ಯರು ಅವೆಲ್ಲ ಇದ್ದು ಎಂಥ ಕಾಲದಲ್ಲಿ ಬದುಕಿದ್ದು ತ್ಯಾಗರಾಜ ಯೋಚನೆ ಮಾಡಿಕೊಳ್ಳಿ. ಇದರಲ್ಲಿ ಈ ಗ್ರಹ ಅನ್ನೋ ಶಬ್ದವನ್ನು ಹಿಂದೆ ಮುಂದೆ ಉಪಸರ್ಗಗಳ ಬದಲಾವಣೆಯಲ್ಲಿ ಒಂದು ವ್ಯಂಜನ ಮಾಡಿ ತೋರಿಸ್ತಾರೆ. ಗ್ರಹ ಬಲ ಮೇಮಿ ಶ್ರೀರಾಮಾನುಗ್ರಹ ಬಲಮೇ ಬಲಮು. ಬರೀ ಗ್ರಹ ಅಲ್ಲ, ಅನುಗ್ರಹ ಬೇಕು, ಅದು ರಾಮಾನುಗ್ರಹ ಬಲಮೇ ಬಲಮು. ರಾಮಾನುಗ್ರಹ ಇದ್ದರೆ ನವಗ್ರಹಗಳು ಏನು ತೊಂದರೆ ಕೊಡೋದಿಲ್ಲ. ಗ್ರಹಬಲ ಮೇಮಿ ತೇಜೋಮಯ ವಿಗ್ರಹಮನು ಧ್ಯಾನಿಂಚೇ ವಾರಿಕಿ ನವಗ್ರಹ ಬಲಮೇಮಿ. ಎಷ್ಟು ಫೋನ್ ಮಾಡ್ತಾರೆ ನೋಡಿ. ತೇಜೋಮಯವಾದ ರಾಮಚಂದ್ರನ ದಿವ್ಯಮಂಗಳ ವಿಗ್ರಹ, ಸಗುಣೋಪಾಸನೆ ನಿರ್ಗುಣೋಪಾಸನೆ, ತಲೆ ಚಚ್ಕೊಳ್ಳೋರು ಚಚ್ಕೊಳ್ಳಿ, ನನಗೆ ರಾಮನೇ ಸಕಲ ನಿರ್ಗುಣ ಅಂದರು ಅವನೇ ಅಂತಾರೆ ತ್ಯಾಗರಾಜರು. ಆ ವಿಗ್ರಹವನ್ನು ಧ್ಯಾನಿಂಚೇ ವಾರಿಕಿ ನವಗ್ರಹ ಬಲಮೇಮಿ ಅದಕ್ಕೆ ಬೇಕು. ಗ್ರಹಪೀಡಲ ಪಂಚಪಾಪಮಲನ ಆಗ್ರಹಮುಲು, ಗ್ರಹಪೀಡೆ ಆಯಿತು ಅಂತಾರೆ, ಪಂಚಮಹಾಪಾತಕ ತಂದೆ ಕೊಂದಿರ್ತಾನೆ, ತಾಯಿ ಕೊಂದಿರ್ತಾನೆ, ಅದಕ್ಕೆ ಹೋಗಬೇಕು, ಪ್ರಾಯಶ್ಚಿತ್ತ ಆಗಬೇಕು ಎಂಬ ಆಗ್ರಹಮುಲು ಕಲ ಕಾಮಾದಿರುಪಲ ನಿಗ್ರಹಮು ಸೇಯು ಹರಿನಿ ಭಜಿಂಚೇ ತ್ಯಾಗರಾಜನಿಗೆ ರಸಿಕಾಗ್ರೇಸುರಲಕು ಗ್ರಹಬಲ ಮೇಮಿ. ಗ್ರಹಬಲಾಗಿ ತಗೊಂಡೇನು ಮಾಡಿ, ರಾಮನೇ ಸರ್ವಸ್ವ ಅಂತ ತಿಳ್ಕೊಂಬಿಡಿ ಎಂಬುದಾಗಿ ಇದು ಒಂದು ಹಾಡಿನಲ್ಲಿ ಹೇಳ್ತಾರೆ. ಆಮೇಲೆ ರಾಮರಾಜ್ಯದ ವೈಭವವನ್ನು ಒಂದು ಅದ್ಭುತವಾದ ಹಾಡಿನಲ್ಲಿ ವರ್ಣನೆ ಮಾಡ್ತಾರೆ. ಆ ಹಾಡು ಯಾವುದು ತಮಗೆ ಗೊತ್ತಾಗಿರಬೇಕು, ಮುಖಾರಿ ರಾಗದ ಹಾಡು, ಕಾರುಬಾರು ಸೇಯುವಾರು. ಪಟ್ಟಾಭಿಷೇಕ ಸರ್ಗದಲ್ಲಿ ರಾಮಚಂದ್ರ ಸ್ವಾಮಿ ಹೇಗೆ 11,000 ವರ್ಷ, ದಶವರ್ಷ ಸಹಸ್ರಾಣಿ, ದಶವರ್ಷ ಶಶಾನಿಜ ರಾಮಚಂದ್ರ ರಾಜ್ಯವಾಳಿದ, ನಿರ್ದಸ್ಯುರ ಭವಲ್ಲೋಕ ರಾಮನಿಗೆ ಉದ್ದೇಶ ಮಾಡಿ ತಿಳಿಸಿ ಹೇಳ್ತಾರೆ ತ್ಯಾಗರಾಜರು. ಅಪ್ಪ ನಿನ್ನ ಹಾಗೆ ಲೋಕದಲ್ಲಿ ರಾಜ್ಯಭಾರ ಮಾಡೋರು, ಕಾರುಭಾರ ಮಾಡೋರು, ಕಾರ್ಯಭಾರ ಅಂತ ಸಂಸ್ಕೃತದಲ್ಲಿ ಕಾರುಭಾರ ಆಗಿದೆ, ಕಾರುಭಾರ ಸೇಯುವಾರು ಕದಲೆ. ಸಂಸ್ಕೃತದಲ್ಲಿ ಕಾರುಬಾರು ಆಗಿದೆ ಅದು. ಕಾರುಬಾರು ಸೇಯುವಾರು ಗಲರೇ, ನೀವಲೇ ಸಾಕೇತ ನಗರಿನಿ ಕಾರುಬಾರು ಸೇಯುವ. ನಿನ್ನ ಹಾಗೆ ಸಾಕೇತ ನಗರದಲ್ಲಿ ದರ್ಬಾರು ಮಾಡಿದವರು, ರಾಜ್ಯಭಾರ ನಡೆಸವರುಂಟೋ? ಊರಿವಾರು ದೇಶ ಜನುಲನು ವರಮುನುರು ಪೊಂಗುಚು ಭಾವು ಕಲೆಯೇ ಕಾರುಬಾರು ಸೇಯುವಾರು. ಈ ಜಾನಪದರು ಅಂದರೆ ಹಳ್ಳಿಗಾಡಿನವರು, ಅದು ಊರಿವಾರು ದೇಶ ಜನರು ರಾಮಾಯಣದಲ್ಲಿದೆ ಅದು. ಹಳ್ಳಿಗಾಡಿನವರನ್ನು ತೃಪ್ತಿಪಡಿಸುವಂಥ ಆರ್ಥಿಕ ನೀತಿ ಅನುಸರಿಸಿದರೆ ಪಟ್ಟಣಿಗರಿಗೆ ತೊಂದರೆ ಆಗುತ್ತೆ, ಪಟ್ಟಣಿಗರನ್ನು ಸಂತೋಷಪಡಿಸುವ ನೀತಿಗಳನ್ನು ಅನುಸರಿಸಿದರೆ ಹಳ್ಳಿಯವ್ರಿಗೆ ತೊಂದರೆ ಆಗುತ್ತೆ. ಇಬ್ಬರನ್ನೂ ಸಂತೋಷಪಡಿಸುವಂಥ ರಾಜನೀತಿಗಳನ್ನು ಅನುಸರಿಸಿ ಎಲ್ಲರಿಗೂ ದರ್ಶನವನ್ನು ಅನುಗ್ರಹ ಮಾಡಿ ನಿನ್ನ ಹಾಗೆ ರಾಜ್ಯ ಆಳುವರು ಯಾರಿದ್ದಾರೆ? ನೆಲಕ್ಕು 3 ವಾನ ತಿಂಗಳು ಮುಮ್ಮಾರಿ ಪೈದು. ನೋಡಿ, ನೆಲಕ್ಕು ನೆಲೆ ಅಂದರೆ ತಿಂಗಳಿಗೆ 3 ವಾನ. ಅಖಿಲ ವಿದ್ಯಲ ನೆರ್ಪುಗಲಿಗಿ ದೀರ್ಘಾಯುಗಲಿಗಿ ಚಲಮು ಗರ್ವ ರಹಿತಲು ಗಾಲೇದ. ರಾಮರಾಜ ಬರೀ ಮಳೆ ಬಿಡ್ತಿದ್ದಲ್ಲ, ವಿದ್ಯೆಯಲ್ಲಿ ಸಿದ್ಧಿ ಉಂಟು, ದೀರ್ಘಾಯುಷ್ಮಂತರಾಗಿ ಜನ ಬಾಳ್ತಿದ್ರು, ಛಲವಿಲ್ಲದಂತೆ ಗರ್ವವಿಲ್ಲದಂತೆ. ನೋಡಿ, ರಾಮರಾಜ್ಯದ ರಾಜನ ಆಡಳಿತದ ವೈಭವ, ಪ್ರಜೆಗಳಲ್ಲಿರಬಹುದಾದ ಕಾಮ ಕ್ರೋಧಾದಿಗಳೆಲ್ಲ ಹೋಗುವಂತೆ ನೀ ರಾಜ್ಯ ಆಳಿದೆಯಲ್ಲ, ನಿನ್ನ ಹಾಗೆ ರಾಜ್ಯ ಆಳುವರುಂಟೆ. ಈ ಪಟ್ಟಾಭಿಷೇಕ ಸರ್ಗದ ಮೇಲೆ ಬರೆದಿದ್ದು. ಆ ಪಟ್ಟಾಭಿಷೇಕ ಮನೆಯಲ್ಲಿ ಮಾಡುವಾಗ ಇಂಥ ಹಾಡುಗಳನ್ನು ಹಾಡಬೇಕು, ಯಾರನ್ನಾರು ಕರೆಸಿ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ಹಾಡಿಸ್ಬೇಕು. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೇಳ್ತೇನೆ. ತ್ಯಾಗರಾಜರು 2-3 ವಿಚಿತ್ರ ಕಥೆಗಳನ್ನು ತಮ್ಮ ಕೀರ್ತನೆಗಳಲ್ಲಿ ಜೋಡಿಸಿದ್ದಾರೆ. ಒಂದು ಸಲ ನಮ್ಮ ಶ್ರೀನಿವಾಸನ ಜೊತೆಯಲ್ಲಿ ಇದನ್ನು ಚರ್ಚೆ ಮಾಡಿದೆ ನಾನು. 64 ಕಲೆಗಳನ್ನು ಕಲಿತಿದ್ದ ಒಬ್ಬ ಮಹಾಪಂಡಿತ ಅಯೋಧ್ಯೆಯಲ್ಲಿದ್ದ.
ಶೃಂಗಾರ ಮುನಿ ಅಂತ ಅವನ ಹೆಸರು. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಈ ಕಥೆ. ಆ ಮುನಿ ತುಂಬ ಬಡವ. ನಮ್ಮ ರಾಮಾಯಣದ ಈ ಕಥೆ ಕುಚೇಲೋಪಾಖ್ಯಾನವನ್ನು ಭಾಗವತದಲ್ಲಿ ಸ್ವಲ್ಪ ಮಟ್ಟಿಗೆ ಹೋಲುತ್ತೆ. ಕುಚೇಲ ಹೇಗೆ ದರಿದ್ರನೋ, ಆದರೆ ಸಂಪತ್ತಿನಲ್ಲಿ, ದೈವಿ ಸಂಪತ್ತಿನಲ್ಲಿ, ತಪಸ್ಸಿನಲ್ಲಿ ಶ್ರದ್ಧಾಳುವೋ ತೇಜಸ್ವಿಯೋ ಅಂಥ ಒಬ್ಬ ಮಹಾಮುನಿ ಶೃಂಗಾರ ಮುನಿ. ಯಾರನ್ನು ಏನು ಕೇಳಿದವನಲ್ಲ, ಚಕ್ರವರ್ತಿ ರಾಮಚಂದ್ರನಲ್ಲಿ ಹೋಗಿ ಕೂಡ ದಾನವನ್ನು ಕೇಳಿದವನಲ್ಲ. ಬಡತನ, ಬೇಗೆ ಪತ್ನಿ ಒತ್ತಾಯ ಮಾಡಿದಳು, ದಾನ ಕೇಳ್ಕೊಂಬಾರ್ದಳು. ಇವನು ಕೊನೆಯಲ್ಲಿ ಬುದ್ಧಿ ಸ್ವಲ್ಪ ತಿರುಗಿತು. ಆ ನೆಪದಲ್ಲಿ ರಾಮನ ದರ್ಶನವಾದರೂ ಆಗಲಿ, ಪಟ್ಟಾಭಿಷೇಕ ಮಾಡ್ತಿದ್ದಾನೆ, ಎಷ್ಟು ಕೋಟಿ ಹೊನ್ನನ್ನು ಕೊಟ್ಟುಬಿಟ್ಟ ಅಂದರೆ ಉಟ್ಟ ಬಟ್ಟೆ ಹೊರತು ಎಲ್ಲ ದಾನ ಮಾಡಿದ್ದ ಅಂತ ಹೇಳ್ತಾರೆ. ಇದು ವಿಷ್ಣು ಪುರಾಣದಲ್ಲಿ ವಾಕ್ಯ ಅದು. ಸೌಮಂಗಲ್ಯ ಸೀತಾದೇವಿ ಮಾಂಗಲ್ಯ ಒಂದು ಹೊರತು, ಸೌಮಂಗಲ್ಯಕ್ಕೆ ಬೇಕಾದ ಒಡವೆಗಳನ್ನು ಹೊರತು ಉಳಿದದ್ದೆಲ್ಲ ದಾನ ಮಾಡಿಬಿಟ್ಟಿದ್ಲು. ಅಷ್ಟು ದಾನ, ನಿಸ್ಸೀಮ ವೈಭವ ಅಂತ ವೇದಾಂತ ದೇಶಿಕರು, ಅಷ್ಟು ದಾನಶೂರ ಈ ಮುನಿ. ದಾನಕ್ಕೆ ಅಂತ ಹೋಗಿದ್ದಾನೆ. ರಾಮಚಂದ್ರನ ದರ್ಶನ ಮಾತ್ರ ಆಗತ್ತೆ ಮುಖಭಾಗ್ಯ. ಅದೇ ಒಂದು ಬಾಕಿ ದಾನ ಏನು ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ಹೋದ್ರೆ ನಿಂತ್ಕೊಳ್ಳೋಣ ಅಂತ ಹೋಗಿದ್ದಾನೆ. ಅವನ ದುರದೃಷ್ಟ, ವಸಿಷ್ಠರು ಹೇಳಿದರು ತಿಲದಾನ ಮಾತ್ರ ಬಾಕಿ ಇದೆ. ಎಳ್ಳು ದಾನ ತಗೊಳ್ಳೋದು ಮಹಾಪಾಪ ಅಂತ ಹೇಳ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನವಗ್ರಹ ದಾನ ಕೊಡಬೇಕಾದ್ರೆ ಎಳ್ಳು ಸೇರಿಸಿ ಕೊಡಬೇಕು. ಆದರೆ ತಿಳಿದವರು ಎಳ್ಳಿನ ದಾನ ಅಂದರೆ ಅದು ಬೇಡಪ್ಪ ನನಗೆ, ಬೇಕಾದ್ರೆ ಕಡಲೆ ಕೊಡಿ, ಗುರು ದಾನ ತಗೊಳ್ತೇವೆ ಅಂತಾರೆ. ರಾಹು ಕೇತು ಈ ಹುರುಳಿಕಾಳು ಇಂಥವನ್ನು ಮುಟ್ಟೋದಿಲ್ಲ ತಿಳಿದವರು. ಇದು ಎಳ್ಳಿನ ರಾಶಿ ಹಾಕಿದ್ದಾರೆ. ಎಳ್ಳಿನ ದಾನ ಎಷ್ಟು ಬೇಕಾದ್ರೆ ತೊಗೊಂಡೋಗಿ ಎಳ್ಳು ಮುಟ್ಟೆ ಎಲ್ಲ ತುಭ್ಯಮಹಂ ಸಂಪ್ರದದೇ. ಅಲ್ಲಿ ತನಕ ಆ ದಾನ ತಗೊಳ್ಳೋಕೆ ಒಬ್ಬರೂ ಬರಲಿಲ್ಲ ಅಯೋಧ್ಯೆಯಲ್ಲಿ, ಅದಷ್ಟು ಹಾಗೆ ಇತ್ತು. ಅದೊಂದು ದಾನ ಉಳಿತಲ್ಲ ಅಂತ ವಸಿಷ್ಠರು ಏನು ಮಾಡಿದರು, ಆ ಎಳ್ಳು ಎಷ್ಟು ರಾಶಿ ಇದೆಯೋ ಅಷ್ಟು ತೂಕದ ಬಂಗಾರವನ್ನು ಅದರ ಜೊತೆಗೆ ದಾನ ಮಾಡ್ತಾನೆ ರಾಮಚಂದ್ರ ಅಂತ ಡಂಗೂರ ವಹಿಸಿದರು. ವಾಲ್ಮೀಕಿಯಲ್ಲಿ ಇಲ್ಲ ಕಥೆ. ಎಲ್ಲಿಂದ ಸಂಗ್ರಹ ಮಾಡಿದ್ರು ತ್ಯಾಗರಾಜರು ನೋಡಿ, ಜನಪದದ್ದು ಮತ್ತೊಂದು ರಾಮಾಯಣವು, ಅದ್ಭುತ ರಾಮಾಯಣದಿಂದ ಆನಂದ ರಾಮಾಯಣ ಬಹಳ ತಗೊಂಡಿದ್ದಾರೆ ವಿಷಯಗಳನ್ನು ಎಲ್ಲ ನಿರೂಪಣೆ ಮಾಡೋಕೆ ವೇಳೆ ಇಲ್ಲ. ಸರಿ, ಈ ಬ್ರಾಹ್ಮಣ ನೋಡಿದ ಆ ಹೊನ್ನಿಗಿಂತ ದಾನ ಕೊಡುವಾಗ ಪ್ರಭು ಬಂದು ಕೂತ್ಕೊಳ್ತಾನೆ ಎದುರಿಗೆ ಪೀಠದಲ್ಲಿ, ಕೈಯಲ್ಲಿ ತೀರ್ಥ ಹಾಕ್ತಾನೆ, ಮುಖದರ್ಶನ ಮಾಡೋಣ ಅಂತ ಆಗಲಿ ಎಳ್ಳದಾನೇ ಕೊಡಿ ಅಂತ ಅಷ್ಟು ಚಪಲಕ್ಕೆ ಒಪ್ಪಿಕೊಂಡ್ರೆ ದಾನದ ನಿಯಮ ಏನಿತ್ತು, ಎಳ್ಳು ದಾನ ಸ್ವಲ್ಪ ದುರ್ದಾನವಾದ್ರಿಂದ ದಾನ ತಗೊಂಡವನು ದಾನ ಕೊಟ್ಟವನು ಮುಖ ನೋಡಬಾರದು ಅಂತ ಒಂದು ನಿಯಮ, ಶಾಸ್ತ್ರ ನಿಯಮ. ಮನೇಲಿ ಯಾರು ಕೋಪಿಸ್ಕೊಂಡು ಹೋದ್ರೆ ದುರ್ದಾನ ತಗೊಂಡು ಹೋದವನಾಗ ಹೋಗ್ತೀಯಲ್ಲ ಅಂತ ಹೇಳ್ತಾರೆ ನೋಡಿ. ಈಗ ಯಾರು ತೀರ್ಕೊಂಡಾಗ ಮನೆಯಲ್ಲಿ ಕೆಲವು ದಾನಗಳು ಕೊಡ್ತೇವಲ್ಲ, ಅವ್ರು ಮುಖ ತಿರುಗಿಸಿ ನೋಡಿದೆ ಹೋಗ್ತೇನೆ ಬರ್ತೇನೆ ಅಂತ ಹೇಳಿದೆ ಹೋಗಬೇಕು ಅಂತಾರೆ. ಇದು ಪಟ್ಟಾಭಿಷೇಕ ಸಂದರ್ಭ. ಆದರೆ ಎಳ್ಳಿನ ದಾನ, ಈ ಮನುಷ್ಯ ಕೈ ಒಡ್ಡಿದ್ದಾನೆ, ತುಭ್ಯಮಹಂ ಸಂಪ್ರದದೆ ಅಂತ ರಾಮಚಂದ್ರ ಹೇಳೋ ಹೊತ್ತಿಗೆ ನೀರಲ್ಲಿ ಆ ಕೈ ಬಿತ್ತೋ ಇಲ್ವೋ ಹೀಗೆ ನೋಡಬೇಕು ಅನ್ನೋಷ್ಟು ಹೊತ್ತರಲ್ಲಿ ವಸಿಷ್ಠರು ತೆರೆ ಎಳಿಸಿಬಿಟ್ರು, ರಾಮಚಂದ್ರನ ಮುಖ ಕಾಣಲಿಲ್ಲ. ಅದು ನೋಡಿದ್ರೆ ಏನಾಗಿತ್ತು, ರಾಮನ ಗಂಟೆ ಏನು ಹೋಗ್ತಿತ್ತು ಅಂದರೆ, ಇವನು ಏನು ದಾನ ಕೊಟ್ಟ ಸ್ವೀಕಾರ ಮಾಡಿದವನು ಅದು ಎಳ್ಳಿನ ಮೇಲೆ ಏನು ಪಾಪದ ಮೂಟೆ ಇರ್ತದೆ ಅದು ದಾನ ಕೊಟ್ಟವನಿಗೆ ತಿರುಗಿ ಮಗುಚಿಕೊಂಡು ಬರ್ತದೆ ಅನ್ನೋ ದೃಷ್ಟಿಯಿಂದ ತೆರೆ ಎಳಿಸಿಬಿಟ್ರು, ಅವ್ರು ಕರ್ಟನ್ ಹಾಕಿಬಿಟ್ರು. ಈ ಮುನಿ ತಲೆ ಮೇಲೆ ಕೈ ಇಟ್ಕೊಂಡ, ಅಯ್ಯೋ ಎಳ್ಳು ದಾನ ಒಂದು ತಗೊಂಡೆ, ರಾಮಚಂದ್ರನ ಮುಖದರ್ಶನ ಆದರೂ ಪ್ರಾಯಶ್ಚಿತ್ವದಾಗ್ತಿ ಅದು ಆಗ್ತಿಲ್ಲ, ಈ ಬಂಗಾರ ಬೇರೆ ಹೊತ್ಕೊಂಡು ಹೋಗಬೇಕು. ಜನ ಏನಂತಾರೆ, ಶೃಂಗಾರ ಮುನಿಗೆ ಲೋಭವಾಯಿತು, ಹಣದ ಆಸೆಗೋಸ್ಕರವಾಗಿ ಮಾಡಿದ ಅಂತ ಬೈಕೊಳ್ತಾರಲ್ಲ ಅಂತ ತುಂಬ ದುಃಖಪಟ್ಟ. ಆ ದಾನ ಅಲ್ಲೇ ಬಿಟ್ಟ, ಅರಮನೆ ಕಳಿಸಿ ಅವನು ಮನೆ ಮೂಟೆ ಕಳಿಸಿದ್ರು ಬಿಟ್ಟರು, ಅದು ಏರೆ ಕಥೆ ಅಪ್ರಸ್ತುತ. ಮುಂದಿಂದು ಮನೆಗೆ ಬಂದ, ಪೆದ್ದು ಮೊರೆ ನೋಡಿ ಹೆಂಡತಿ ಕೇಳಿದ್ರು, ಯಾಕ್ರಿ ಏನಾಯ್ತ್ರಿ, ಏನೂ ದಾನ ತರಲಿಲ್ವೇ, ಎಲ್ಲ ಬಿಟ್ಟು ಎಳೆದಾನ ಕೊಟ್ಟ ರಾಮಚಂದ್ರ, ಬೇರೆ ಎಲ್ಲ ಕೊಟ್ಟಾಗಿಬಿಟ್ಟಿತ್ತವು, ಅದನ್ನಾರು ತಂದ್ರ ಅಂತ ಕೇಳಿದ್ವಿ. ಏನು ತಗೊಂಬರೋದು ಹೋಗಿ, ಎಳೆದಾಳ ಯಾರು ತಗೊಳ್ತಾರಿಯೇ, ಮುಖದರ್ಶನ ಮಾಡೋಣ ಅಂದರೆ ಪರದೆ ಹಾಕಿಸ್ಬಿಟ್ರು ವಸಿಷ್ಠರು, ಏನು ಮಾಡಲಿ, ನಿನ್ನ ಮಾತು ಕೇಳ್ಕೊಂಡು ನನಗೆ ಇಷ್ಟೆಲ್ಲ ಆಯಿತು ಅಂತ. ಹೆಂಡತಿಯನ್ನು ಜಗ್ಗಿಸಲಿಲ್ಲ, ಬೈಲಿಲ್ಲ, ಮನಸ್ಸು ತುಂಬ ನೊಂದ್ಕೊಂಡ್ಬಿಟ್ಟ ಆ ಬ್ರಾಹ್ಮಣ. ಹೆಂಡತಿ ಗಂಡನ ಸಮಾಧಾನ ಮಾಡಿದ್ಲು, ಹೆದರಬೇಡಿ, ನಾವಿರೋದು ಮೂರ್ಖ ಮನೆ, ಊರು ಆಚೆಗೆಲ್ಲೋ ಇದ್ದರೂ ಇನ್ನು 10 ದಿವಸಕ್ಕೆ ಉತ್ಸವ ಎಲ್ಲ ಮುಗಿದ ಮೇಲೆ ರಾಮಚಂದ್ರ ಕೊನೆಯ ದಿವಸ ನಮ್ಮನೆ ತನಕ ಬಾಗಿಲಿಗೆ ಉತ್ಸವ ಬರ್ತಾನೆ, ಅವನ ದರ್ಶನ ಮಾಡಿ ನೀವು ಪಾಪ ತೊಳ್ಕೋಬಹುದು ಅಂತ ಹೇಳುವಾಗ 10 ದಿವಸದ ತನಕ ಈ ಬ್ರಾಹ್ಮಣ ಉಪವಾಸವಿದ್ದು ರಾಮ ದರ್ಶನ ಆಗಲಿಲ್ವಲ್ಲ ಅನ್ನೋ ಸಂಕಟಕ್ಕೋಸ್ಕರವಾಗಿ ಆ 10ನೇ ದಿವಸ ಸಾಯಂಕಾಲ ಸರ್ವಾಲಂಕೃತನಾದ ರಾಮಚಂದ್ರ ಪಲ್ಲಕ್ಕಿಯಲ್ಲಿ ಕುಳಿತು ಊರೆಲ್ಲ ಮೆರವಣಿಗೆ ಬರೋದ್ರ ಜೊತೆಗೆ ವಿಶೇಷವಾಗಿ ಶೃಂಗಾರ ಮುನಿ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ದರ್ಶನವನ್ನು ಕೊಟ್ಟನಲ್ಲ, ಅಂಥವನಿಗೂ ಬಂಗಾರದ ಲೋಕ ಬಿಡಲಿಲ್ವಲ್ಲ ಅನ್ನೋ ಅರ್ಥದಲ್ಲಿ ಲೋಕಕ್ಕೆ ಸ್ವಲ್ಪ ವಿಷಯ ತಿಳಿಸೋ ರೀತಿಯಲ್ಲಿ
ಇದು ಕಳಲ ನೇರ್ಚಿನ ಮುನು ಜಯಸಿ ನದಿಗಾಕ ಏಮಿ 64 ಕಳಲ ನೇರ್ಚಿನ. ಕಳಲು ಅಂದರೆ ಕಲೆಗಳು, ಚತುಷ್ಠಿ ಕಲೆಗಳು. ಇದು ದೀಪಕ ರಾಗದ್ದು, ಇದು ನಾ ಬೇರೆ ರಾಗ ಅಂತ ತಿಳ್ಕೊಂಡಿದ್ದೆ, ನೀವು ತಿದ್ದಿದ್ರಿ ಅವತ್ತು ನನ್ನನ್ನು. ನಾ ಇದು ಮಂದಾರಿ ಇರಬಹುದು ಲೆಕ್ಕ ಮಾಡಿದ್ದೆ. ದೀಪಕ ಕಳಲ ನಮಗೆ ಅರ್ಥ. ಇದನ್ನು ಹಾಡು ಜಿ ಬಿ ಅವರ ಬಾಲಸುಬ್ರಹ್ಮಣ್ಯ ತುಂಬ ಫೇವರೇಟ್ ಹಾಡಿದು. ಎಷ್ಟೋ ಸಲ ಕಚೇರಿ ಆದಿಯಲ್ಲಿ ಹಾಡೋರು. ನಮಗೆ ಇದು ಕೇಳಿ ತುಂಬ ಉತ್ಸಾಹ ಬರೋದು, ಅರ್ಥಗಿರ್ತ ತಿಳಿತಿರಲಿಲ್ಲ. ಇದೇನು ಕಳಲ ಅಂತಾರಲ್ಲ, ಕಲಾ ಕಳ ಕಳಾವತಿ ಅಂತಾರೆ, ಲಕಾರ ಕಳಕಾರ ಹಾಕ್ತಾರೆ ತೆಲುಗಿನಲ್ಲಿ. 64 ಕಳಲ ನೇರ್ಚಿನ, 64 ಕಲೆಗಳನ್ನು ಕಲಿತರು, ಮುನ್ನು ಜಯಸನಿಧಿ ಗಾಕ ಏಮಿ. ಹಳೆ ಕರ್ಮ ತೀರದೇ ಇದ್ರೆ ನಿಮ್ಮ ಪ್ರಾಪ್ತಿ ಏನು ಅಂತ ಕೇಳಿದರು. ಯಾಕೆ ಕೋರಿ ನೂಲಕೊಂಡ ತೀಸಿ ಚಿಂಗಿರಿ ಮುನಿ ಕೂರ್ಮಿತೋ ಭುಜಿಂಚನ. ತಾನೇ ಹೋಗಿ ರಾಮನ ಕೈ ಎದುರು, ರಾಮನ ಎದುರು ಕೈ ನೀಡಿ ಈ ಎಳ್ಳಿನ ದಾನ ಬೇಕು ಕೊಡು, ಅದನ್ನೇ ಕೊಡು ಪರವಾಗಿಲ್ಲ ಅಂತ ಕೇಳಿದ್ನಲ್ಲ, ಹೋಗಲಿ ತೀಸಿ ಸಿಂಗಿರಿ ಮುನಿ ಕೂರ್ಮಿತು. ಅದನ್ನು ಎಳ್ಳನ್ನು ಅನುಭವಿಸೋ ಸ್ಥಿತಿ ಆಯಿತು ಅವನಿಗೆ, ಮನೆಗೆ ತೊಗೊಂಬರಲಿಲ್ಲ ಅದನ್ನು. ಪಾಪ ಮೂಟ ತಗೊಂಡ. ಇಷ್ಟೇ ಕತೆ ಹೇಳಿದ್ರು, ಬಾಕಿ ಪೂರ್ತಿ ಕತೆ ಹೇಳಲಿಲ್ಲ. ನಿಮಗೆ ಇದಕ್ಕೆ ಯಾರು ವ್ಯಾಖ್ಯಾನ ಕೊಟ್ಟವ್ರದ್ದು ಓದ್ದೇ ಇದ್ರೆ ನಿಮಗೆ ಹಾಡು ಅರ್ಥನೇ ಆಗೋದಿಲ್ಲ. ಇದು ಹಾಡುವವರು ಇಂಥ ಜಾಗದಲ್ಲಿ ಈ ಅವ ಕರ್ಮ ಯಾರನ್ನೂ ಬಿಡೋದಿಲ್ವಲ್ಲ ಅನ್ನೋ ರೀತಿ ಅಲ್ಲಿ ದರವಲ್ಲಿ ಗಿರುವಲ್ಲಿ ಪಲ್ಲವಿ ಹಾಕಬೇಕು. ಇನ್ನೊಂದು ಉದಾಹರಣೆ ಕೊಡ್ತಾರೆ ತ್ಯಾಗರಾಜರು. ವೈರಿ ತಮ್ಮಡು ಸಾರಮೈನ ರಂಗನಿ ಇಲ್ಲು ಚೇರ್ಚಿನ. ವೈರಿ ತಮ್ಮಡು, ರಾಮನಿಗೆ ವೈರಿಯಾದ ರಾವಣನ ತಮ್ಮಡು ಅಂದರೆ ವಿಭೀಷಣ. ವಿಭೀಷಣನ ಮೇಲೆ ತುಂಬ ಕರಿಕರ ತ್ಯಾಗರಾಜರಿಗೆ. ಆ ವೈರಿ ತಮ್ಮಡು ಸಾರಮೈನ ರಂಗನಿ, ರಾಮಚಂದ್ರನ ಸಾರ ಸ್ವರೂಪವಾಗಿರ್ತಕ್ಕ ರಂಗನಾಥನನ್ನೇ ದಾನ ಪಡ್ಕೊಂಡ. ವಡಿವು ಅಳಹು ಆ ರೂಪದ ಸ್ವಾರಸ್ಯ. ಸೀತಾದೇವಿ ರಂಗಮೂರ್ತಿಯನ್ನು ರಾಮಮೂರ್ತಿಯನ್ನು ನೋಡ್ತಾಳಂತೆ. ಸಹಪತ್ನ ವಿಶಾಲಾಕ್ಷ ನಾರಾಯಣ ಉಪಾಗಮತ್, ಅಯೋಧ್ಯಾಕಾಂಡದಲ್ಲಿ ವಾಕ್ಯ. ನಾಳೆ ಪಟ್ಟಾಭಿಷೇಕ, ರಾತ್ರಿ ಉಪವಾಸ, ರಾಮಚಂದ್ರ ಸೀತಾದೇವಿ ಜೊತೆಯಲ್ಲಿ ಕಂಕಣ ಕಟ್ಟಿ ಹೋಗಿಬಿಟ್ರು ವಸಿಷ್ಠರು ಬಂದು ಜಾಗರಣೆ ಇಬ್ಬರಿಗೆ. ಇವಳಿ ಸೀತಾದೇವಿ ಮಿಕ್ಕಿ ಮಿಕ್ಕಿ ನೋಡ್ತಾ ಕೂತಿದೆ. ಒಂದ್ಸಲ ರಾಮನ ಮುಖ ನೋಡೋದು, ಒಂದ್ಸಲ ರಂಗನ ಮುಖ ನೋಡೋದು. ಇದು ವಿಭಾವತಾರ, ಅದು ಅರ್ಚಾವತಾರ. ಸ್ವಂತ ಗಂಡನ ರೂಪಕ್ಕಿಂತ ರಂಗನಾಥ ಮೂರ್ತಿಯೇ ಚೆನ್ನಾಗಿದೆ ಅಂತ ಮೂಗುಬಟ್ಟು ಅಲುಗುವ ಹಾಗೆ ನೋಡಿದಳು ಅಂತ ಭಾವ. ಅಲ್ಲಿ ಅದನ್ನು ಹಿಡ್ಕೊಂಡು ಇನ್ನೊಂದು ಹಾಡು ಬರೆದಿದ್ದಾರೆ ತ್ಯಾಗರಾಜರು. ಎಷ್ಟು ಸೂಕ್ಷ್ಮ ಅಭ್ಯಾಸ ಮಾಡಿದ್ದೆ ರಾಮನ ನೋಡ್ಕೊಳ್ಳಿ ಅದು. ಅದರಿಂದ ವೈರಿ ತಮ್ಮಡು ಸಾರಮೈನ ರಂಗನಿ, ರಾಮನೇ ಕೊಟ್ಟದ್ದನ್ನು ಇಲ್ಲು ಜೇರ್ಚಿನ, ಮನೆ ತೊಗೊಂಡು ಹೋಗಕ್ಕೆ ಬಿಟ್ಟನ ಅವನು, ಅವನ ಪ್ರಾಪ್ತಿ ಅಷ್ಟೇ. ಆ ದಿವಸಕ್ಕೆ ಒಂದು ದಿವಸ ಕೊನೆಯಲ್ಲಿ ಎಲ್ಲರೂ ಪೂಜೆ ಮುಗಿಸಿದ ಮೇಲೆ ಇವತ್ತಿಗೂ ಲಂಕಾದ್ವೀಪ ದಾಟಿ ಬಂದು ಶ್ರೀರಂಗದಲ್ಲೇ ಪೂಜೆ ಮಾಡಬೇಕೇ ಹೊರತು ತನ್ನ ಊರಿಗೆ ತಗೊಂಡೋಗಿ ಭಾಗ್ಯ ಬರಲಿಲ್ವಲ್ಲ. ಸರಸ ತ್ಯಾಗರಾಜವೆನ್ನುತ್ತ ಬ್ರೋವೇ ರಾಮ ಹೇಳೋ ಅಂತ ಕೇಳ್ತಾರೆ. ತ್ಯಾಗರಾಜನಿಂದ ನುತಿಸಲ್ಪಟ್ಟವನೇ ಹೇಳಯ್ಯ, ಕಳಲ ನೇರ್ಚಿನ 64 ಕಳಲ ನೇರ್ಚಿನ ಮುನು ಜಯಸಿ ನದಿ ಗಾಕ ಏಮಿ. ಅರ್ಥಪೂರ್ಣ ಹಾಡಬೇಕಾದ ಹಾಡು ಇಂಥದ್ದು. ಇನ್ನೊಂದು ಕಥೆ ತುಂಬ ಆಶ್ಚರ್ಯವಾದದ್ದು. ದೊರಸಾಮಯ್ಯಂಗಾರ ವೀಣೆಯಲ್ಲಿ ಹಾಡನ್ನು ಕೇಳಿದ್ದೇನೆ, ಅರ್ಥ ಅವಾಗ ನಮಗೆ ಆಗಿರಲಿಲ್ಲ. ಇದು ಕೈಕವಶೀರಾಗದ ಹಾಡು, ವಾಚಾಮ ಗೋಚರವೇ. ಅದನ್ನು ಈಚೆಗೆ ಇನ್ನೂ ಕೆಲವರು ಹಾಡೋದನ್ನು ಕೇಳಿದ್ದೇವೆ. ಇದೆಲ್ಲ ಇದು ಯಾವ ಓಬಿರಾಯನ ಕಾಲದ ಹಾಡು ಅಂತ ಎಲ್ಲ ಒಂದೇ ಕಾಲದಲ್ಲೇ ಬರೆದಿದ್ದು ತ್ಯಾಗರಾಜರು ಅವರು ಜೀವಿತ ಕಾಲದಲ್ಲಿಯೇ. ಪ್ರಚಾರಕ್ಕೆ ಕೆಲವರು ತರೋದಿಲ್ಲ, ಯಾಕೆ ಅರ್ಥಕ್ಕೆ ನಾವು ಮನಸ್ಸೋಲೋದಿಲ್ಲ. ಜನ ಯಾವುದನ್ನು ಬಯಸ್ತಾರೆ ಅಂಥ ಹಾಡು, ಅದ್ರ ಸಣ್ಣ ಹಾಡು ದೊಡ್ಡ ಹಾಡು ನಾನು ಹೇಳೋದಿಲ್ಲ. ಬಯಸಿದ ಹಾಡನ್ನೇ ಬಯಸ್ತಾರೆ, ಬರೀ ರಾಗಕ್ಕೋಸ್ಕರ ಬಯಸ್ತಾರೆ, ಭಕ್ತಿಗೋಸ್ಕರ ಸಂದರ್ಭಕ್ಕೋಸ್ಕರ ಬಯಸೋದಿಲ್ಲ. ನೀವು ಅವ್ರನ್ನ ಪ್ಲೀಸ್ ಮಾಡಿ, ನಿಮಗೆ ಆಗಬೇಕಾದ್ದೇನು ಅವ್ರು ಕೇಳಿ ಆಗಬೇಕಾದ್ದೇನು ಹೇಳಿ. ಆ ಕೆಚ್ಚಬೇಕು, ನಮ್ಮ ತಾತಾಚಾರ್ಯ ಆ ರೀತಿ ಕೆಚ್ಚಿತ್ತು. ಪ್ರಸಿದ್ಧಿ ಬಯಸಲಿಲ್ಲ, ಅವರ ಯೋಗ್ಯತೆಗೆ ತಕ್ಕಷ್ಟು ಪ್ರಸಿದ್ಧಿ ಅವ್ರಿಗೆ ದೊರಕಲಿಲ್ಲ, ಅದಕ್ಕೆ ಅವರು ಚಿಂತೆನೂ ಮಾಡಲಿಲ್ಲ. ಅಂಥ ಪ್ರಸಿದ್ಧಿಗೆ ಬಾರದ ಮಹಾವಿದ್ವಾಂಸರು, ಮಹಾಭಕ್ತರು ಇವತ್ತಿಗೂ ಎಷ್ಟೋ ಜನ ಇದ್ದಾರೆ. ತಮಿಳುನಾಡಲ್ಲಿ ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ, ಸಂಕೇತಗಳಲ್ಲಿ ಭಾಳ ದೊಡ್ಡ ವಿದ್ವಾಂಸರುಗಳಿದ್ದಾರೆ, ಊರು ಬಿಟ್ಟು ಆಚೆಗೆ ಹೋಗದೆ ಇರೋರು. ಅಂಥ ಒಂದು ಪರಂಪರೆಯಲ್ಲಿ ಇದು ವಾಚಾಮ ಗೋಚರಮೇ ಇದು ಹಾಡು ಬರೆದಿದ್ದಾರೆ. ಮನಸ್ಸಿಗೆ ಹೇಳ್ಕೊಳ್ತಾರೆ, ವಾಚಾಮ ಗೋಚರಮೇ ಮನಸ ವರ್ಣಿಂಪತರಮೇ ರಾಮ ಮಹಿಮ. ರಾಮನ ಮಹಿಮೆಯನ್ನು ಬಾಯಲ್ಲಿ ವರ್ಣಿಸೋಕ್ಕಾಗುತ್ತೆ, ಅದು ಮನಸ್ಸಿಗೆ ಗೋಚರ ಆಗೋದಿಲ್ಲ. ಇದು ವಾಚಾಮ ಗೋಚರವಾದದ್ದು. ರೇಚಾರಿ ಮಾರೂಚಿನಿ ಬಡಗಬೆಟ್ಟಿ ರೆಂಡೋವನಿ ಶಿಖಿಗೊಸಗೇನೆ. ಇದು ಬಾಲಕಾಂಡದ ಕಥೆ ಹೇಳಿದರು ಒಂದೇ ಒಂದು ಇದರಲ್ಲಿ. ಮಾರೀಚನ್ನ ಸಪ್ತದ್ವೀಪಗಳ ಆಚೆಗೆ, ಮಾರಿಷಿಯಸ್ ಮಾರೀಚನ್ ದ್ವೀಪ, ಅಲ್ಲಿ ತಗೊಂಡೋಗಿ ಹಾಕಿದ ರಾಮಚಂದ್ರ. ರೆಂಡೋವನಿ ಆ ಎರಡನೇವನಿಂದಲ್ಲ ಹೆಸರು ಹೇಳಲಿಲ್ಲ, ಸುಬಾಹು ಅಂತ ಒಬ್ಬ, ಅವನನ್ನು ಅಗ್ನಿ ಆಗ್ನೇಯದ ವಾಣದಲ್ಲಿ ಸುಟ್ಟೇ ಹಾಕಿಬಿಟ್ನಲ್ಲ. ನೋಡಿ, ಒಬ್ಬನನ್ನು ಕೊಂದ, ಒಬ್ಬನನ್ನು ಕಾಪಾಡಿದ, ಇದು ರಾಮನ ವೈಭವ ನಿಮಗೆ ಅರ್ಥವಾಗುತ್ತೆ ಅಂದರು. ಅಲ್ಲಿ ದೊಡ್ಡ ಮರ್ಮ ಇದೆ. ಇದು ಒಂದೇ ಬಿಲ್ಲಿಗೆ ಎರಡು ಬಾಣವನ್ನು ಹೂಡಿಬಿಟ್ಟ ರಾಮಚಂದ್ರ. ಒಂದು ಮಾನವಾಸ್ತ್ರ, ಒಂದು ಆಗ್ನೇಯ ಅಸ್ತ್ರ, ಪರಸ್ಪರ ವಿರುದ್ಧವಾದ ಎರಡು ಅಸ್ತ್ರಗಳು.
ಒಂದೇ ಸಲ ಹೂಡಿಬಿಟ್ಟೆ. ಆ ಬಾಣದ ವೈಭವನ ಸರ್ ಅನೇಕ ಹಾಡುಗಳಲ್ಲಿ ನಿನಗೆ ಯಾರೋ ಕಲಿಸಿದ್ರು ಬಾಣ ಬಿಡೋ ಪ್ರಯೋಗವನ್ನು ಅಂತ ಕೇಳ್ತಾರೆ ತ್ಯಾಗರಾಜರು. ರಾಮನ ಮಗು ಅಂತ ತಿಳ್ಕೊಂಡು ಯಶೋದೆ ಕೃಷ್ಣನ್ ಮಾತನಾಡಿಸಿದಾಗೆ, ಮಗು ಮುದ್ದರಾಮ ನಿನಗೆ ಈ ಬಾಣ ಬಿಡೋದನ್ನು ಯಾರಪ್ಪ ಹೇಳ್ಕೊಟ್ರು ಅಂತ ಅವನನ್ನು ಕೇಳುವಾಗ ಹೇಳ್ತಾರೆ, ಮಾರೀಚನನ್ನು ಮಾತ್ರ ದ್ವೀಪಾಂತರಕ್ಕೆ ಹಾಕಿದೆ, ಸುಬಾಹುವನ್ನು ಅಲ್ಲಿಂದಲ್ಲೇ ಸುಟ್ಟು ಬೂದಿ ಮಾಡಿಬಿಟ್ಟೆ, ನಿನ್ನ ಈ ಕೈ ಚಳಕವನ್ನು ಯಾರು ವರ್ಣಿಸೋದಕ್ಕಾಗತ್ತಪ್ಪ? ಯಾಕೆ ಅವನ ಕೈಲಿ ಕೆಲಸ ಆಗಬೇಕಾಗಿತ್ತು. ಮಾರೀಚ ಸತ್ತಿದ್ರೆ ಮುಂದಿನ ರಾಮಾಯಣದ ಕಥೆ ಆಗ್ತಿರಲಿಲ್ಲ. ಸುಬಾಹು ಬದುಕಿದ್ರಿಂದ ಲೋಕಕ್ಕೇನು ಪ್ರಯೋಜನ ಇಲ್ಲ, ಯಾವನು ಹೋಗಬೇಕು ಯಾವನು ಉಳಿಬೇಕು. ಧಾರವಾಡದಲ್ಲಿ ಆಕಾಶವಾಣಿಯಲ್ಲಿ ಒಬ್ಬರು ವಿದ್ವಾಂಸರು ಬೇಂದ್ರೆ ಅವ್ರನ್ನೊಂದು ಪ್ರಶ್ನೆ ಕೇಳಿದ್ರು. ಡೈರೆಕ್ಟರ್ ಅವರು ಏನು ಪ್ರಶ್ನೆ ಕೇಳಿದರು, ಕೆಲವರು ಹುಟ್ಟಿದಬ್ಬ ಮಾಡ್ತಾರೆ, ಕೆಲವರು ಪುಣ್ಯತಿಥಿ ಆಕಾಶವಾಣಿಯಲ್ಲಿ ಒಬ್ಬರು ವಿದ್ವಾಂಸರು ಬೇಂದ್ರೆ ಅವ್ರನ್ನೊಂದು ಪ್ರಶ್ನೆ ಕೇಳಿದ್ರು. ಡೈರೆಕ್ಟರ್ ಅವರು ಏನು ಪ್ರಶ್ನೆ ಕೇಳಿದರು, ಕೆಲವರು ಹುಟ್ಟಿದಬ್ಬ ಮಾಡ್ತಾರೆ, ಕೆಲವರು ಪುಣ್ಯತಿಥಿ ಆಚರಣೆ ಮಾಡ್ತಾರೆ, ಏನು ವ್ಯತ್ಯಾಸ ಅಂತ ಕೇಳಿದರು. ಪಟ್ ಅಂತ ಬೇಂದ್ರೆ ಅವರು ಹೇಳಿದರು, ಯಾರು ಸತ್ತದ್ರಿಂದ ಲೋಪಕಾರ ಅವ್ರದ್ದು ಪುಣ್ಯತಿಥಿ ಆಚರಣೆ ಮಾಡೋದು, ಯಾರು ಹುಟ್ಟಿದ್ರಿಂದ ಲೋಕೋಪಕಾರ ಅವ್ರದ್ದು ಜನ್ಮದಿವಸ ಆಚರಣೆ ಮಾಡುವುದು. ಬೇಂದ್ರೆ ಅವರು ನನಗಿದೆ ನಾವು ಉಪನ್ಯಾಸ ಮಾಡೋ ಹಾಗಿಲ್ಲ, ಆನ್ ದಿ ಸ್ಪಾಟ್ ಹೇಳಿಬಿಟ್ರು ಇದನ್ನು. ಇದು ಸಫಲ್ ಕಲ್ಲ ಹಾಗೆ ಮಾರೀಚ ಬದುಕಿದ್ದರಿಂದ ಸ್ವಲ್ಪ ಉಪಕಾರ ಆಗಬೇಕಾಗಿತ್ತು. ಯಾಕೆ ಅವನಿಗೆ ರಾಮಬಾಣದ ರುಚಿಯನ್ನು ಲೋಕಕ್ಕೆ ತಿಳಿಸುವುದಕ್ಕೆ, ರಾವಣನಿಗೆ ವಿಶೇಷವಾಗಿ ತಿಳಿಸುವುದಕ್ಕೆ ಸಾಧ್ಯವಾದರೆ ಇವನ ಕೈಲಿ ಅವನು ತಿದ್ದಿಸೋದಕ್ಕೊಂದು ಅವಕಾಶ ಕೊಟ್ಟು ನೋಡೋಣ. ಯಾಕೆ ತಿದ್ದುಕೊಳ್ಳಬಲ್ಲ ಅಂತ ಒಂದು ವಿಶ್ವಾಸ ಅಲ್ಲ, ಅವನ ಕರ್ಮ ಬಿಡಲಿಲ್ಲ. ಸುಬಾಹು ಬದಿಗೆ ತಿದ್ದುಕೊಳ್ಳೋವನ್ನಲ್ಲ ಮುಷರಫ್ ಇದ್ದ ಹಾಗೆ, ಅದು ಅವನು ಹೋದದ್ರೆ ಲೋಕೋಪಕಾರ ತಿಳ್ಕೊಂಡು ಅವನು ಮುಗಿಸ್ಬಿಟ್ಟ. ಇದು ಒಂದು ದಿವಸಕ್ಕೆ ಒಂದು ಸಲವಾದರೂ ಅವ್ರ ಹೆಸರೆಲ್ಲ ಹೇಳಬೇಕು ನಾನು. ಮಾನವತಿ ಮದರಿಂಗಿ ಚಾಮರ ಮೌಟ ಕಷ್ಟಮು ನೇಗನಿ ಮಾನಂಬು ಕೈ ಅಂತ ಹೇಳ್ಕೊಂಡು ಹೋಗ್ತಾರೆ. ಇದು ಕತೆ ಹೇಳ್ತೇನೆ, ಇದು ಇದು ಈ ಎರಡನೇ ಚರಣದಲ್ಲಿ ಒಂದು ದೊಡ್ಡ ಕಥೆಯನ್ನು ಹೇಳ್ತಾರೆ. ಇದು ನಾವು ಕೇಳಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ, ಶ್ರೀನಿವಾಸಯ್ಯನ ಅವರು ಮರೆಯೋದಿಲ್ಲ ಈ ಕಥೆ. ಅರಣ್ಯವಾಸ ಕಾಲದಲ್ಲಿ ಸೀತಾದೇವಿ ಬರೀ ಒಂದು ಮಾರೀಚನ ಚರ್ಮವನ್ನು ಮಾತ್ರ ಆಸೆ ಪಟ್ಟವಳಲ್ಲ, ಒಂದು ದಿವಸ ಒಂದು ಚಮರಿ ಮೃಗ ಎದುರಿಗೆ ಬಂತಂತೆ. ಕೇಳಿದ್ದೀರ ಕಥೆ ಅಂತ. ಅವು ಚಾಮರ ಅಂದರೆ ದೇವರಿಗೆ ಬೀಸ್ತಾರೆ ನೋಡಿ, ಈ ವೈಭವಗಳಲ್ಲಿ ಉಪಚಾರದಲ್ಲಿ ಒಂದು ಚಾಮರ ಬೀಸುವುದು. ಚಕ್ರವರ್ತಿಗೆ ಎರಡು ಕಡೆ ಚಾಮರ ಬೀಸ್ತಾರೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಈ ಚಾಮರ ಎನ್ನುವುದೇನು, ಇದು ಕೃತಕವಾಗಿ ಮಾಡೋದಲ್ಲ. ಚಮರಿ ಮೃಗ ಅಂತ ಒಂದು ಮೃಗ ಇರುತ್ತೆ, ಅದರ ಬಾಲದಲ್ಲಿ ಕೂದಲಿರುತ್ತಂತೆ ನೋಡಿ. ಚಮರಿ ಮೃಗ ನಾವು ನೋಡಿಲ್ಲ, ಎಲ್ಲೋ ಕಾಶ್ಮೀರದ ಕಡೆ ಇರ್ಬೋದು, ದಂಡಕಾರಣ್ಯದಲ್ಲಿ ಇತ್ತೋ ಏನೋ ಪ್ರಸಿದ್ಧ, ಆಗಿನ ಕಾಲದಲ್ಲಿ ನಮ್ಗೆ ಗೊತ್ತಿಲ್ಲ. ಆ ಚಮರಿ ಮೃಗದ ಬಾಲವನ್ನು ಅದನ್ನು ನೀವು ನನಗೆ ಹಿಡ್ಕೊಡಿ, ಚಾಮರ ಮಾಡ್ಕೊಳ್ತೀನಿ, ನಾನು ಬೀಸ್ಕೊಳಕ್ಕೆ ಬರುತ್ತೆ ಅಂತ ಸೀತಾದೇವಿ ಆಸೆಪಟ್ಟು ರಾಮನನ್ನು ಕೇಳಿದ್ಲು. ಮಾರೀಚ ಸಂಹಾರ ಆದಮೇಲೆ ಕೇಳಿರೋ ಸಂಭವ ಇಲ್ಲ, ಯಾಕೆ ಮತ್ತೆ ಅವರು ಭೇಟಿಯಾಗಲಿಲ್ಲ ಅರಣ್ಯದಲ್ಲಿ, ಲಂಕೆಯಲ್ಲೇ ಭೇಟಿಯಾದದ್ದು. ಅದಕ್ಕೆ ಮೊದಲು ನಡೆದ ಕಥೆ ಇರಬೇಕಿದು. ಅಂದರೆ ರಾಮಚಂದ್ರ ಸ್ವಾಮಿಯನ್ನು ಸೀತೆ ಏಮಾರಿಸಿದ್ದು ಎರಡು ಸಲ, ಮಾರೀಚನ ಸಂದರ್ಭದಲ್ಲಿ ಅವಳೇ ಲಂಕೆಗೆ ಹೋಗಿ ಸೇರೋ ಪರಿಸ್ಥಿತಿ ಆಯಿತು. ಅದಕ್ಕೆ ಮೊದಲು ನಡೆದ ಕಥೆ ಅಂತ ಕಾಣುತ್ತೆ ಇದು. ವಾಲ್ಮೀಕಿ ಯಾಕೆ ಬಿಟ್ಟರೋ ಗೊತ್ತಿಲ್ಲ. ಆ ಮೃಗದ ಬಾಲದಲ್ಲಿ ಆ ಚಾಮರದ ಕೂದಲಿದೆಯಲ್ಲ ಅದನ್ನು ತಂದುಕೊಡಿ. ರಾಮಚಂದ್ರ ಏನು ಮಾಡಿದ, ಒಂದು ಅಸ್ತ್ರವನ್ನು ತೆಗೆದು ಆ ಬಾಲದ ಮೇಲೆ ಬಿಟ್ಟ. ಬಿಟ್ಟರೆ ಆ ಬುದ್ಧಿ, ಈ ಒಂದು ಈ ಚಮರಿ ಮೃಗಕ್ಕೆ ಮಾರೀಚನಿಗೆ ಇಲ್ಲದೇ ಇದ್ದ ಒಂದು ಬುದ್ಧಿ ಏನಿತ್ತು ಅಂದರೆ, ಅಯ್ಯೋ ಬಾಲ ಹೋದರೆ ನನ್ನ ಜೊತೆ ಮೃಗಗಳ ಜೊತೆಯಲ್ಲಿ ನಾನು ಬಾಲ ಇಲ್ಲದೆ ಇರೋದಕ್ಕೆ ಬರೋದಿಲ್ಲ, ಬಾಲ ಇಲ್ಲದೆ ಅದು ಕೋತಿ ಅಂತಾರೆ ನೋಡಿ, ಅದು ಮರ್ಯಾದೆಹೀನವಾದದ್ದು. ಆದರೆ ನಾನು ಮರ್ಯಾದೆ ಹೋಗುತ್ತಲ್ಲ, ಹಾಗೆ ಬಾಳೋದಕ್ಕಿಂತ ಇವನ ಕೈಯಲ್ಲಿ ಸಾಯೋದೇವಾಸಿ ಅಂತ ಮಾಡಿಕೊಂಡು ಆ ಬಾಲವನ್ನು ತೆಗೆದು ತಲೆ ಮೇಲೆ ಮುಖದ ಮೇಲೆ ಬಿಟ್ಟು ಮುಖವನ್ನು ಆ ಚಮರಿ ಕೂದಲಿನಿಂದ ಮುಚ್ಚಿಕೊಂಡು ಬಿಡ್ತಂತೆ ಅದು ಮೃಗ. ಕೊಂದ್ರೆ ತಲೆ ತೆಗೆಯಬೇಕಾದ್ರೆ ರಾಮನ ಕೈಯಲ್ಲಿ ಸತ್ತ ಅನ್ನೋ ಕೀರ್ತಿ ಬರಲಿ, ಬಾಲ ಹೋದ ಮೃಗ ಅನ್ನೋ ಕೆಟ್ಟ ಹೆಸರು ಬರಬಾರದು ಅಂತ. ಅಷ್ಟೊತ್ತಿಗೆ ರಾಮ ಬಾಣ ಬಿಟ್ಬಿಟ್ಟಿದ್ದಾನೆ. ಇದು ಅಮೋಘವಾದಂಥ ಅಸ್ತ್ರ, ರಾಮಾಸ್ತ್ರಕ್ಕೆ ಪ್ರತಿಯಸ್ತ್ರವಿಲ್ಲ. ಅಯ್ಯೋ ಇದು ಮುಖವನ್ನು ಮುಚ್ಕೊಂಡ್ಬಿಡ್ತಲ್ಲ, ಇದು ಕೊರಳು ಕೊಯ್ಯಬೇಕಾಗುತ್ತಲ್ಲ ಅಂತ ರಾಮಚಂದ್ರ ತಾನೇ ಬಿಟ್ಟ ಬಾಣವನ್ನು ಖಂಡಿಸುವುದಕ್ಕೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಇನ್ನೊಂದು ಬಾಣವನ್ನು ಬಿಟ್ಟು ತನ್ನ ಬಾಣವನ್ನು ತಾನೇ ಖಂಡಿಸಿ, ಈ ವ್ಯರ್ಥವಾಯ್ತಲ್ಲ ಅನ್ನೋ ಹಾಗಿಲ್ಲ, ಎರಡನೇ ಅಸ್ತ್ರ ಪೂರ್ತಿ ಆಯ್ತಲ್ಲ, ತಾನೇ ಬಿಟ್ಟದ್ದನ್ನು ಪ್ರತಿ ತಗೊಂಡ ನೋಡಿ, ಆ ಮೃಗವನ್ನು ಕಾಪಾಡಿದನಲ್ಲ ನೋಡಪ್ಪ, ಏನು ಇದು ರಾಮನ ವೈಭವ, ವರ್ಣಿಂಪದರಮೇ ರಾಮ ಮಹಿಮ ವಾಚಾಮ ಗೋಚರಮೇ. ಬೇಕಂದ್ರೆ ಕಾಪಾಡ್ತಾನೆ, ಬ್ಯಾಡ್ದಿದ್ರೆ ಕೊಲ್ತಾನೆ. ಹತ್ತು ಸಲ ರಾವಣ ತಲೆ, ನೂರು ಸಲ ತೆಗೆದ, ಕುಂಭಕರ್ಣ ಒಂದೇ ಅಸ್ತ್ರದಲ್ಲಿ ಮುಗಿಸ್ದ, ಮಾರೀಚನನ್ನು ಉಳಿಸ್ದ, ಸುಬಾಹುವನ್ನು ಕೊಂದ, ಒಂದು ಚಮನಿ ಮೃಗವನ್ನು ಕೊಲ್ಲಬೇಕು ಅಂತ ಬಿಟ್ಟ ಬಾಣವನ್ನು ತಾನೇ ಖಂಡಿಸಿ ಅದರ ಪ್ರಾಣವನ್ನು ಕಾಪಾಡಿದನಲ್ಲ ವಾಚಾಮ ಗೋಚರಮೇ. ಇದು ನೀವು
ಈ ಅರ್ಥ ತಿಳ್ಕೊಳ್ದೆ ಈ ಹಾಡನ್ನು ರಾಗ ಭಾಳ ಅಪರೂಪವಾದ ರಾಗ, ಹಾಡೋ ಚೆನ್ನಾಗಿರುತ್ತೆ, ಕೇಳೋಕೆ ಚೆನ್ನಾಗಿರುತ್ತೆ. ಇದೊಂದು ಅಪರೂಪದ ಕಥೆ. ಇಂಥದ್ದು ಬೇಕಾದಷ್ಟಿದೆ. ಇನ್ನೊಂದು ಬಾಲರಾಮಲೀಲೆಯನ್ನು ಮೊದಲು ವರ್ಣಿಸ್ತೇನೆ, ಆಮೇಲೆ ಮುಂದಕ್ಕೆ ಹೋಗೋಣ. ಇದು ಪ್ರಾಯಶಃ ನೀವು ಕೇಳಿದ್ದೇ ಇರೋ ಇನ್ನೊಂದು ಕಥೆ. ನೀವು ಅಳ್ತೀರಿ ಕಥೆ ಕೇಳಿದರೆ. ಪುರಂದರದಾಸರು ಕೃಷ್ಣಾವತಾರದಲ್ಲಿ ಎಷ್ಟೋ ವಿಚಿತ್ರವಾದ ಭಾವಗಳಲ್ಲಿ ಹಾಡುಗಳು ರಚಿಸಿದ್ದಾರೆ. ಅವರು ಯಾವ್ಯಾವ ರಾಗದಲ್ಲಿ ಬರೋದೋ ಇವತ್ತು ಆ ರಾಗದ ಮೊಟ್ಟುಗಳೆಲ್ಲ ಹೋಗಿಬಿಟ್ಟಿವೆ. ಯಾವರೋ ಸಿಕ್ಕ ಸಿಕ್ಕ ರೀತಿಯಲ್ಲಿ ಹಾಡುಗಳನ್ನು ಹಾಡ್ತಾರೆ. ಯಾವ ರಾಗದಲ್ಲಿ ಯಾವ ಹಾಡನ್ನು ಹಾಡಿದರೆ ಯಾವ ಭಾವ ವಿಶಿಷ್ಟವಾಗಿ ಕೂತ್ಕೊಳ್ಳುತ್ತೆ, ಎಂಥ ಗಮಕ ಹಾಕಬೇಕು ಅಂತ ವಿವೇಕವಿಲ್ಲದ ಮನಸ್ಸಿಗೆ ತೋರೋ ರೀತಿಯಲ್ಲಿ ಇದು ಹೊಸತೂ ರೀತಿಯಲ್ಲಿ ಎಷ್ಟೋ ಜನ ಹಾಡ್ತಾರೆ. ನಮ್ಮ ತಾಯಿ ನೂರಾರು ಕೀರ್ತನೆ ಹಾಡ್ತಿದ್ರು ಈ ಪುರಂದರದಾಸರ. ಆ ಹಳೇ ಮಟ್ಟಿನಲ್ಲಿ ಹಾಡುವ ಆ ಒಂದು ಭಾವ ಮನಸ್ಸಿಗೆ ಹೋಗುವ ಹಾಗೆ ಹೊಸ ರೀತಿಯಲ್ಲಿ ಏನೇನು ವಿಚಿತ್ರ ರಾಗ ಹಾಕಿದರೂ ಬರೋದಿಲ್ಲ ನಮಗೆ. ಇರಲಿ, ಅದರಲ್ಲಿ ಈ ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ನೋಡಮ್ಮ, ಇದು ಕೇಳಿರ್ಬೇಕು ಪುರಂದರದಾಸರ ಹಾಡು. ಯಶೋಧೆಗೆ ಕೃಷ್ಣ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಆಡು ಹೋಗೋ ಜಾಗದಲ್ಲಿ ಎಲ್ಲ ಜೊತೆಯವರು ನನ್ನನ್ನು ನೀನು ಯಶೋಧೆ ಮಗ ಅಲ್ಲ ಅಂತಾರೆ, ನಿಜ ಏನಮ್ಮ ನಿನ್ನ ಮಗ ಅಲ್ವೇ ಅಂತ ಕೃಷ್ಣ ಯಶೋಧೆಯನ್ನೇ ಕೇಳುವ ರೀತಿಯಲ್ಲಿ ಸಂಭಾಷಣೆ. ಅದಕ್ಕೆ ನಾಲ್ಕಾರು ಚರಣಗಳಿದೆ, ದ್ವಂದ್ವಾರ್ಥಗಳು. ಅದನ್ನು ಇಲ್ಲಿ ರಾಮನಿಗೆ ಅನ್ವಯ ಮಾಡಿ ಒಂದು ರೀತಿಯಲ್ಲಿ ಹಾಡು ಬರೆದಿದ್ದಾರೆ ತ್ಯಾಗರಾಜರು. ಇದರಲ್ಲಿ ಏನು ಭಾವ ಅಂದರೆ, ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬಾಲರಾಮನ ಲೀಲೆ ವರ್ಣನೆಯನ್ನು ಮಾಡಲಿಲ್ಲ ಅನ್ನೋದು ಒಂದು ಕೊರತೆ ಇದೆ. ರಾಮ ಹುಟ್ಟಿದ, ರಾಮಾವತಾರವಾಯಿತು, ಮುಂದಿನ ಸರ್ಗದಲ್ಲಿ ಅದೇ ಸರ್ಗದಲ್ಲಿ ಈ ಕೌಸಲ್ಯ ಗರ್ಭದಲ್ಲಿ ರಾಮ ದಿವಾಕರ ಅವತಾರ ಮಾಡಿದ ಅಂತ ಹೇಳಿದ ಸಂದರ್ಭದ ಒಂದು ನಾಲ್ಕಾರು ಶ್ಲೋಕದ ಆಚೆ ಲಕ್ಷ್ಮಣಾದಿಗಳೆಲ್ಲ ಹುಟ್ಟಿದ್ರು, ಅವರಿಗೆಲ್ಲ ಹೆಸರನ್ನಿಟ್ಟರು ಅಂತ ಹೇಳಿದ ಒಂದು ಕೆಲವು ಶ್ಲೋಕಗಳ ಆಚೆಗೆ ತಸ್ಯ ಚಿಂತಾಭವತ್, ದಶರಥನಿಗೆ ಚಿಂತೆ ಆಯಿತು ಇಂಥ ಮಗನಿಗೆ ನಾನು ಬೇಗ ಮದುವೆ ಮಾಡಬೇಕು ಅಂತ ಸಭೆ ಕೂಡಿಸ್ತಾ ಅಂತ ಆ ಗಡಿಬಿಡಿಯಲ್ಲಿ ರಾಮ ಜನನಿಂದ ರಾಮನ 13ನೇ ವರ್ಷದ ಕಥೆಗಿನ್ನ ಒಂದು 4 ಶ್ಲೋಕದಲ್ಲಿ ಏನೂ ವರ್ಣಿಸದೆಯೇ ಮುಂದೆ ಹೋಗಿಬಿಟ್ರು. ಇದು ಸುತರಾಮ ಕೊರತೆಯೇ ನಮಗೆ. ಕೃಷ್ಣಾವತಾರದಲ್ಲಿ ಬಾಲ್ಯಲೀಲೆ ಅನುಭವಿಸ್ತೇವೆ, ಕೇಳ್ತೇವೆ, ಪುಟಗಟ್ಟಲೆ ಬರೆದಿದ್ದಾರೆ. ಕೃಷ್ಣ ಕರ್ಣಾಮೃತದಲ್ಲಿ ನೂರಾರು ಲೀಲೆ ವರ್ಣಿಸಿದ್ದಾರೆ. ಯಶೋಧಾಭಾವದಲ್ಲಿ ಪೆರಿಯಾಳ್ವಾರರು ಏನು ಪದ್ಯ ಪದ್ಯಗಳಲ್ಲಿ ಆ ಕೃಷ್ಣ ಕೊಂಬುವುದಿದ್ದು ಕೊಳಲುವುದಿದ್ದು ಆಕಳ ಹಾಲು ಕುಡಿದಿದ್ದು ತಾಯಿಯನ್ನು ವಂಚನೆ ಮಾಡಿದ್ದು ಬ್ರಹ್ಮಾಂಡ ತೋರಿಸಿದ್ದು ವರ್ಣನೆ ಮಾಡ್ತಾರೆ. ನಮ್ಮ ರಾಮ ಅಂಥ ಲೀಲೆ ಮಾಡಲಿಲ್ಲವೇ? ಕುಲಶೇಖರ ಆಳ್ವಾರರು ರಾಮನಿಗೆ ಜೋಗುಳ ಹಾಡಿದ್ದಾರೆ, ಮತ್ತೊಮ್ಮಲು ಜೋಗುಳ ಹಾಡಿದ್ರು ಕುಲಶೇಖರ ಮನ್ನು ಪೋಹಳಿ ಕೌಸಲೇದನ್ ಮಣಿವೈರುವಾಯ್ತವನೇ. ರಾಮ ಕಾಡಿಗೆ ಹೋದರೆ ದಶರಥ ಹೇಗತ್ತ ಅದ್ರ ಮೇಲೆ ಬರೆದಿದ್ದಾರೆ, ದೇವಿಕಿ ಭಾವದಲ್ಲಿ ಬರೆದಿದ್ದಾರೆ ಆಳ್ವಾರರು. ತ್ಯಾಗರಾಜರ ಕಾಲಕ್ಕೆ ಇದೆಲ್ಲ ಸಂಪತ್ ಸಮೃದ್ಧಿ ದಕ್ಷಿಣ ಭಾರತದಲ್ಲಿ ತುಂಬ ಇತ್ತು. ಎಷ್ಟು ಪ್ರವಚನ ಕೇಳಿರ್ಬೇಕು ತ್ಯಾಗರಾಜರು, ಎಲ್ಲೆಲ್ಲಿ ಕೂತ್ಕೊಂಡು ಕೇಳಿರಬೇಕು, ಎಷ್ಟು ಜನರ ಕೈಯಲ್ಲಿ ವಿದ್ವಾಂಸರ ಕೈಯಲ್ಲಿ ರಾಮಾಯಣವನ್ನು ಕೇಳಿರಬೇಕು, ಭಾಗವತ ಕೇಳಿರಬೇಕು. ಅವರ ಸಾಹಿತ್ಯ ವ್ಯಾಪ್ತಿ ನೋಡಿದವರಿಗೆ ಅವರ ಕೃತಿಗಳ ಹಿಂದೆ ಇದ್ದ ಏನು ಆಕರ ಅದರ ಪರಿಚಯ ಆಗುತ್ತೆ. ನಿಮಗೆ ಅಭ್ಯಾಸ ಮಾಡಿದೆ, ಸಾಹಿತ್ಯ ಕ್ರಮೇಣ ಅಭ್ಯಾಸ ಮಾಡಿದ್ದೆ ತ್ಯಾಗರಾಜರ ಕೃತಿಗಳು ನಿಮಗೆ ಹಾಡಲಿಕ್ಕೆ ಬರೋದಿಲ್ಲ. ಏನೋ ತಿಳ್ಕೊಂಡಿದ್ದ 4 ಹಾಡ್ಬೋದೇ ಹೊರತು ಅದು ಎಲ್ಲಿ ಮೇಲ್ ಪೂಜೆ ಅಂತ ಹೇಳ್ತೇವಲ್ಲ, ಬರೀ ರಂಜನೆ ಆಗ್ತದೆ. ಅದು ಹೃದಯದೊಳಗೆ ಭಕ್ತಿ ರೂಪದಲ್ಲಿ ಭಗವಂತನಿಗೆ ಆರತಿ ಎಟ್ಟುವ ಮಟ್ಟಕ್ಕೆ ಅದು ಸಲ್ಲೋದಿಲ್ಲ. ಇದು ಇದನ್ನು ನಾನು ಕಂಡಿಡಿದ ದಿವಸ ತುಂಬ ಹತ್ತಿದ್ದೇನೆ, ರಾತ್ರಿ ನಿದ್ದೆ ಮಾಡಿಲ್ಲ. ಇದು ಸುಮಾರು 11-12 ಚರಣ ಇರುವಂಥ ಹಾಡು. ಹಾಡೋವನಿಗೆ ಎಷ್ಟು ದಮ್ ಬೇಕು ನೋಡಿ. ಇದನ್ನು ಇದು ಶಹನ ರಾಗದ ಛಾಪು ತಾಳದ ರಾಮ 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 ಲಾಲಿ ಹಾಡು. ಅದರಲ್ಲಿ ರಾಮ ಬಂದು ಕೌಸಲ್ಯ ಜೊತೆಯಲ್ಲಿ ಮಾತನಾಡು, ಬೀದಿಗೆ ಹೋಗಿದ್ದಾನೆ ಆಟ ಆಡೋದಕ್ಕೆ ಸಣ್ಣ ಹುಡುಗ. ರಾಮಚಂದ್ರ ಬಂದ ಅಳ್ತಾ ಬಂದು ತಾಯಿಗೆ, ಅಮ್ಮ ಆಟಕ್ಕೆ ಬರಬೇಡ ಅಂದ್ಬಿಟ್ರಮ್ಮ ನನ್ನನ್ನು, ನನ್ನ ಜೊತೆ ಹುಡುಗರು ಸೇರಿಸ್ಕೊಳ್ಳಿಲ್ಲ ಅಮ್ಮ ಅಂತ ಅಳ್ತಾ ಇದ್ದಾನೆ ರಾಮಚಂದ್ರ. ರಾಮ ಅತ್ತ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ. ಆದರೆ ತ್ಯಾಗರಾಜರು ಮುದ್ದು ಬಾಲಕ ರಾಮಚಂದ್ರನ ಆ ಮುಂಗುರುಳುಗಳನ್ನೆಲ್ಲ ವರ್ಣಿಸಿ ಚಿತ್ರ ಮಾಡುವ ಆ ಬಾಲಲೀಲೆ ಎಷ್ಟೊಂದು ಅವರು ಈಗ ನಮಗೆ ದೊರಕಿರೋ ಕೃತಿಗಳ ಒಂದು 700-800 ದೊರಕದೇ ಹೋಗಿದ್ದೆಷ್ಟು, ಅದರಲ್ಲೆಷ್ಟು ಸಾಹಿತ್ಯ ಕಳ್ಕೊಂಡಿದ್ದೇವೆ ನಾವು ಭ್ರಷ್ಟರು ಭಾರತೀಯರು, ನಮಗದು ಗೊತ್ತಿಲ್ಲ. ಈ ದೊರಕಿರೋ ಅಷ್ಟಲ್ಲಿ ನಂಬಿಸ್ಕೊಂಡು ನೋಡಿ. ಸರಿಬಾಲಲು ಆಡಲಮ್ಮನಿರಿ ಆಡಿ ವರದ ನೀವು ರಾವದ್ದು ಪೊಮ್ಮನಿರಿ. ಜೊತೆ ಹುಡುಗರು ಬಾರೋ ಆಡೋಣ ಬಾತ್ ಕರೆದ್ರು. ನಾವು ಆಟ ಶುರು ಮಾಡಿದ ಮೇಲೆ ವರದ ವರವನ್ನು ಕೊಡುವವನೇ ಅಂತ ಕರೆದ್ರಂತೆ. ಆ ಹುಡುಗರು ಮೊಂಡಂತೀರಾ, ಬೆದ್ದಂತೀರಾ, ಬೆಪ್ಪಂತೀರಾ, ಜ್ಞಾನಿಗಳಂತೀರಾ, ವರದ ನೀವು ರಾವದ್ದು, ನೀನು ಆಟಕ್ಕೆ ಬರಬೇಡ ನಮ್ಮ ಜೊತೆಗೆ, ಪೊಮ್ಮನ್ ನೀನು ಹೋಗ್ಬಿಡು ಮನೆಗೆ ಅಂತ ಬೈದ್ಬಿಟ್ರಮ್ಮ. ಕೌಸಲ್ಯ ಕೇಳ್ತಾ, ಎವರು ನಿನ್ನ ಏಮನಿರಿ ರಾಘವ, ನೀ ಎಡ ತಪ್ಪು ಕಣಿ ರಾವದ್ದನಿರಿ, ನಿನ್ನ ಕಡೆ ಏನಂತ ತಪ್ಪು ಕಂಡ್ರಪ್ಪ,
ಯಾರಯ್ಯ ನಿನ್ನನ್ನು ಹಾಗೆ ಬೈದದ್ದು, ಯಾತಕ್ಕೆ ಆಟ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ನಾ ಹೇಳ್ತೀನಿ ನಡಿ, ಸರಿ ಕಟ್ಕೊಂಡ್ಬಿಡು ಕೌಸಲ್ಯೇ. ಅದಕ್ಕೆ ರಾಮ ಹೇಳ್ತಾನೆ, ರಾಮ ಇನ್ನು ಉತ್ತರ ಕೊಡ್ತಾ ಇದ್ದಾನೆ. ಕನಲು ಮೂಸಿ ಆಡಿನಾರು, ಕರಮ್ಮನ ಕಣಗಣಿ ನೇತ್ರ ಮನಿಕ ಸೆರೆದರು. ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವು. ಯಾವ ಆಟ ಆಡ್ತಿದ್ಯೋ ಅಂತ ಕೇಳಿದ್ಲು ಕೌಸಲ್ಯ. ಕಣ್ಣ ಮುಚ್ಚಾಲೆ ಆಡ್ತಿದ್ವಮ್ಮ, ಬೇರೆಯವ್ರ ಕಣ್ಣನ್ನೆಲ್ಲ ನಾ ಮುಚ್ತಾ ಒಂದು ಅರ್ಧ ಆಟ ಆಡಿದೆ ಸರಿ ಅಂದರು. ಇನ್ನೊಬ್ಬ ಯಾವನೋ ನನ್ನ ಕಣ್ಣು ಮುಚ್ಚೋಕೆ ಬಂದ, ನಿನ್ನ ಕಣ್ಣು ಮುಚ್ಚೋಕ್ಕಾಗೋದಿಲ್ಲ ಕಾಣೋ, ಒಂದು ಕಡೆ ಸೂರ್ಯ ಒಂದು ಕಡೆ ಚಂದ್ರ ಅಂತ ಹೇಳಿಬಿಟ್ರಮ್ಮ, ನಾನು ಹೇಗಮ್ಮ ಆಟ ಆಡಲಿ? ಸೋಮ ಸೂರ್ಯ ನೇತ್ರುಡೆ, ಎಷ್ಟು ಕಡೆ ರಾಮನ ಕಣ್ಣುಗಳಿಗೆ ಮಂಗಳಾಶಾಸನ ಮಾಡಿದ್ದ? ನಿನ್ನ ಕಣ್ಣು ಮುಚ್ಚೋ ಕಣ್ವಲ್ಲೋ. ರಾಮೋ ರಾಜೀವ ಲೋಚನ, ಮೋಸ ಹೋಗಿಬಿಟ್ಟ ದಶರಥ. ನಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ. ಏನು ಮಾರೀಚಿನ ಜೊತೆಗೆ ಯುದ್ಧ ಮಾಡಬೇಕೆ, ನನಗೆ ಭಯವಾಗತ್ತೆ, ರಾಮನನ್ನು ಕಳಿಸೋದಿಲ್ಲ ಅಂತ ಮೊಂಡು ಮಾಡಿದ ದಶರಥ. ರಾಜೀವ ಲೋಚನ, ತಾವರೆ ಪುಷ್ಪ, ಸಾಯಂಕಾಲ ಸೂರ್ಯ ಮುಳುಗಿದ್ರೆ ಮುಚ್ಕೊಂಡು ಬಿಡುತ್ತೆ, ನಿಶಾಚರರು ಸಂಚಾರ ಮಾಡುವ ಕಾಲದಲ್ಲಿ ತೆರೆಯೋ ಕಣ್ಣಲ್ಲ ಅಂತ ತಿಳ್ಕೊಂಡ. ಆ ರಾಜೀವ ನೇತ್ರನಿಗೆ ಮಂಗಳಾಶಾಸನ ಆಡ್ತಾರೆ ತ್ಯಾಗರಾಜರು. ಕಣ್ಣು ಮೂಸಿ ಆಡಿನಾರು, ಕಣ್ಣು ಮುಚ್ಚಿ ಆಡಿದ್ರಮ್ಮ. ಕರಮುನ ಕಣಗಣಿ ನೇತ್ರ ಮನಿ ಕಸರೆದರು. ಇದು ಕೈಯಿಂದ ಮುಚ್ಚು ಕಣ್ಣಲ್ಲ ಅಂತ ತಿಳ್ಕೊಂಡು ನಾಳೆಯಿಂದ ನೀವು ಬರಬೇಡ, ಈ ಕಣ್ಣ ಮುಚ್ಚಾಲೆ ಆಟಕ್ಕೆ ಸೇರ್ಕೋಬೇಡ ಹೋಗಂತ ಬೈದ್ಬಿಟ್ರಮ್ಮ. ಕೇಳ್ತಾಳೆ ಕೌಸಲ್ಯ, ಅವಳು ತಿಳಿತೋ ತಿಳಿಲಿಲ್ವೋ, ಯಶೋದಾಗಿ ಅವಳು ಪೆದ್ದಿ, ಮಗ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಕೇಳ್ತಾಳೆ, ಕಲುವರೆಯ ಕುಲನು ಬೋಲು ಕನುಲು ಕಲಗನೆಯಲ್ಲ ನನಗನ್ನ ದಯಾಳು ದಯಾಳು ಹೇಳಪ್ಪ. ಈಗ ನನಗೆ ಅರ್ಥ ಆಯ್ತು ಕಾಣೋ, ನಿನ್ನ ಕಣ್ಣೆಲ್ಲ ಕೆಂಪಾಗಿದೆ ಕಾಣೋ, ಕಲಗಿದೆ ಯಾಕಪ್ಪ, ಈಗ ತಿಳಿಯಿತು, ಅಳಬೇಡ ಕಂದ, ಆಟಕ್ಕೆ ಸೇರಿಸ್ಕೊಳ್ದೆ ಅಂದರೆ ಪರವಾಗಿಲ್ಲಪ್ಪ, ಮನೆಯಲ್ಲೇ ಕೂತ್ಕೊಂಡ್ಲು. ಇನ್ನೊಂದು ಮಾತು ಕೇಳ್ತಾಳೆ, ಹತ್ರ ಮಗನನ್ನು ತಬ್ಕೊಂಡು ನೋಡಬೇಕು ಅಂತಾಳೆ, ಮೈಯೆಲ್ಲ ಒಂದೇ ಬೆವರು ರಾಮಚಂದ್ರನಿಗೆ, ಮುಖವೆಲ್ಲ ಬೆವರ್ತಾ ಇದೆ. ನುದುಟುನು ಶ್ರಮಜಲ ಮೇಲ ಆ ಕಥೆ ಏಮಿ ದಲಪಮೇ ಕರುಣಾಲವಾಲ. ಕರುಣೆ ಪಾತೆ ಆಗಿದೆಯಲ್ಲೋ ರಾಮಚಂದ್ರ, ಯಾಕಪ್ಪ ನೀನು ಮೈಯೆಲ್ಲ ಸುಡ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆಯಲ್ಲೋ, ಆಟ ಚೆನ್ನಾಗಿ ಆಡಿರಬೇಕಲ್ಲ, ನೀನು ಆಟ ಆಡಲೇ ಇಲ್ವೇ, ಇಷ್ಟು ಬೆವರು ಯಾತಕ್ಕೋ ನಿನಗೆ, ಆ ಕಥೆ ಏನು, ಎಲ್ಲಿ ಸೇರಿಸ್ಕೊಂಡ್ರು, ಎಲ್ಲಿ ಬಿಟ್ಟರು ಹೇಳಯ್ಯ. ಅದಕ್ಕೆ ಮಗು ರಾಮಚಂದ್ರ ಉತ್ತರ ಕೊಡ್ತಾನೆ, ಹೀಗೆ ಹೇಳಿದ್ರಮ್ಮ, ಚಿಂತಚೇದಾಗುವುದು ಬೇರೆ, ಮೇನಿ ಕಾಂತಿದೇದಗಿಲಿನ ಕರ್ಮ ಮನೆಯರೆ. ಅದೇ ಆಟದಲ್ಲಿ ಹೇಳ್ತಾರಂತೆ ಆ ಭಕ್ತರು, ಆ ಜೊತೆ ಆಡೋ ಹುಡುಗರು ಎಂಥ ಭಕ್ತರು ನೋಡಿ, ನಿನ್ನನ್ನು ಧ್ಯಾನಿಸಿ ಬಯಸಿದ ಭಕ್ತರಿಗೆ ಕಾಣದೆ ಅವಿತುಕೊಳ್ಳೋದು ಬೇರೆ, ನಿನಗೆ ಅವಿತುಕೊಳ್ಳೋದು ಗೊತ್ತಿಲ್ಲ ಅಂದ್ರಂತೆ ಅವರು. ನೀ ಸರ್ವಸಾಕ್ಷಿ ಎಲ್ಲ ಕಡೆ ಇದ್ದೀಯೇ, ಈ ಜೂಟಾಟ ಅಂತ ಆಡ್ತಾರೆ ನೋಡಿ, ಅದ್ರಲ್ಲಿ ಮೊದಲನೇ ಹಂಗ ಕಣ್ಣು ಮುಚ್ಕೊಳ್ಳೋದು, ಎರಡನೇ ಹಂಗ ಅಲ್ಲಿ ಇಲ್ಲಿ ಹೋಗಿ ಬಚ್ಚಿಟ್ಕೊಳ್ಬೇಕು, ಇವನು ಎಲ್ಲಿ ಬಚ್ಚಿಟ್ಕೊಂಡು ಪ್ರಕಟವಾಗಿ ಬಿಡ್ತಾನೆ, ಆದ್ರಿಂದ ನೀ ಆಟಕ್ಕೆ ಲಾಯಕ್ಕಿಲ್ಲ ಅಂತ ಬೈದು ಬಿಟ್ರಮ್ಮ ನನ್ನನ್ನು, ನಾನೇನು ಮಾಡಲಿ, ಏನೋ ಸರ್ವಾಂತರ್ಯಾಮಿ ಅಂತಂದ್ರೂ ತಿಳಿಲಿಲ್ಲಮ್ಮ. ಆಮೇಲೆ ಕೌಸಲ್ಯ ಕೇಳ್ತಾಳೆ, ಹತ್ರ ಮಗುವನ್ನು ತಬ್ಬಿಕೊಂಡು, ಅದು ಸರಿ ಕಾಣೋ, ಮುತ್ತಿನ ಸರ ಬೆಳಿಗ್ಗೆ ತಾನೇ ಹೊಸ ಮೌಕ್ತಿಕವನ್ನು ಮಾಲೆ ಮಾಡಿಸಿ ಹಾಕಿದ್ದೇನಪ್ಪ. ಕಾಲು ನೋಡ್ತಾಳೆ, ನಿನ್ನ ಪಾದದಲ್ಲಿ ಬೇರೆ ಒಳ್ಳೆ ಗೆಜ್ಜೆಗಳನ್ನು ಹಾಕಿದ್ದೆ, ಎಲ್ಲ ಕೆಸರಾಗಿದೆಯಲ್ಲೋ, ಕೊಳಕಾಗಿದೆಯಲ್ಲೋ ಮಗು, ಯಾತಕ್ಕೆ ಹೀಗಾಯಿತೋ? ಮುತ್ಯಾಲ ಸರುಳ ಚಿಕ್ಕೇಮಿ, ಓ ಸತ್ಯಸಂಧ, ಪಾದ ಸರಳ ನೋಕ್ಕೇಮಿ, ಆ ಕಾಲ್ಗೂ ಸರ ಹಾಕಿದ್ದೇನೆ, ಎಷ್ಟು ಆಭರಣ ಹಾಕಿದ್ದಾಳೆ, ಯಾಕಪ್ಪ ಇದೆಲ್ಲ, ಮಂಕಾಗಿದೆ ಕೊಳಕಾಗಿದೆ. ರಾಮ ಹೇಳ್ತಾನೆ, ನಾನೇನಮ್ಮ ಮಾಡಲಿ, ನನ್ನ ಜೊತೆಯಲ್ಲಿದ್ದ ಹುಡುಗರು ನನ್ನ ಪದೇ ಪದೇ ಬಾಚಿ ಬಾಚಿ ತಬ್ಕೊಂಡ್ರು, ಅವ್ರ ಮೈಲಿದ್ದ ಕೊಳೆಯೆಲ್ಲ ನನ್ನ ಸರಕ್ಕೆ ಬಂದುಬಿಡ್ತು, ಎಡಬಿಡದೆ ಕಾಲನ್ನ ಮುಟ್ಟಿ 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 ನಮಸ್ಕಾರ ಮಾಡಿದರು, ನಮ್ಮ ವಿಠಲನ ಪಾದ ಸವಿದೋದ ಹಾಗೆ ಪಂಡರಪುರದಲ್ಲಿ ಈ ಮುತ್ತು ಎಲ್ಲ ಹೀಗಾಗಿದೆಯಮ್ಮ ಅಂತ ರಾಮಚಂದ್ರ ಹೇಳ್ತಾನೆ. ಕೌಸಲ್ಯ ಭಯವಾಯಿತು, ನೀನು ಏನಂತ ತಿಳ್ಕೊಂಡ್ರು, ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚೋಕ್ಕಾಗೋಲ್ಲ ಅಂತ, ನಿನ್ನ ಬಚ್ಚಿಟ್ಕೊಂಡ್ರೆ ಬಚ್ಚಿಟ್ಕೊಳ್ಳೋಕ್ಕಾಗೋಲ್ಲ ಅಂತ ಅದನ್ನೊಂದು ಆಕ್ಷೇಪ ಮಾಡಿದರು, ಆದರೆ ಮುಚ್ಚಿಡ್ತಾರೆ ತಬ್ಬಿಕೊಳ್ತಾರೆ ಪಾದಕ್ಕೆ ನಮಸ್ಕಾರ. ನಿನ್ನ ನೇಮನಿ ಬಿಳ್ಚಿಕೊಂಡಿರಿ ರಾಮ, ಮನ್ನನತೋ ನೇಮನಿ ಎಂಚುಕೋರಿ, ನಿನ್ನನ್ನು ಏನಂತ ಕರೆದ್ರು, ಯಾರಂತ ತಿಳಿದ್ರು? ಅದಕ್ಕೆ ರಾಮಚಂದ್ರ ಉತ್ತರ ಕೊಡ್ತಾನೆ, ಭಾಗ ಸಾಕ್ಷಿ ರಮ್ಮರಿ, ನೀನು ಎಲ್ಲರಿಗೂ ಅಂತರಾತ್ಮ ಸಾಕ್ಷಿ ಅಂತ, ಲೋಕ ಸಾಕ್ಷಿ ಅಂತಂದ್ರಮ್ಮ, ಹಾಗಂದ್ರೆ ಏನಮ್ಮ ಅಂತ ಕೇಳ್ತಾನೆ ರಾಮಚಂದ್ರ. ವರ ತ್ಯಾಗರಂಚ ದೈವಮ್ಮ ಏನಿರಿ, ತ್ಯಾಗರಾಜ ಕೊಂಡಾಡಿದ ದೈವವೇ ನೀನು ಅಂತ ಹೇಳಿದರು. ತ್ಯಾಗರಾಜ ಶಿವನಿಗೆ ಹೆಸರು, ಶಿವ ಧ್ಯಾನ ಮಾಡುವಂಥ ಶಿವರ ಅವರು ಹೇಳಿದರು, ಶಿವಡನೋ ಮಾಧವುಡನೋ ಕಮಲಭವುಡನೋ ಎವರನಿ ನಿರ್ಣಯಿಸೀರ. ಅದ್ಭುತವಾದ ಹಾಡು ಇದು ನೋಡಿ, ನೋಡುವುದಕ್ಕೆ ಇದು ಅದ್ಭುತವಾದ ರಾಮಲೀಲೆ. ಇಂಥದ್ದಿನ್ನೂ ಹಲವಾರು ಹಾಡುಗಳಿವೆಲ್ಲ ಹೇಳೋಕೆ ನಮಗೆ ವೇಳೆ ಇಲ್ಲ. ಶಬರಿ ಭಾಗ್ಯ ಎಂತ ನೀನೇ ವರ್ಣಿಂತನು, ಮುಖಾರಿ ರಾಗದಲ್ಲಿ ಇದು ಒಂದು ಅದ್ಭುತವಾದ ಹಾಡು. ಮುಖಾರಿ ಅನ್ನೋದು ದುಃಖದ ರಾಗ, ಇದನ್ನು ಹಾಡಬಾರದು ಅಂತ ಕೆಲವರು
ಅವರ ಎಲ್ಲ ರಾಗದಲ್ಲಿ ಎಲ್ಲ ಭಾವವನ್ನು ತೋರಿಸೋದಕ್ಕೆ ಬರುತ್ತೆ. ವಿಶೇಷವಾಗಿ ಇಂತಿಂಥ ಕಾಲಕ್ಕೆ ಇಂತಿಂಥ ರಾಗ ಅಂತ ಹೇಳೋದು ಯಾವುದೋ ಒಂದು ಸಾಮಾನ್ಯ ದೃಷ್ಟಿಯಲ್ಲಿ ಮುಖಾರಿಯಲ್ಲಿ ಭಕ್ತಿ ತೋರಿಸೋದಕ್ಕಾಗೋದಿಲ್ವೇ? ಬರೀ ದುಃಖ ಅದ್ರಲ್ಲಿ ಕೂತಿದ್ದೆ ದುಃಖ ಅಂತ ಬೋರ್ಡ್ ಹಾಕ್ಕೊಂಡಿದೆಯಾ ಅದು? ಯಾರೋ ಬಾಲಗದವರು ಮುಖಾರಿ ಕೇಳಬೇಕು ಅನ್ನಿಸ್ತು ಹೇಳ್ರಿ ಅಂದರೆ ಮದುವೆ ಸಭೆಯಲ್ಲಿ ಹೇಳಬಾರ್ದು ಅಂತ ಹೇಳಿದ್ದಾರೆ ಸ್ವಾಮಿ ದೊಡ್ಡವರು, ನಾನು ನುಡಿಸೋದಿಲ್ಲ ಅಂತ. ನಮಗೆ ಅವತ್ತು ಬೇಕಾಗಿತ್ತು ಆ ರಾಗ, ಆಯಿತು ಹೋಗಿ ಭಾಗ್ಯಹೀರರು. ಇದನ್ನು ದೊರಸಾಮಯ್ಯಂಗಾರು ನುಡಿಸ್ತಿದ್ರು. ಅವರ ವೀಣೆಯ ಶೈಲಿಯಲ್ಲಿ ಈ ಮುಖಾರಿ ರಾಗದ ಎಂತನೇ ಅದು ಬೇರೆಯವರು ಹಾಡಿದ್ದು ನಮಗೆ ಅಷ್ಟು ರುಚಿ ಬಂದಿಲ್ಲ. ನಾನು ತುಂಬ ಸಣ್ಣವನು, ಅದನ್ನು ಅವ್ರು ನುಡಿಸ್ತಾ ಇದ್ದ ರೀತಿ ಅವ್ರ ಮಕ್ಕಳಲ್ಲಿ ಕೂತಿದ್ದಾರೆ ಬಾಲಕೃಷ್ಣ ಅವರು. ಅವ್ರು ಹೇಳಿದರು ಆ ಸ್ವೀಟ್ನೆಸ್ ನಮ್ಮ ಕೈಲಿ ಬರೋದಿಲ್ಲ ಅಂತ. ನಿಮ್ಮ ಕೈಲಿ ಬರುತ್ತೆ ಅಂಶ ಇದೆ. ಶ್ರೀನಿವಾಸಯ್ಯನವ್ರ ಮನೆಯಲ್ಲಿ ಶಬರಿ ಪ್ರಸಂಗ ನಾನು ಪ್ರವಚನ ಮಾಡ್ತಾ ಇದ್ದೆ, ಈಗ 7-8 ವರ್ಷ ಆಗಿರಬೇಕು. ಅವತ್ತು ಅಯ್ಯಂಗಾರರು ಆಕಸ್ಮಿಕವಾಗಿ ಅಲ್ಲಿ ದಯಮಾಡಿಸಿದರು, ಕೂತ್ಕೊಂಡು ಕೇಳಿದರು ಶಬರಿ ಪ್ರಸಂಗವನ್ನು. ಅವರು ಆನಂದಪಟ್ಟರು, ಆ ಹಾಡಿನಿದ್ದ ಭಾವವನ್ನು ಅನುಭವಿಸಿದವರಾದ್ದರಿಂದ ಆ ಪ್ರಸಂಗ ಅವರಿಗೆ ತುಂಬ ಮನಸ್ಸಿಗೆ ಹಿಡಿಸ್ತು, ಕಣ್ಣು ನೀರು ತುಂಬಿಕೊಂಡಿತು. ಆ ಹಾಡು ಭಾವ ನೋಡಿ, ಇದು ಸ್ಟ್ಯಾಟಿಕ್, ಒಂದು ಸ್ಟಿಲ್, ಒಂದು ಐಡಿಲ್. ಇಂಗ್ಲೀಷ್ನಲ್ಲಿ ವಿ ಕಾಲ್ ಇಟ್ ಅನ್ ಐಡಿಲ್, IDYLL, ಒಂದು ಸ್ತಬ್ಧ ಚಿತ್ರ. ಶಬರಿ ಭಾಗ್ಯವನ್ನು ಏನಂತ ವರ್ಣನೆ ಮಾಡಲಿ ಅಂತಾರೆ ತ್ಯಾಗರಾಜರು. ಎಂತ ನೀನೇ ವರ್ಣಿಂತನು ಶಬರಿ ಭಾಗ್ಯಂ, ದಾಂತುಲು ವರ ಕಾಂತುಲು ಜಗಮಂತ ನಿಂಡಿಯುಂಡಗಾ. ಲೋಕದಲ್ಲಿ ಎಷ್ಟು ಜನ ಇದ್ದರು ಇಂದ್ರಿಯ ದಮನ ಮಾಡಿಕೊಂಡ ದಾಂತರು, ವರ ಕಾಂತುಲು ಆಕರ್ಷಣೀಯ ವ್ಯಕ್ತಿ ಉಳ್ಳವರು, ವೇದಾಂತವನ್ನು ಚೆನ್ನಾಗಿ ತಿಳಿದವರು, ಜಗಮಂತ ನಿಂಡಿಯುಂಡಗ. ಜಗತ್ತಲ್ಲಿ ಎಲ್ಲೆಲ್ಲಿಯೂ ಅದು ರಾಮನ ಕಾಲ ಬೇರೆ, ಸುತೀಕ್ಷ್ಣ ಏನು, ಶರಭಂಗ ಏನು, ಅತ್ರಿ ಮಹರ್ಷಿ ಏನು, ಅಗಸ್ತ್ಯರೇನು, ಅವರೆಲ್ಲ ತುಂಬಿದ್ದರೂ ಶಬರಿ ಕೊಟ್ಟ ಭಾಗ್ಯವನ್ನು ರಾಮಚಂದ್ರ ಬೇರೆಯವರು ಕೊಡಲಿಲ್ಲ. ಈ ಶಬರಿ ಭಾಗ್ಯವನ್ನು ಅಸೂಯೆ ಪಡೋ ಹಾಗಿದೆಯಲ್ಲ. ಏನು ಮಾಡಿದ್ರು ಶಬರಿ? ಒಂದೇ ಒಂದು ಸಣ್ಣ ಅಧ್ಯಾಯ ರಾಮಾಯಣದಲ್ಲಿ, ಅದು ಅರಣ್ಯಕಾಂಡದ ಕೊನೆಗೆ ಬರುತ್ತೆ. ಅವರು ಮಾಡಿದ್ದನ್ನು ಸ್ಟೆಪ್ ಬೈ ಸ್ಟೆಪ್ ವರ್ಣನೆ ಮಾಡ್ತಾರೆ. ಇದು ನೋಡಿ, ಇದನ್ನು ಜರ್ವಲ್ ಮಾಡೋದ ಕನುಲಾರ ಸೇವಿಂಚಿ. ನಾನು ಹೇಳಿದ್ರೆ ನನ್ನ ಮೊಂಡು ಭಾಷೆಯಲ್ಲಿ ನಿಮಗೇನು ಅನುಭವ ಆಯಿತು? ನಾನು ನೆರವಲ್ ಹಾಕಿದ್ದೆ, ಪಲ್ವಿ ಮಾಡಿದ್ದೆ ಆ ಜಾಗದಲ್ಲಿ. ಕನುಲಾರ ಸೇವಿಂಚಿ, ಕಣ್ಣು ತುಂಬ ನೋಡಿದ್ಲು ಅಂದರು. ಆ ತುಂಬ ಅನ್ನೋ ಶಬ್ದವನ್ನು ಎಷ್ಟೊದ್ದು ಬೇಕಾದ್ರೆ ಹೇಳಿಬೋದು ನೋಡಿ. ಅದನ್ನು ಕನುಲಾರ ಸೇವಿಂಚಿ, ಹೊರಗಿನ ಕಣ್ಣಿಂದ ಅವಳು ದರ್ಶನ ಮಾಡಿದ್ಲು. ಇದು ದೊಡ್ಡ ಭಾಗ್ಯವೇ. ಇದು ನ್ಯೂಸ್ ಪೇಪರ್ಲ್ಲಿ ಒಂದು ಸೈಂಡ್ ಶಬರಿ ರಾಮನನ್ನು ದರ್ಶನ ಮಾಡಿದ್ಲು, ಏನಾಗುತ್ತೆ ನಿಮಗೆ ಅನುಭವ? ಅದು ತ್ಯಾಗರಾಜರ ಹೃದಯ ವೈಬ್ರೇಟ್ ಆಗುತ್ತೆ. ಈ ಹೊರಗಿನ ಪ್ರಾಕೃತ ಕಣ್ಣಿಂದ ನೋಡಿಬಿಟ್ಲು. ಅವಳ ಗುರುಗಳಿಗೆ ಆ ಭಾಗ್ಯ ಬರಲಿಲ್ಲ, ಮತಂಗ ಮಹರ್ಷಿಗೆ. ಒಳಗಣ್ಣನ್ನು ತೆಗೆದು ಹೇಳಿದರು, ರಾಮ ಅಂತ ಒಂದು ಪರದೈವದ ಅವತಾರವಾಗಿದೆ ತಾಯಿ, ಅವನು ಬರ್ತಾನೆ, ಅವನ ದರ್ಶನ ಮಾಡೋ ಭಾಗ್ಯ ನಿನಗೆ ಬರುತ್ತೆ, ನನಗೆ ಬರೋದಿಲ್ಲ ಅಂತ ಅವರು ಜೀವನ ಮುಗಿಯಿತು ಅಂತ ಹೋಗಿಬಿಟ್ರು. ಈ ಶಬರಿ ಭಾಗ್ಯದಲ್ಲಿ ಮೊದಲನೇದು ಕನುಲಾರ ಸೇವಿಂಚಿ, ಕಮ್ಮನಿ ಫಲಮೂಲ ನೊಸಗಿ, ಅತ್ಯಂತ ರುಚಿಕರವಾದ ಹಣ್ಣುಗಳನ್ನೆಲ್ಲ ಶೇಖರಿಸಿಟ್ಟಿದ್ದನ್ನು ತಂದು ರಾಮನಿಗೆ ಕೊಟ್ಟು ರಾಮ ಅದನ್ನು ಊಟ ಮಾಡೋದು ನೋಡಿ, ತನೂ ಪುಲಕರಿಂಚ, ಅವಳಿಗೆ ಮೈ ರೋಮಹರ್ಷವಾಯ್ತಂತೆ. ಹೊಂಪುಳಿಯೋದಳು, ನಾ ಕೊಟ್ಟು ಈ ಹಣ್ಣನ್ನು ತಿರಸ್ಕಾರ ಮಾಡಲಿಲ್ವಲ್ಲ. ಪಾದ ಯುಗಮೂಲಕ ಮುರಕ್ಕಿ ರಾಮನ ಪಾದಗಳಿಗೆ ನಮಸ್ಕಾರ ಮಾಡಿದಳು. ಇದು ರಾಮಾಯಣದಲ್ಲಿ ಬರೆದಿಲ್ಲ ವಾಲ್ಮೀಕಿ. ಶಬರಿ ರಾಮನನ್ನು ಏನಂತ ತಿಳಿದಳು? ಹಣ್ಣುಗಳನ್ನು ಕೊಟ್ಟಲು, ಸೇವೆ ಮಾಡಿದಳು, ರಾಮಚಂದ್ರ ಊಟ ಮಾಡಿದ್ದನ್ನು ನೋಡಿದಳು. ತನುವು ಪುಲಕರಿಂಚ, ಇದು ತ್ಯಾಗರಾಜರ ಅನುಭವ. ವಾಲ್ಮೀಕಿ ಅನುಭವಿಸಿರಬೇಕು, ಆದರೆ ಪ್ರಕಟವಾಗಿ ಬರೀಲಿಲ್ಲ. ಆ ತನುವ ಪುಲಕರಿಂಚ ಆಗೋ ಸಂದರ್ಭದಲ್ಲಿ ರಾಮನ ಪಾದಗಳನ್ನು ಹಿಡ್ಕೊಂಡು ನಮಸ್ಕಾರ ಮಾಡಿರಬೇಕು, ವಾಲ್ಮೀಕಿ ಬರೆಯಲಿಲ್ಲ. ಆದರೆ ಮುಂದಿಂದು ಈ ತ್ಯಾಗರಾಜರು ವಾಲ್ಮೀಕಿನೇ ಹಿಡ್ಕೊಂಡು ಹೇಳ್ತಾರೆ. ಇನಕುಲಪತಿ ಸಮುಕಂಬುನ ಪುನರಾವೃತ್ತಿರಹಿತ ಪದಮುನು ಪೊಂದಿನ ತ್ಯಾಗರಾಜನು ತುರಾಲಿ ಪುಣ್ಯಮುನು ಎಂತ ನೀನೇ ವರ್ಣಿಂತುನು ಶಬರಿ ಭಾಗ್ಯಮು. ಇನಕುಲಪತಿ ಸಮುಖಂಬುನ, ಇನಕುಲ ಅಂದು ಸೂರ್ಯವಂಶ, ಅದರ ಪತಿಯಾದ ರಾಮಚಂದ್ರ ಪರಬ್ರಹ್ಮ ಎದುರಿಗೆ ನಿಂತಿದ್ರು. ಸಮುಖಂಬುನ ಪುನರಾವೃತ್ತಿರಹಿತವಾದ ಆ ಪದವಿಯನ್ನು ಗುರುಕೃಪೆಯಿಂದ ಹೊಂದಿದ್ರು, ನಿನಗಿಂತ ಗುರು ಹೆಚ್ಚು ಅಂತ ತಿಳ್ಕೊಂಡು ಎದುರಿಗೆ ಇದು ಆಚಾರ್ಯ ಭಕ್ತಿ ಅಂತ ಹೇಳಬೇಕೆ, ಇದು ರಾಮಭಕ್ತಿ ಅಂತ ಹೇಳಬೇಕೆ. ಇವಳು ಕೊಟ್ಟ ಹಣ್ಣನ್ನು ರಾಮಚಂದ್ರ ಸೌಶೀಲ್ಯಪೂರ್ಣನಾಗಿ ಉಪಯೋಗ ಮಾಡಿದ್ದಲ್ಲ, ಪಾದಕ್ಕೆ ನಮಸ್ಕಾರ ಮಾಡಿದ್ದಲ್ಲ, ಮೈ ಈ ಜನ್ಮದಲ್ಲೇ ಅವಳಿಗೆ ಒಂದು ರೀತಿಯ
ಈ ಬರೀ ಸ್ಥಿತಪ್ರಜ್ಞತ್ವವಲ್ಲ, ಜೀವನ್ಮುಕ್ತಿ ಅನ್ನೋದು ಪ್ರಾಪ್ತವಾಗಿದ್ರು, ಇದು ಬೇಡ ಅಂತ ಅಲ್ಲಿ ಹೋದ್ಲಲ್ಲ, ಏನಂತ ವರ್ಣಿಸಲಿ? ಕ್ವಶನ್ ಮಾರ್ಕ್ ಹಾಕಿ ಬಿಟ್ಬಿಟ್ರು. ಈ ಹಾಡನ್ನು ಹಾಡುವವರು ಆ ಕ್ವಶನ್ ಮಾರ್ಕ್ ಎದ್ದು ಕಾಣೋ ರೀತಿಯಲ್ಲಿ ಹಾಡಬೇಕು. ಧನ್ಯತೆ ಇದ್ರ ಹಾಡಲ್ಲಿ ಬರೋದಿಲ್ಲ. ಶಬರಿ ಭಾಗ್ಯವನ್ನು ಏನಂತ ವರ್ಣಿಸಲಿ? ನನ್ನ ಕೈಯಲ್ಲಿ ಆಗೋದು, ಇಟ್ಸ್ ಎ ಫೇಲ್ಯೂರ್. ಆ ಫೇಲ್ಯೂರ್ ಅನ್ನೋದು ಎದ್ದು ಕಾಣೋ ರೀತಿಯಲ್ಲಿ ಆ ಮುಖಾರಿ ರಾಗ ಸಂಚಾರಗಳನ್ನು ಜೋಡಿಸಿ ಹೇಳಬೇಕು. ಇನ್ನೊಂದು ನಮಗೆ ತುಂಬ ಪ್ರಿಯವಾದ ಒಂದು ಹಾಡು, ಇದನ್ನು ಹಾಡಿದ್ದು ನಾನು ಕೇಳಿಲ್ಲ. ರಾಮ ಪಾದ ಹೆಚ್ಚೋ ರಾಮ ಪಾದುಕೆಯ ಮಹಿಮೆ ಹೆಚ್ಚೋ ಅಂತ ಒಂದು ಹಾಡು ಹಾಡಿದ್ದಾರೆ. ಅದು ಶ್ರೀರಾಮ ಪಾದ ಅಲ್ಲ, ಆ ಹಾಡನ್ನೆಲ್ಲ ಕೇಳಿದ್ದೀರಿ ತಾವು, ಅಮೃತವಾಹಿನಿ ಅಂತ ಕಾಣುತ್ತಾರೆ. ಹಾಗಾಗಿ ಶ್ರೀರಾಮ ಪಾದದ ಮಹಿಮೆಯನ್ನು ವರ್ಣಿಸುವ ಹಾಡುಗಳು ಬೇಕಾದಷ್ಟಿದೆ. ಇದು ಪಾದುಕೆಯ ಮಹಿಮೆ ಹೇಳ್ತಾರೆ, ಇದು ಸಂದೇಹಮನು ರಾಮಪ್ರಿಯ ರಾಗ ಆದಿತಾಳ. ರಾಮನ್ನೇ ಕೇಳ್ತಾರೆ, ಸಂದೇಹಮನು ತೀರ್ಪೋವಯ್ಯ, ರಾಮ ನನ್ನ ಸಂದೇಹ ತೀರಿಸಿಬಿಡು. ಒಲಿಸ್ತಾರೆ ಕೇಳ್ತಾರೆ, ಕೆಜೋಲಿಂಗ್ ಅಂತಾರಲ್ಲ ರಾಮನನ್ನು ಮುದ್ದಿಸಿ, ಸಾಕೇತ ನೆಲೆಯ ರಾಮಯ್ಯ ಸಂದೇಹಮನು ತೀರ್ಪವಯ್ಯ. ನಂದಾರ್ಚಿತ ಪದಯುಗಮಲು ಮೇಲೋ ನಾಗರಿಕ ಮಗು ಪಾದುಕಾಯುಗಂಬಲು ಮೇಲೋ ಅಂತ ಕೇಳಿದರು. ಈ ರಾಮನನ್ನು ಕೃಷ್ಣ ಅಂತ ಮಾಡಿದ್ರು. ನಂದಾರ್ಚಿತ ಪದಯುಗಮು, ನಿನ್ನ ತಂದೆ ಕೃಷ್ಣಾವತಾರದಲ್ಲಿ ನಂದಗೋಪ ಅಂತಿದ್ನಲ್ಲ, ಅವನು ನಿನ್ನ ಪಾದಗಳನ್ನು ಭಕ್ತಿಯಿಂದ ಪೂಜೆ ಮಾಡಿದ್ನಲ್ಲ, ಸ್ನಾನ ಮಾಡಿಸುವಾಗ ಪಾದ ತೊಳಿತಿದ್ನಲ್ಲ, ಆ ನಂದ ಅರ್ಚನೆ ಮಾಡಿದ ಪಾದಯುಗ ಶ್ರೇಷ್ಠವೋ ನಾಗರಿಕ ಮಗು ಪಾದು. ನಾಗರಿಕ ಶಬ್ದ ಹಾಕಿದರು, ನಗರಾಡಳಿತವನ್ನು ಮಾಡಿದ್ದು ಅಯೋಧ್ಯ ಮುನಿಸಿಪಾಲ್ಟಿಯನ್ನು ರಕ್ಷಿಸಿದ್ದು ರಾಮಪಾದಕ್ಕೆ, ರಾಮ ಅಲ್ಲ ಭರತ ಅಲ್ಲ, ನಾಗರಿಕ ಮಗು ನೋಡಿ ಶಬ್ದ ಹಾಕಿದ್ದಾರೆ. ನಾಗರಿಕ ಮಗು ಪಾದುಕಾಯುಗೊಂಬುಲು ಮೇಲೋ, ನಿನ್ನ ಪಾದ ನಂಬಿದವರು ಶ್ರೇಷ್ಠನೋ, ನಿನ್ನ ಪಾದಕ್ಕೆ ನಂಬಿದವರು ಶ್ರೇಷ್ಠನೋ, ಪಾದ ಶ್ರೇಷ್ಠವೋ ಪಾದುಕಾ ಶ್ರೇಷ್ಠವೋ. ಸಂಸ್ಕೃತದಲ್ಲಿ ಪಾದುಕಾ ಅನ್ನುವ ಶಬ್ದದ ಪ್ರಯೋಗ ಮಾಡುವಾಗ ಎಷ್ಟೋ ಸಲ ಪ್ರಾಸಕ್ಕೆ ಸೇರದೇ ಇದ್ದರೆ ಕ ತೆಗೆದು ಬರೀ ಪಾದು ಪಾದು ಅಂತ ಕೂಡ ಹೇಳ್ತಾರೆ. ಪಾದುಕ ಅಂತಂದರೆ ಇಲ್ಲಿ ಅದು ಡಿಮ್ಯುನಿಟಿವ್ ಫಾರ್ಮ್ ಕಮ್ಮಿ ಆಗುತ್ತೋ ಅಂತ ಭಾವನೆ ಇದ್ದರೆ ಪಾದು 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 ಅಂತ ಹೇಳ್ಬೋದು. ತಮಿಳಲ್ಲಿ ರಕ್ಷಣೆ ಅಂತ ಒಂದು ಶಬ್ದ ಹೇಳ್ತಾರೆ, ಆ ಸಂಸ್ಕೃತ ಶಬ್ದ ಉಚ್ಚಾರ ಬರುವುದಿಲ್ಲ ತಮಿಳರ ಬಾಯಲ್ಲಿ, ಅದಕ್ಕೆ ಅವ್ರೇನು ಹೇಳ್ತಾರೆ ಪಾದುಕಾ, ಪಾದುಕಾ ಶಬ್ದವನ್ನೇ ಇಟ್ಟು ರಾಮಾಯಣದ ಕಾಲದಲ್ಲಿ ಪಾದುಕೆ ಹೇಗೆ ರಕ್ಷಣೆ ಮಾಡಿತ್ತು, ರಕ್ಷಣೆ ಅಂದರೆ ಪಾದುಕಾ. ತಮಿಳಲ್ಲಿ ಜಯಲಲಿತಾ ಸರ್ಕಾರ ಕೂಡ ಇದೇ ಶಬ್ದ ಉಪಯೋಗ ಮಾಡ್ತಾರೆ ನೋಡಿ. ರಾಮಾಯಣದ ಹಿನ್ನೆಲೆಯಲ್ಲಿ ಅವ್ರಿಗೆ ಗೊತ್ತಿಲ್ಲ ಅದು, ರಕ್ಷಣೆ ಮೀನ್ಸ್ ಪಾದುಕಾ, ಪಾದುಕೆ ಕಾಪಾಡಿದಂತೆ ಅದೇ ರಕ್ಷಣೆ. ನಂದಾರ್ಚಿತ ಪದಯುಗಮಲು ಮೇಲೋ ನಾಗರಿಕ ಮಗು ಪಾದುಕಾಯುಗಂಬುಲು ಮೇಲೋ ವರ ಮೌನುಲೆಲ್ಲ ಚರಣಂಬುಲನ್ನು ಸ್ಮರಿಯಂಪ ನೀದು ಪದಮೊಸಂಗೆನೆ ಭರತಾರ್ಚನಚೇ ಪಾದುಕಲ ಧರ ನಿನ್ನೊಸಂಗೆ ತ್ಯಾಗರಾಜ ಭಾಗ್ಯಮ. ವರ ಮೌನುಲೆಲ್ಲ ಎಲ್ಲ ಋಷಿಗಳು ನಿನ್ನ ಚರಣವನ್ನು ಹೊಗಳ್ತಾರೆ, ಯಾವ್ಯಾವ ಆಶ್ರಮಕ್ಕೆ ಬಂದೆ ಅಲ್ಲೆಲ್ಲ ಪಾದಪೂಜೆ ಮಾಡ್ತಾರೆ, ಸ್ಮರಿಸ್ತಾರೆ. ಆದರೆ ಭರತಾರ್ಚನಚೇ ಪಾದುಕ, ಭರತನೇ ಪೂಜೆ ಮಾಡಿದ ಪಾದುಕೆ ಇದೆಯಲ್ಲ, ಅದಕ್ಕೆ ನಿನ್ನ ಪಾದುಕೆ, ಪಾದುಕೆಗೆ ನಿನ್ನ ಪಾದವೂ ಸಮ ಆಗಬಲ್ಲದೆ. ನಿನ್ನನ್ನೇ ಪ್ರಶ್ನೆ ಕೇಳ್ತೇನೆ, ಬೇರೆಯವ್ರನ್ನ ಕೇಳೋ ಹಾಗೆಲ್ಲ ಹೇಳೋ ರಾಮ ಅಂತ ಪಾದುಕಾ ಸಹಸ್ರದಲ್ಲಿ ಓದಿರಬೇಕು ತ್ಯಾಗರಾಜರು, ಎಲ್ಲಿಯೋದ್ರ ಪ್ರವಚನ ಕೇಳಿರಬೇಕು. ಇಲ್ಲದೇದ್ರಿಂಥ ಒಂದು ಹಾಡು ಅವ್ರ ಬಾಯಲ್ಲಿ ಬರೋದು ಪ್ರಾಯಶಃ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಹಾಡು ನೀವೆಲ್ಲ ಕೇಳಿದ್ದೀರಿ, ಅದನ್ನು ತುಂಬ ಜನಪ್ರಿಯ ಮಾಡಿದ ಕೀರ್ತಿ ದಿವಂಗತ ಮಧುರೈ ಮಣಿಯರವರಿಗೆ ಸೇರಿದ್ದು. ಇದು ಯುದ್ಧಕಾಂಡದ ಕಥೆ ರಾಮಾಯಣದಲ್ಲಿ. ಪ್ರಸಂಗ ಏನು ಹೇಳ್ತೇನೆ, ರಾಮಚಂದ್ರನ ಈ ಚತುರುಪಾಯ ಪ್ರಯೋಗಶೀಲತೆಯನ್ನು ಕುರಿತು ಸ್ತುತಿಸಿದ ಹಾಡು. ಯುದ್ಧ ವೈಶಾರದ್ಯ, ಯುದ್ಧ ಮಾಡುವಾಗ ಎಷ್ಟು, ಈಗ ನುಡುಸಾಣಿಕೆಯಲ್ಲಿ ಹೇಳಿದ್ರಲ್ಲ ಎಷ್ಟು ಬೇಕು ಹಿತಾಮಿತ, ಆ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡುವುದರಲ್ಲಿಯೂ ಯುದ್ಧ ನೀತಿಯನ್ನು ಅನುಸರಿಸುವುದರಲ್ಲಿಯೂ ಎಲ್ಲಿ ಸಾಮ ಎಲ್ಲಿ ದಾನ ಎಲ್ಲಿ ಭೇದ ಎಲ್ಲಿ ದಂಡ. ರಾಮಾಯಣದ ಉದ್ದಕ್ಕೂ ನೀವು ಕಾಂಟ್ರಾಸ್ಟ್ ಮಾಡಿ, ಇದು ಒಂದು ಹಾಡಿಗೆ ಇಡೀ ರಾಮಾಯಣವನ್ನು ವ್ಯಾಖ್ಯಾನ ಮಾಡಬೇಕು. ಕಿಷ್ಕಿಂಧೆಯಲ್ಲಿ ಒಬ್ಬನೇ ವಾಲಿಯನ್ನು ಕೊಂದು ಹಾಕಿದ, ಅದು ಊರಾಚೆಗೆ. ಬುಷ್ ಸಾಹೇಬರು ಇರಾಕ್ ನಗರದ ಮೇಲೆಲ್ಲ ಬಾಗ್ದಾದ ಮೇಲೆ ಹಾಕಿದ್ರಲ್ಲ ನಿರಪರಾಧಿಗಳ ಮೇಲೆ, ಹಾಗಲ್ಲ ಇಂಡಿಸ್ಕ್ರಿಮಿನೇಟ್ ಬಾಂಬಿಂಗ್ ಅಲ್ಲ, ಊರಾಚೆಗೆ ಕರೆದು ವಾಲಿಯನ್ನು ಅವನ ತಮ್ಮನ ಕೈಯಲ್ಲಿ ಕರೆಸಿ ಒಬ್ಬನನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿದ. ಉಳಿದವ್ರದ್ದು ಕೂದಲು ಕೊಂಕ ಮಾಡದೇ ಇರೋ ರೀತಿಯಲ್ಲಿ ಇಡೀ ಕಿಷ್ಕಿಂಧೆಯನ್ನು ಕಾಪಾಡಿ ವರವನ್ನು ಕೊಟ್ಟ ಸ್ವಾಮಿ. ಅದಕ್ಕೆ ಪೂರ್ವದಲ್ಲಿ ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಒಬ್ಬರನ್ನು ಬಿಡದಂತೆ ಹೇಳುವುದಕ್ಕೆ ಹೆಸರಿಲ್ಲದೆ ಇರುವಂತೆ, ಅವರಿಗೆ ಶ್ರಾದ್ದ ತರ್ಪಣ ಮಾಡೋಕೆ ಒಬ್ಬ ಉತ್ತರಾಧಿಕಾರಿ ಇಲ್ಲದೆ ಇರುವಂತೆ ಎಲ್ಲರನ್ನ ಕೊಂದು ಹಾಕಿದ ಅಂತ ಹೇಳ್ತಾರೆ. ತ್ಯಾಗರಾಜರು ಪ್ರಶ್ನೆ ಕೇಳ್ತಾರೆ, ನೀವು ಬಾಣ ಈ ಪ್ರಯೋಗ ಕಲಿಸೋರು ಯಾರು ಅಂತ ಕೇಳ್ತಾರೆ. ಇನ್ನೊಂದು ಹಾಡಲ್ಲಿ ರಾಮ ಬಾಣದ ಮೇಲೆ ಎಷ್ಟು ಹಾಡುಗಳನ್ನು ಬರೆದಿದ್ದಾರೆ ನೋಡಿ.
ಆದರೆ ವಿಭೀಷಣನನ್ನು ಮುಂದೆ ಇಟ್ಟುಕೊಂಡು ರಾವಣನನ್ನು ಬಗ್ಗಿಸಬೇಕು ಅಂತ ಬಹಳ ನೋಡಿದ್ನೆ ಹೊರತು ಆ ರಾವಣನನ್ನು ಒಂದೇ ಸಲಕ್ಕೆ ಬಾಣಪ್ರಯೋಗದಿಂದ ಕರದೂಷಣರನ್ನು ಕೊಂದಂತೆ ವಾಲಿಯನ್ನು ಕೊಂದಂತೆ ಮಾಡಲಿಲ್ಲ. ವಾಲಿ ಜೊತೆಯಲ್ಲಿ ಸಂಧಾನ ಮಾಡಲಿಲ್ಲ. ಅಂಗದನಂತ ಯಾರೋ ಒಬ್ಬರನ್ನು ದೌತ್ಯ ಕಳಿಸಲಿಲ್ಲ. ಲಕ್ಷ್ಮಣನ ಹೋಗಿ ಬಾ ಹೇಳಬಾ ಅಂತ ಹೇಳಲಿಲ್ಲ. ಅವನು ಮುಗಿಸೇ ಬಿಟ್ಟ ಅಲ್ಲಿ. ಆದರೆ ರಾವಣನನ್ನು ಮಾತ್ರ ಸಮಾಧಾನ ಎಲ್ಲ ನೋಡಿ ಕೊನೆಯಲ್ಲಿ ದಂಡ ಪ್ರಯೋಗ ಮಾಡಿದೆಯಲ್ಲ ನೀನು, ಅಪ್ಪ ನಿನ್ನ ಹಾಗೆ ಯುದ್ಧ ವೈಶಾರಧ್ಯ ಯಾರಿಗಿದೆಯೋ ರಾಮಚಂದ್ರ, ಇದು ಕಾಫಿ ನಾರಾಯಣರಾಗ ಸರಸ ಸಮಾಧಾನ. ನನಗೆ ಹಾಡೋ ಶಕ್ತಿ ಇದ್ದರೆ ಹಾಡಿ ತೋರಿಸ್ಬಿಡ್ತಿದ್ದೆ. ಈಗ ನಾನು ಎಲ್ಲೋ ಚೂರು ಚೂರು ಈ ಪಲ್ಲವಿ ವಿದ್ವಾಂಸರು ಅಂತ ನೋಡಿ ಯಾವುದೋ ಒಂದು ಚೂರು ಹೇಳೋ ಹಾಗೆ ಕೇಳುವಷ್ಟು ಭಾಗ್ಯ ಮಾತ್ರ ಅಲ್ಲೆಲ್ಲ ಕೊಟ್ಟಿದ್ದಾನೆ. ಸಂಸ್ಕೃತ ಸರಸ ಸಮಾಧಾನ ಭೇದ ದಂಡ ಚತುರ ಸಾಟಿ ದೈವಮೇವರೇ, ನಿನಗೆ ಸರಿ ಹೋಲುವಂಥ ಇನ್ನೊಂದು ದೈವ ಉಂಟೆ ಎಂದರು. ಈ ಮನುಷ್ಯರು ಬಿಟ್ಬಿಡಿ, ಇಂದ್ರಾದಿ ದೇವತೆಗಳನ್ನು ತಗೊಂಡು ನೋಡಿದರೆ ಅವರು ಪರಿವಹಪಟ್ಟದ್ದನ್ನು ಕೇಳ್ತೀರಿ, ಸೋತದ್ದನ್ನು ಕೇಳ್ತೀರಿ, ವರ ಕೊಡ್ತಾರೆ, ರಾಕ್ಷಸರ ಕೈಗೆ ಸಿಕ್ಕಾಕೊಳ್ತಾರೆ. ಎಲ್ಲಿ ಯಾವ ಪ್ರಯೋಗ ಗೊತ್ತಿಲ್ಲ. ಮೊದಲು ಮಾಡೋದು ಆಮೇಲೆ ಆಮೇಲೆ ಮಾಡೋದು ಮೊದಲು. ರಾಮಚಂದ್ರನ ಫೈಲ್ಯೂರ್ ಇಲ್ಲ ಯುದ್ಧದಲ್ಲಿ, ನೀತಿಯಲ್ಲಿ ಎಲ್ಲಿಯೂ ಒಮ್ಮೆಯೂ ಫೈಲ್ಯೂರ್ ಇಲ್ಲ. ಆಲ್ಟರ್ನೇಟಿವ್ ಅವರಿಗೆ ಕೊಡ್ತಾನೆ. ವಿರಾಧನಿಗೆ ಕಬಂಧನಿಗೆ ನಿನ್ನ ಉತ್ತರ ಕ್ರಿಯೆ ಹೇಗೆ ಮಾಡಬೇಕು ಅಂತ ಕೇಳಿದ. ನಿಮ್ಮದು ಹೂಳೋ ಪದ್ಧತಿಯೋ ನಿಮ್ಮ ಸುಡುವ ಪದ್ಧತಿಯೋ? ನಮ್ಮದು ಬರೀ ಹೂಳುವ ಪದ್ಧತಿಯಿಂದ ವಿರಾಧ. ಲಕ್ಷ್ಮಣ ಅವನಿಗೆ ಸರ್ಕಾರಿ ಖರ್ಚಿನಲ್ಲಿ ಹೂತುಬಿಡು ಅಂದ. ಕಬಂಧ ಕೇಳಿದ, ನನ್ನನ್ನು ಮೊದಲು ಹೂಳಬೇಕು, ಮೊದಲು ಸುಡಬೇಕು ಆಮೇಲೆ ಹೂಳಬೇಕು ಅಂತ ಅವನಿಗೆ ಎರಡೂ ಮಾಡಿದ ರಾಮಚಂದ್ರ. ಇಷ್ಟು ಸಣ್ಣ ವಿಷಯ ಕೊಟ್ಟಿದ್ದ ಅವನೇ ಕೇಳ್ಕೊಂಡ ಮೇಲೆ ವಿರಾಧನಿಗೆ ಹೇಗಪ್ಪ ಮೋಕ್ಷ ಅಂದರೆ ನನ್ನ ತೋಳುಗಳನ್ನು ಕತ್ತರಿಸಿದ ಮೇಲೆ ಮೋಕ್ಷ, ರಾಮ ಲಕ್ಷ್ಮಣ ಬರ್ತಾರೆ ಅಂತ ನನಗೆ ಶಾಪ ಇತ್ತು, ಬಂದಿದ್ದೀರಲ್ಲ ಮುಗಿಸಿ ಅಂತ ಅವನೇ ಕೇಳ್ಕೊಂಡ. ಕಬಂಧನೂ ಹಾಗೆ ಕೇಳ್ಕೊಂಡ. ಮಾರೀಚ ಹಾಗೆ ಕೇಳಲಿಲ್ಲ. ಸುಬಾಹು ವಿಷಯ ಆಗಲೇ ಹೇಳಿದ್ದೇನೆ ತಮಗೆ. ರಾಮಾಯಣದ ಉದ್ದಕ್ಕೂ ರಾಮಚಂದ್ರ ರಾಜನೀತಿಯನ್ನು ಸ್ಟಡಿ ಮಾಡಿ ಬರೆದಿದ್ದಾರೆ ತ್ಯಾಗರಾಜರು ಈ ಹಾಡನ್ನು. ಪರಮ ಶಾಂಭವಾಗ್ರೇಸರುಂಡು ನುಚು ಪಲುಕು ರಾವಣುಡು ತೆಲೆಯಲಿ ಹೆಕ್ಕಪ್ಪು ಹೋಯೆ. ಶಿವಭಕ್ತ ಮಹಾ ಶಾಂಭವಾಗ್ರೇಸರ ಶಂಭುಭಕ್ತ ರಾವಣ, ಅವನು ಶಿವಭಕ್ತನಾಗಿದ್ದು ರಾವಣನಿಗೆ ತಿಳಿಯಲಿಲ್ಲ ಇದು. ಯಾಕೆ ಸಮಾಧಾನ ಭೇದ ದಂಡ ಚತುರ ಬಂದು ಕೂತಿದ್ದಾನೆ, ಏನು ಪುಡಿ ಮಾತಲ್ಲ, ಅಂಗದನ ಕೈಲಿ ಹೇಳಿ ಕಳಿಸ್ತಾನೆ, ಸೇತುವೆ ಕಟ್ಟಿ ಆಯಿತು. ಆ ಪ್ರಸಂಗನೇ ಓದಿ ಹೇಳಬೇಕು. ರಾಮಾಯಣ ಸಾಕ್ಷಿ ತಂದಿಟ್ಕೊಂಡಿದ್ದಾನೆ, ಹೇಳಿದ್ರೆ ಉದ್ದಾಗುತ್ತೆ ಅಂತ ಬಿಟ್ಟು ಬಾಯಲ್ಲಿ ಹೇಳ್ತೀನಿ ಕಥೆಯನ್ನು. ರಾಮಾಯಣ ಬಿಟ್ಟು ತ್ಯಾಗರಾಜರಿಲ್ಲ, ತ್ಯಾಗರಾಜನ ಬಿಟ್ಟು ರಾಮಾಯಣವಿಲ್ಲ. ಭಕ್ತಿಯನ್ನು ಬಿಟ್ಟು ವಾಲ್ಮೀಕಿಯೂ ಇಲ್ಲ, ತ್ಯಾಗರಾಜರು ಇಲ್ಲ, ಅವ್ರದ್ದೇ ಇನ್ನೊಂದು ರೂಪಾಂತರ ಅಂತ ಇಟ್ಕೊಂಡ್ಬಿಡಿ ದೇಶಿ ಭಾಷೆಯಲ್ಲಿ ಹೇಳಿದವರು. ಆ ರಾವಣನಿಗೆ ಅಂಗದನ ಕೈಯಲ್ಲಿ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಕಳಿಸ್ತಾನೆ. ಇದು ಅಂಗದ ದೌತ್ಯ. ಅಂಗದನ ಕೈಯಲ್ಲಿ ರಾವಣನಿಗೆ ಸಮಾಚಾರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಅಂಗದ ದೌತ್ಯವನ್ನು ಕುರಿತು ಯಕ್ಷಗಾನವನ್ನು ಇವತ್ತಿಗೂ ಬೆಳ್ಳಂ ಬೆಳಗೂ ಆಡಿ ತೋರಿಸ್ತಾರೆ. ಮಹಾಭಾರತದಲ್ಲಿ ಭೀಷ್ಮೋಪಾಖ್ಯಾನ, ರಾಮಾಯಣದಲ್ಲಿ ಅಂಗದ ದೌತ್ಯ. ಇಲ್ಲಿ ಅಷ್ಟು ಹೇಳೋದು ಏನಿದೆ ಕಥೆ, ನಾವು ನೀವು ಒದ್ದಾಡ್ತೀವಿ. ಒಂದು ಪ್ರವಚನ ಮಾಡುವಾಗ ಯುದ್ಧಕಾಂಡದ ಕಥೆ ಓಡಿಸ್ಕೊಂಡು ಹೋಗ್ಬಿಡ್ತೀವಿ, ವಿಭೀಷಣ ಶರಣಾಗತಿ ಹೇಳಿಬಿಡ್ತೇವೆ. ಅಂಗದ ದೌತ್ಯ ಭಾಳ ಹೇಳೋದಿಲ್ಲ. ವೇದಾಂತ ದೇಶಿಗರು ಅಂಗದ ದೌತ್ಯದ ಕೆಲವು ಶ್ಲೋಕಗಳನ್ನು ತಮ್ಮ ಗೀತಾ ತಾತ್ಪರ್ಯ ಚಂದ್ರಿಕೆಯ ಅಪೂರ್ವ ಭಾಗದಲ್ಲಿ ಒಂದು ಕಡೆ ತೆಗಿತಾರೆ. ಇವನಿಗೆ ಪಕ್ಷಪಾತವಿಲ್ಲ, ದುಷ್ಟರು ಶಿಷ್ಟರು ಯಾರನ್ನು ಹೇಗೆ ಅನುಗ್ರಹ ಮಾಡಬೇಕು ಅನ್ನೋದು ತುಂಬ ಚತುರ ರಾಮಚಂದ್ರ. ನೋಡಿ ವರ್ಡ್ಸ್ ಹ್ಯಾವ್ ಹೌ ಮೆಷರ್ಡ್ ವರ್ಡ್ಸ್ ದೀಸ್ ಆರ್ ಅನ್ನೋದಕ್ಕೆ ಅಂಗದ ದೌತ್ಯದಿಂದ ಕೆಲವು ಶ್ಲೋಕ ಉದಾಹರಿಸ್ತಾರೆ. ರಾಮಚಂದ್ರ ಹೇಳಿ ಕಳಿಸ್ತಾನೆ, ರಾವಣನಿಗೆ ಗೊತ್ತಾಗಿದೆ ಆಗಲೇ ಸಮಾಚಾರ, ಸೇತುವೆ ಕಟ್ಟಿಯಾಗಿದೆ, ರಾಮ ಸೈನ್ಯ ಬಂದುಬಿಟ್ಟಿದೆ. ರಾವಣ ನಿನ್ನ ತಮ್ಮ ಹೋಗಿ ಆ ಕಡೆ ಸೇರಿಬಿಟ್ಟ, ಎಲ್ಲಿ ತೋರಿಸು. ಸುಖ ಸಾರಣರನ್ನು ಕಳಿಸ್ತಾನೆ, ರಾಮ ಸೈನ್ಯದೊಳಗೆ ಹೋಗಿ ಚಿನ್ನ ಭಿನ್ನ ಮಾಡಿಬಿಡಿ ಅವರನ್ನು. ಮತ್ತು ಭೇದ ಏನಾದ್ರು ಮಾಡೋಕ್ಕಿಂತ ಸುಗ್ರೀವನಿಗೆ ಲಂಚದಾಸೆ ತೋರಿಸಿ ನಮ್ಮ ಕಡೆಗೆ ಬರೋ ಹಾಗಿದ್ದರೆ ಅವಕಾಶ ಮಾಡ್ಕೊಂಡು ತಂದುಬಿಡಿ. ಇಷ್ಟೆಲ್ಲ ಕುತಂತ್ರವನ್ನು ಮಾಡ್ತಾನೆ ರಾವಣ. ಇವರೆಲ್ಲ ಹೋಗಿ ಸೇರಿಕೊಳ್ತಾರೆ ಸುಖಸಾರಣರು ಕಪಿವೇಷ ಹಾಕ್ಕೊಂಡು. ಕಪಿಗಳು ಬಿಡ್ತಾರೆ, ಈ ಗೂಢಚಾರರು ರಾಷ್ಟ್ರಭಕ್ತರು. ಅವರು ಹಿಡಿದು ಇವರನ್ನು ಹೆಗ್ಗಾಮುಗ್ಗಾಗಿ ಹೊಡೆದು ಅವರು ಕುಯೋಮರರು ಅಂತ ಅಳೋ ಸಂದರ್ಭದಲ್ಲಿ ರಾಮ ರಾಮ ನೀನೇ ಶರಣು ಅಂತ ಅತ್ರು. ರಾವಣನ ಕಡೆ ದೂತರು ಕಪಿಗಳ ಕೈಯಲ್ಲಿ ಸಿಕ್ಕೊಂಡು ರಾಮ ರಕ್ಷಿಂಚು ರಕ್ಷಿಂಚು ಅವರು ಹತ್ರು ಹತ್ರೆ. ರಾಮ ಅವರಿಗೆ ಅಭಯವನ್ನು ಕೊಟ್ಟು ಬಾರಯ್ಯ ಯಾರಯ್ಯ ನೀವು ಯಾವ ಕಡೆಯಿಂದ ಬಂದ್ರಿ? ಸ್ವಾಮಿ ನಾವು ರಾವಣನ ಕಡೆಯಿಂದ ಬಂದವ್ರ ಬುದ್ಧಿ ಏನಾಗಬೇಕಯ್ಯ ನಿಮಗೆ? ಕಪಿ ಸೈನ್ಯದಲ್ಲಿ ಎಲ್ಲೆಲ್ಲಿ ಹುಳುಕಿದೆ, ಎಲ್ಲೆಲ್ಲಿ ಮರ್ಮ ಇದೆ, ಶಕ್ತಿ ಇದೆ ತಿಳ್ಕೊಂಬ ಅಂತ ಕಳಿಸ್ದ. ಇಷ್ಟೇ ತಾನೇ ಸುಗ್ರೀವ ಬಾರಯ್ಯ, ಇಲ್ಲಿ ನಮ್ಮ ಸೈನ್ಯ ಎಲ್ಲ ತೋರಿಸಪ್ಪ ಅವನಿಗೆ, ಎಲ್ಲೆಲ್ಲಿ ಹುಳುಕಿದೆ, ಎಲ್ಲೆಲ್ಲಿ ಗಟ್ಟಿ ಇದೆ, ಸೈನ್ಯ ಹೇಗಿದೆ ಎಲ್ಲ ತೋರಿಸಿ. ರಾವಣ ಕಳಿಸಿದ ದೂತರನ್ನು ತನ್ನ ದೂತರನ್ನಾಗಿ ರಾಮ ರಾವಣನ ಕಡೆ ಕಳಿಸ್ತಾನೆ. ಅವನು ಬಿಟ್ಟು ಅಸ್ತ್ರವನ್ನು ಅವನಿಗೆ ತಿರುಗಿಸಿ, ನೀವೆಲ್ಲ ನೋಡಿದ್ರ ನಮ್ಮ ಸೈನ್ಯನ ಎಷ್ಟು ಶಿಸ್ತಲ್ಲಿದೆ ನೋಡಿದ್ರ, ನಮ್ಮ ಸಿದ್ಧತೆ ನೋಡಿದ್ರ, ಹೋಗಿ ಹೇಳ್ತೀರ ನಿಮ್ಮ ಯಜಮಾನನಿಗೆ. ರಾಮಚಂದ್ರ ಹೆದರೋವನಲ್ಲ,
ಸೀತಾದೇವಿನ ತಂದು ಒಪ್ಪಿಸಿ ಮಾಡಿ ತಪ್ಪಾಯಿತು ಅಂತ ಹೇಳು, ಶರಣಾಗತಿ ಒಂದಕ್ಕೆ ಮಾತ್ರ ನಾನು ಬಗ್ತೇನೆ, ಬಾಕಿ ಇದಕ್ಕಿಲ್ಲ ಅಂದ್ರೆ ಇವರು ಹೋಗಿ ರಾವಣನ ಎದುರಿಗೆ ಉಪನ್ಯಾಸ ಮಾಡ್ತಾರೆ ನನ್ನ ಹಾಗೆ. ಸಾಮೋಪಾಯ ಕೃಷ್ಣನ ತಂತ್ರ, ಪೊಲಿಟಿಕಲ್ ಮುತ್ಸದ್ದಿತನ, ಸ್ಟೇಟ್ಸ್ಮನ್ಶಿಪ್ ನೋಡ್ತೇವೆ ಭಾಗವತದಲ್ಲಿ ಮಹಾಭಾರತದಲ್ಲಿ. ರಾಮನ ಸ್ಟೇಟ್ಸ್ಮನ್ಶಿಪ್ ಅನುಭವಿಸೋದಿಲ್ವಲ್ಲ, ರಾಮಚಂದ್ರ ರಾಜಕೀಯ ಅನುಭವಿಸೋದಿಲ್ವ, ತ್ಯಾಗರಾಜರ ಕೊರತೆ ಆದಾಯಿತು. ಅದಾದ್ಮೇಲೆ ಇನ್ನೊಬ್ಬರನ್ನು ಕಳಿಸ್ತಾನೆ, ಅದಾದ ಮೇಲೆ ಅಂಗದನನ್ನು ಕಳಿಸ್ತಾನೆ, ಅಂಗದ ವಾಲಿಯ ಮಗ. ಅವನ ಕೈಲಿ ಏನು ಹೇಳಿ ಕಳಿಸಿದ್ದ ಅಂದರೆ, ಯಾವ ಬಲವನ್ನು ಆಶ್ರಯಿಸಿ ನೀನು ಸೀತೆಯನ್ನು ಅಪಹರಿಸಿದೆಯೋ ಆ ಬಲವನ್ನು ನಾಳೆ ದಿವಸ ಯುದ್ಧದಲ್ಲಿ ನನಗೆ ನೀನು ತೋರಿಸಬೇಕು. ನೀ ವೀರನಾಗಿದ್ದರೆ ಯಾವ ಧೈರ್ಯವನ್ನು ಆಶ್ರಯಿಸಿ ಕಳ್ಳನಂತೆ ನೀನು ಸೀತೆಯನ್ನು ಕದ್ಕೊಂಡು ಹೋದೆಯೋ ಆ ಧೈರ್ಯ ಎಂಥದ್ದು ಅಂತ ಬಂದು ತೋರಿಸು, ಆಮೇಲೆ ನನ್ನ ಪರಾಕ್ರಮವನ್ನು ನೋಡುವಂತೆ. ನಿನಗೆ ಈ ರಾಕ್ಷಸ ಬುದ್ಧಿ ಬರುವುದಕ್ಕೆ ಕಾರಣವಾದ ನಿನ್ನ ಶರೀರವೆಂಬ ಕವಚವನ್ನು ನಾನು ಅಗ್ನಿಗೆ ಆಹುತಿ ಕೊಟ್ಟು ತತಃ ಪೂತೋ ಭವಿಷ್ಯತಿ, ನನ್ನ ಬಾಣ ನಿನ್ನನ್ನು ಪವಿತ್ರ ಮಾಡುತ್ತೆ ಅಂತ. ಎಷ್ಟು ಗಂಭೀರವಾದ ಒಂದು ಮೆಸೇಜು. ರಾಮಚಂದ್ರನ ದೂತನಾಗಿ ಅಂಗದ ಹೋಗಿ ಹೇಳುವುದೇನು, ಅವನು ಹಿಡಿಯೋದೇನು ಮಾಡೋದೇನು, ಕತೆ ಭಾಳ ರಂಜಕವಾಗಿದೆ. ರಾಮಚಂದ್ರನ ಮಾತುಗಳಿಗೆ ಅಷ್ಟೇ ಇಲ್ಲಿ ತುಂಬ ಮುಖ್ಯವಾದ ಬೆಲೆ. ಅವನು ನಾಲ್ಕು ಶ್ಲೋಕ, ಆ ನಾಲ್ಕು ಶ್ಲೋಕದ ಮೇಲೆ ಹಿತವು ಮಾಟಲೆಂತೋ ಭಾಗ ಪಲ್ಕಿತಿ. ಇದನ್ನು ಮಧುರೆ ಮಣಿಯರು ಎಷ್ಟು ಚೆನ್ನಾಗಿ ನೆರವಲು ಮಾಡೋರು, ತಾವು ಕೇಳಿದ್ದೀರಿ. ಈಗ ಅವರು ಶಿಷ್ಯ ಶಂಕರನಾರಾಯಣ ಅದೇ ಶೈಲಿಯಲ್ಲಿ ಹಾಡ್ತಾರೆ. ಎಂತೋ ಅನ್ನೋದನ್ನ ಎತ್ಕೊಂಡು ಹೋಗಿಬಿಟ್ರೆ ಅಯ್ಯೋ ಎಷ್ಟು ಮೂಟೆ ಬುದ್ಧಿ ಹೇಳಿದೆಯಪ್ಪ ನೀನವನಿಗೆ. ಇನ್ನೊಬ್ಬನಾಗಿದ್ದರೆ ಪತ್ನಿಯನ್ನು ಅಪಹಾರ ಮಾಡಿದ ದುಷ್ಟನಿಗೆ ಅಷ್ಟೊಂದು ಹಿತವಾದ ಮಾತುಗಳನ್ನು ಹೇಳ್ತಾ ಇದ್ರಿ, ಸಂಭವೇ. ಕೋಯಂ ಗುಣ ಕತರ ಕೋಟಿ ಗುಣಶ್ಚ ಕೂರುತಾಳ್ವಾರರು ಅತಿಮಾನುಷ ಸ್ತವದಲ್ಲಿ ಅದರ ಮೇಲೆಯೇ ಒಂದು ಶ್ಲೋಕ ಬರೆದಿದ್ದಾರೆ. ಹಿತವು ಮಾಟಲೆಂತೋ ಭಾಗ ಪಲ್ಕಿ, ಅದು ಮೊದಲೇ ಹಿತವಾದ ಮಾತು, ಅದನ್ನು ಚೆನ್ನಾಗಿ ಮಾತಾಡಿದ್ದೀಯೇ. ಸತಮುಗಾನ ಯೋಧ್ಯ ನಿಶ್ಚಯ ನಿಂಟಿವಿ, ನೋಡಿ ಇದು ರಾಮಾಯಣದಲ್ಲಿಲ್ಲ, ಆಂಡವನ ಸ್ವಾಮಿಗಳು ತಗೊಂಡಿದ್ದಾರೆ ಇದನ್ನು ಈ ಹಾಡಿನಿಂದ. ಸಂಗೀತ ಪ್ರಿಯರು ಅವರು ತಿರುಕೊಂಡಂದೆ ಸ್ವಾಮಿಗಳು, ನಿನಗೆ ಅಯೋಧ್ಯೆಯನ್ನು ಕೊಡ್ತೇನೆ ಅಂತ ಬೇರೆ ನೀ ಆಶೆಯನ್ನು ತೋರಿಸಿದೆಯಲ್ಲ, ರಾಮಾಯಣದಲ್ಲಿಲ್ಲ. ಇದು ಎಲ್ಲಿ ಬರುತ್ತೆ? ವಿಭೀಷಣ ಶರಣಾಗತಿ ಮಾಡಿದ, ಶರಣಾಗತಿ ಮಾಡಿದ ಮೇಲೆ ರಾಮಚಂದ್ರ ಸ್ವಾಮಿ ಅವನಿಗೆ ಲಂಕಾ ರಾಜ್ಯವನ್ನು ಕೊಟ್ಟುಬಿಟ್ಟ. ಪಕ್ಕದಲ್ಲಿದ್ದ ಭಕ್ತರು ಕೇಳಿದ್ರಂತೆ, ಪ್ರಭು ಹೀಗೆ ಹೇಳಿದ್ರು ತಪ್ಪು ತಿಳ್ಕೋಬಾರದು, ವಿಭೀಷಣನಿಗೆ ಅವರ ಅಣ್ಣ ಬದುಕಿರುವಾಗಲೇ ಲಂಕಾ ರಾಜ್ಯವನ್ನು ನೀವು ಇಲ್ಲಿಯ ಪಟ್ಟ ಕಟ್ಟೇ ಬಿಟ್ಟರೆ, ನಿಮ್ಮ ಕೈ ತೀರ್ಥದಿಂದ ಶತ್ರುವನ್ನು ಕೊಂದ ಮೇಲೆ ಮಾಡಲಿಲ್ಲ, ವಾಲಿ ಕೊಂದ ಮೇಲೆ ಸುಗ್ರೀವನ ಪಟ್ಟಾಭಿಷೇಕ ಆದಾಗಲಿಲ್ಲ, ಅವನು ಬದುಕಿರುವಾಗಲೇ ಪಟ್ಟಾಭಿಷೇಕ ಮಾಡಿಬಿಟ್ರಿ. ಒಂದು ವೇಳೆ ರಾವಣನು ಬುದ್ಧಿ ತಿಳ್ಕೊಂಡು ಬಂದು ತಪ್ಪಾಯಿತು ಅಂತ ಶರಣಾಗತಿ ಮಾಡಿ ಸೀತೆಯನ್ನು ಒಪ್ಪಿಸಿದ್ರೆ ಅವನಿಗೇನು ಕೊಡ್ತೀರಿ? ರಾಮಚಂದ್ರ ಹೇಳ್ತಾರಂತೆ, ಅಯೋಧ್ಯೆ ನಿಶ್ಚಯ ನೆಂಟಿವಿ, ನಾನು ಅಯೋಧ್ಯೆಯೇ ಕೊಡ್ತೇನೆ ಅವನಿಗೆ. ಮುಂದಿನ ಮಾತು ಬಿಟ್ಟರು ತ್ಯಾಗರಾಜರು, ಹಾಗಿದ್ರೆ ಭರತನಿಗೆ ಅಂತ ಕೊಟ್ಬಿಟ್ಟಿದ್ದೀರಲ್ಲ ಅಯೋಧ್ಯೆಯನ್ನು, ಅವನು ಬಂದು ನನಗೆ ಕೊಟ್ಟಿದ್ದನ್ನು ಯಾತಕ್ಕೆ ನೀವು ಅವನಿಗೆ? ತ್ಯಾಗರಾಜರು ಹಾಗಿದ್ರೆ ಭರತನಿಗೆ ಅಂತ ಕೊಟ್ಬಿಟ್ಟಿದ್ದೀರಲ್ಲ ಅಯೋಧ್ಯೆಯನ್ನು, ಅವನು ಬಂದು ನನಗೆ ಕೊಟ್ಟಿದ್ದನ್ನು ಯಾತಕ್ಕೆ ನೀವು ಅವನಿಗೆ ರಾಕ್ಷಸನಿಗೆ ಕೊಟ್ಟಿದ್ದೀಯ ಶತ್ರುವಿಗೆ ಅಂತ ಕೇಳಿದರೆ, ಅವನಿಗೇನು ಕೊಡ್ತೀಯ ಅಂದರೆ, ಅವನಿಗೆ ವೈಕುಂಠವನ್ನು ಕೊಡ್ತೇನೆ. ಹಾಗಿದ್ರೆ ನೀನಲ್ಲಿರ್ತೀಯೇ? ಇಂಥ ಭಕ್ತ ಯಾರ್ದೋ ಮನೆಯ ಬಾಗಿಲು ಕಾಯ್ಕೊಂಡು ಬಿದ್ದಿರ್ತೇನೆ. ಇದು ರಾಮಚಂದ್ರನ ಔದಾರ್ಯ. ಒಂದಂಶ ತಗೊಂಡು ತ್ಯಾಗರಾಜರು, ಸತತಮ ಅಯೋಧ್ಯೆ ನಿಶ್ಚಯ ನೆಂಟಿವಿ ಮಾಡಿ ತೋರಿಸ್ತೆ, ನತ ಸಹೋದರನಿ ರಾಜು ಜಯಸಿ ಜಯಸಿರಾಕ ಹತಮು ಜಯಿಸಿತಿ. ಕೊನೆಯಲ್ಲಿ ಆ ಸಹೋದರನ ಮೇಲೆ ಕೆತ್ತಿದವನ ಯೋಗ್ಯತೆಯನ್ನು ತಿಳ್ಕೊಳ್ಳದೆ ಹೋಗ್ಬಿಟ್ಟ, ಬೇಸತ್ತು ಬಿಟ್ಟ, ಟೋಪಿ ಹಾಕ್ಕೊಂಡ್ಬಿಟ್ಟ ರಾವಣ. ವಿಭೀಷಣನ ಮೇಲೆ ಕೆತ್ತಿದವನು ರಾಮ ಸಹಸ್ರನಾಮದಲ್ಲಿ ರಾಮ ಅಷ್ಟೋತ್ತರದಲ್ಲಿ ವಿಭೀಷಣನ ರಕ್ಷಣೆ ಮಾಡಿದ್ರ ಮೇಲೆ ಒಂದು ಅದ್ಭುತವಾದ ವಾಕ್ಯ ಆಗಿದೆ. ಅಣ್ಣ ಬದುಕಿರುವಾಗಲೇ ತಮ್ಮನಿಗೆ ರಾಜ್ಯವನ್ನು ಕೊಟ್ಟದ್ದನ್ನು ನಡೆಸಿಕೊಂಡ. ಅದ್ಭುತವಾದ ಮಾತುಗಳು ಬಹಳಷ್ಟು ಬರುತ್ತೆ ಈ ಜಾಗದಲ್ಲಿ, ಜೀವನ ಬಹಳ ಹೇಳಬೇಕು. ಹತ ಮುಚೆ ಸಿತಿ, ಕೊನೆಯಲ್ಲಿ ಕೊಂದು ಹಾಕಿಬಿಟ್ಟೆ ಅಲ್ಲ ಅಂದರೆ ಬೇರೆ ದಾರಿ ಇಲ್ಲ ಅಂತ ತುಂಬ ವಿಷಾದದಿಂದ ಕೊಲ್ಲಬೇಕಾಯ್ತಂತೆ ರಾಮಚಂದ್ರ. ಅವನು ಕೊಲ್ಲಬಾರ್ದಾಗಿತ್ತು, ನಾನು ಬೇದಿ ದಾರಿ ಇಲ್ವಲ್ಲ. ಜೇತವ್ಯಮಿತಿ ಕಾಕುಸ್ಥ ಮರ್ತವ್ಯಮಿತಿ ರಾವಣ, ರಾಮಾಯಣದಲ್ಲಿ ಹೇಳ್ತಾರೆ ವಾಲ್ಮೀಕಿ, ಅವನ ಕೈಯಲ್ಲಿ ಸಾಯಬೇಕೇ ಹೊರತು ತಲೆ ಬಗ್ಗಬಾರದು ಅಂತ ರಾವಣನ ಪ್ರತಿಜ್ಞೆ. ಮರ್ತವ್ಯಂ ರಾಮನ ಪ್ರತಿಜ್ಞೆ, ಜೇತವ್ಯಂ ಅವನು ಬಗ್ಗಿಸ್ಬೇಕು. ಶಿವಧನುಸ್ಸನ್ನು ಬಗ್ಗಿಸೋಕೆ ಹೋದೆ ತಾನೇ ಸತ್ತೋಯ್ತು, ಮುರಿದೋಯ್ತು. ಇವನನ್ನು ಬಗ್ಗಿಸ್ಬೇಕು, ಬಗ್ಗಿಸಿ ಅವನಲ್ಲಿದ್ದಿದ್ದು ಒಂದೇ ಪರದಾರ ದೃಷ್ಟಿ, ಆ ಚೌರ್ಯ ನಾರೀ ಚೌರ್ಯವೆಂಬ ದೋಷಕ್ಕೆ ಚಿಕಿತ್ಸೆ ಕೊಟ್ಟು ಅವನಲ್ಲೇ ಇಡಬೇಕು ಅಂತ ಮಾಡಿದ್ದೆ. ಅದೊಂದಾಗಲಿಲ್ಲ, ಜಟಾಯು ಒಂದು ಕಾಪಾಡೋದಾಗಲಿಲ್ಲ, ಉಳಿದವ್ರನ್ನೆಲ್ಲ ಅನುಗ್ರಹ ಮಾಡಿದೆ. ನನ್ನ ಪಾದಗಳನ್ನೇ ನಂಬಿಕೊಂಡು ಬಂದ ಎರಡು ಕಟ್ಟಿಗೆ ತುಂಡು ಅದಕ್ಕೂ ರಾಜ್ಯಭಾರ ಮಾಡಿದೆ, ಪಟ್ಟಾಭಿಷೇಕ ಕೊಟ್ಟೆ, ಈ ರಾವಣನ ಕೊಡೋದಾಗಲಿಲ್ಲವಲ್ಲ ಅಂತ ರಾಮಚಂದ್ರ ದುಃಖಪಟ್ಟನಂತೆ. ನೋಡಿ
ಇಷ್ಟು ದೀರ್ಘ ಹೇಳಿಲ್ಲ ವಾಲ್ಮೀಕಿ. ಆದರೆ ಏನು ಹೇಳ್ತಾರೆ ಅಂದರೆ, ಸಮದುಃಖ ಸಮಾನ ದುಃಖ ಕಾಕುಸ್ಥ, ರಾವಣನ ಕೊಂದ ಮೇಲೆ ವಿಭೀಷಣ ಹೇಗತ್ತನೋ ಮಂಡೋದರಿ ಹೇಗತ್ತಲೋ ಸಮಾನ ದುಃಖ ಕಾಕುಸ್ಥ ಈ ಶಬ್ದ ಹಾಕಿದ ಅಷ್ಟೇ ದುಃಖವನ್ನು ರಾಮಚಂದ್ರನು ಪಟ್ಟದ್ದಲ್ಲ. ಇವನು ದಾರಿ ಬಿಟ್ಟು ಅವನು ಇವನಿಗೆ ಸಂಸ್ಕಾರ ಮಾಡೋದಿಲ್ಲ ಅಂತ ವಿಭೀಷಣ ಹೇಳಿದಾಗ ಅವನು ನಿನಗೆ ಹೇಗೋ ನನಗೂ ಹಾಗೆ ಅಂತ ರಾಮ ಹೇಳಿದ ಅಂತ ಒಂದು ಮಾತು ವಾಲ್ಮೀಕಿ ಹೇಳ್ತಾರೆ. ಇದರ ಅರ್ಥ ಸ್ವಾಮಿಗಳು ಆಂಡವನ ಸ್ವಾಮಿಗಳು ಬರೆದಿದ್ದಾರೆ, ಹೇಳ್ತಾ ಇದ್ರು ನಿನಗೆ ಹಾಗೋ ನನಗೂ ಹಾಗೆ ಅಂದರೆ ನಿನ್ನ ವೈರ ಹೇಗೆ ತೀರ್ತೋ ನನ್ನ ವೈರನೂ ಹಾಗೆ ತೀರ್ತು, ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನ. ಸಾಮಾನ್ಯ ಅರ್ಥ ಹೇಳ್ತಾರೆ, ಹಾಗಲ್ಲ ನಿನಗೆ ಹಾಗೋ ನನಗೆ ಹಾಗೆ ಅಂದರೆ ನಿನಗೆ ಹಾಗೆ ಅಣ್ಣನು ವಯಸ್ಸಲ್ಲಿ ನನಗಿಂತಲೂ ಅವನು ದೊಡ್ಡವನು ವಯಸ್ಸಲ್ಲಿ ನೀ ಶ್ರಾದ್ದ ಮಾಡಿದೆ ನಾನು ಮಾಡ್ತೇನೆ ಅಂತ ರಾಮಚಂದ್ರ ಹೇಳಿದ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಅರ್ಥವನ್ನು ಬೆಳೆಸಿದ್ದಾರೆ. ಇದರಲ್ಲಿ ಬರೀ ಚತುರೂಪಾಯ ಪ್ರಯೋಗಶೀಲತೆ ಮಾತ್ರವಲ್ಲ, ರಾಮನ ಕಾರುಣ್ಯವೆಂಬ ಗುಣವನ್ನು ರಿಪುಗುಣಾಮಪಿ ವತ್ಸಲ ಅದನ್ನು ಎತ್ತಿ ತೋರಿಸಿದ್ದಾರೆ ತ್ಯಾಗರಾಜರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹಾಡು, ಇದನ್ನು ಹಾಡಿದ್ದು ನಾವು ಬಾಳಕ್ಕೆ ಮಧ್ಯಮಾವತಿ ರಾಗದ ಹಾಡಿದು, ಯವರಿಚ್ಚಿರ ಶರಚಾಪು ಬಲು ನೀಕು ಇಳುಕುಲಾಬ್ಧಿ ಚಂದ್ರ ಅಂತ ಒಂದು ಹಾಡು. ನಿನಗೆ ಈ ಬಿಲ್ಲು ಮಾಣ ಕೊಟ್ಟವರು ಯಾರಪ್ಪ ರಾಮ, ದಯವಿಟ್ಟು ಹೇಳಯ್ಯ. ಅವತರಿಂಚು ವೇಳೆ ನುಂಡೆನೋ ಕೃಷ್ಣನ ಹಾಗೆ ಹುಟ್ಟುವಾಗಲೇ ಶಂಖಚಕ್ರ ಗದಾಧರನಾಗಿ ಹುಟ್ಟಿದಂತೆ ಹುಟ್ಟುವಾಗಲೇ ಬಿಲ್ಲು ಬಾಣ ತಗೊಂಡು ಬಂದಿದ್ದೀಯೋ, ಲೇಕ ಅವನಿಗೇಗಿ ಅರ್ಜುಂಚಿತೀವೋ. ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅರ್ಜುನ ಅಂದರೆ ತೆಲುಗು ಭಾಷೆಯಲ್ಲಿ ಸಂಪಾದನೆ ಮಾಡೋದು, ಅರ್ಜಿತ ಅಂತ ಅವನು ತಿರುಪತಿಯಲ್ಲಿ ಅರ್ಜಿತ ಉತ್ಸವ ಅಂದರೆ ಹಣ ಕಟ್ಟಿ ಸಂಪಾದನೆ ಮಾಡೋದು, ಅರ್ನಿಂಗ್. ಹಾಗೆ ನೀವು ಬಿಲ್ಲು ಬಾಣ ಬೆಲೆ ಕೊಂಡ್ಕೊಂಡ್ಯಾ, ಯಾರ ಹತ್ರ ಸಂಪಾದನೆ ಮಾಡಿದ್ಯಾ, ಯಾರು ಗುರುಗಳು ಕೊಟ್ಟರೆ ಯಾಕೆ ನಿಮ್ಗೆ ಯಾಕೆ ಸ್ವಾಮಿ ಇಷ್ಟು ಕುತೂಹಲ ರಾಮ ಕೇಳೋದಾದರೆ, ಒಕಟೇಶನ ಬದಿ ನೂರೈವಯ್ಯೆ ಚಕಪಕಲ ಆಡಿ ಶತ್ರುವನು ಅಣಚನೇಟ. ಇದು ಜನಸ್ಥಾನದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ 14,000 ರಾಕ್ಷಸನ ರಾಮಚಂದ್ರ ಕೊಂದು ಹಾಕಿದ ಅನ್ನೋದನ್ನು ಅಕಂಪನನೆಂಬ ಒಬ್ಬ ಪಾಪಿ ಸೀರೆ ಉಟ್ಕೊಂಡು ಲಕ್ಕೆ ಓಡಿ ಹೋದವನು ರಾಮಬಾಣದ ವೈಭವವನ್ನು ರಾವಣನ ವರ್ಣನೆ ಮಾಡ್ತಾರೆ. ಅದ್ರ ಮೇಲೆ ಬರೆದ ಹಾಡು ಇದು. ಏನೇ ಇತ್ತು ರಾಮನ ಕೈಲಿ ಆಯುಧ, ರಾವಣ ಕೇಳ್ತಾನೆ, ಕಿಂಚ ಆಯುಧಂ ರಾಮಸ್ಯ, ಆಯುಧಂ ಕಿಂಚ ರಾಮಸ್ಯ, ನಮ್ಮ ಕೈಲಿ ಇಲ್ಲದೆ ಶಸ್ತ್ರ ಏನು ತಂದಿದ್ದಾರೆ, ಅಂಥದ್ದೇನು ಹೊಸದಿಲ್ಲ ಬುದ್ಧಿ, ಬರೀ ಬಿಲ್ಲು ಬಾಣ ತಂದಿದ್ದಾನೆ, ಬಾಣ ಹೇಗಯ್ಯ ಬಿಡ್ತಾನೆ ಅವನು ಅಂದರೆ, ಶರಾಫ್ ಪಂಚಾನನಾ ಭೂತ್ವ ಬಿಟ್ಟರೆ ಅದು ಸಿಂಹಗಳಂತೆ ಬಾಯಿ ತಕ್ಕೊಂಡು ಬಾಣಗಳು ಎಲ್ಲಿ ಎಲ್ಲಿ ಹೋದರೆ ರಾಕ್ಷಸರು ಅವರನ್ನ ಭಕ್ಷೆಯಂತೆ ಹಾಗಾಗಿ ನುಂಗ್ ಹಾಕಿಬಿಡ್ತಿತ್ತು, ಎಲ್ಲಿ ಹೋದರೂ ಎದುರಿಗೆ ರಾಮ ನಿಂತ ಕಾಣಿಸ್ತಿತ್ತು ಅವರಿಗೆ ಭ್ರಮೆ. ಇದು ಈ ಬಾಣ ಪ್ರಯೋಗ ಯಾರು ಕಲಿಸಿದ್ರೋ ನನಗೆ ಗೊತ್ತಿಲ್ಲ, ರಾವಣ ನೀ ರಾಮನನ್ನು ಯುದ್ಧದಲ್ಲಿ ಬಾಣದಿಂದ ಗೆಲ್ಲೋಕ್ಕಾಗೋದಿಲ್ಲ, ಹೆಂಡತಿನ ಅಪಹಾರ ಮಾಡ್ಕೊಂಡು ಬಾ, ಅಕಂಪನ ಮುಂದೆ ದುರ್ಬುದ್ಧಿ ಹೇಳ್ತಾನೆ. ಆದರೆ ರಾಮಬಾಣದ ವೈಭವವನ್ನು ಹೇಳಿ ದಶಾವತಾರವನ್ನು ರಾಮ ಮಾಡಿಯ ಅನ್ನುವುದನ್ನು ಗೊತ್ತಿಲ್ಲದೇ ಇದ್ದ ಒಬ್ಬ ಪಾಪಿ ಆ ರಾಮಾವತಾರ ವೈಭವ ವರ್ಣನೆ ಮಾಡ್ತಾರೆ ಬಾಣದ್ದು. ಒಕಟೇಶಿನ ಬದಿ ನೂರೈವಯ್ಯೆ, ಒಂದಿದ್ದುದು ನೂರಾಯಿತು, ಚಕಪಕಲಾಳಿ ಶತ್ರು ಅಣಚೇನಟ, ವಿಕಲುನಿ ಕಾಕಿನಿ ಬ್ರೋವ ತ್ರಿಮೂರ್ತುಲು ವೆನಕ ತೀಸಿನಾರಟ. ಕಾಕಾಸುರನ ಪ್ರಸಂಗದಲ್ಲಿ ಆ ಬಾಣದ ವೈಭವ ನೆನ್ಕೊಳ್ತಾರೆ ಅಲ್ಲ, ಆ ಬಾಣಕ್ಕೇನು ಬುದ್ಧಿಯೋ ರಾಮ. ಆ ಕಾಗೆ ಕಾಕಾಸುರ ಸೀತೆಗೆ ಅಪಚಾರ ಮಾಡಿದ್ದು ನನ್ನ ರಕ್ಷೆ ಮಾಡೋರಿದ್ದಾರೆ ಅಂತ ಇಂದ್ರಲೋಕಕ್ಕೆ ಹೋಯಿತು, ಕೈಲಾಸಕ್ಕೆ ಹೋಯಿತು, ಬೇರೆ ಬೇರೆ ಲೋಕಕ್ಕೆ ಹೋದರೆ ರಾಮನನ್ನು ಬಿಟ್ಟು ಬೇರೊಂದು ದಿಕ್ಕಿಗೆ ಹೋದರೆ ಬುಸುಗುಡ್ತಾ ಹೋಗ್ತಿತ್ತು. ಒಂದು ಕಾಗೆಯಷ್ಟು ವೇಗವೂ ರಾಮ ಬಾಣಕ್ಕಿರಲಿಲ್ಲ, ಸುಟ್ಟು ಬೂದಿ ಮಾಡ್ಬೋದಾಗಿತ್ತಲ್ಲ, ಕಾಗೆಗಿಂತ ಕಮ್ಮಿ ವೇಗದಲ್ಲಿ ಹೋಗ್ತಿತ್ತು ಹಿತ ಮಾಡೋದಕ್ಕೋಸ್ಕರವಾಗಿ. ಅವನು ಹೊರಗೆ ಬರೋ ತನಕ ಆ ಲೋಕ ಮುಗಿಸ್ಕೊಂಬರೋ ತನಕ ಬಾಗಿಲಲ್ಲಿ ಕಾಯ್ತಿರ್ತಿತ್ತು. ಇಂದ್ರ ಕದವಿಕ್ಕಿ ಛೀ ಹೋಗಾಚೆ ಕಾಪಾಡೋದಿಲ್ಲ ನನ್ನ ಪದವಿ ಹೋಗುತ್ತೆ ಅಂತ ಬಯ್ಯೋ ತನಕ ಸುಮ್ಮನಿರ್ತಿತ್ತು. ಅವನು ಹೊರಗೆ ಬಂದರೆ ಯಾವ ಕಡೆ ಹೋಗ್ತಾನೆ ಅಂತ ನೋಡ್ತಿತ್ತು. ರಾಮನ ದಿಕ್ಕನ್ನು ಬಿಟ್ಟು ಬೆತ್ತೊಂದು ಕಡೆ ಹೋದರೆ ಬಿಸ್ಕೊಂಡು ಹೋಗ್ತಿತ್ತು. ಎಲ್ಲ ತ್ರೀನ್ಲೋಕಾನ್ ಸಂಪರಿಕ್ರಮ್ಯ ತಮೇವ ಶರಣಂಗ, ರಾಮನ ಪಾದಕ್ಕೆ ಬಂದು ಬೀಳುವಾಗ ಅಪ್ಪ ಸರಿಯಾದ ದಿಕ್ಕು ಹಿಡಿದಲ್ಲ ಅಂತ ರಕ್ಷಣೆ ಒದಗಿಸುವಂತೆ ಹಿಂದೆ ಹಿಂದೆಯೇ ಬಂತು. ಯಾರು ಹೇಳ್ಕೊಟ್ಟೋ ರಾಮ ನಿನಗೆ ಬಾಣ ಬಿಡೋದನ್ನ? ಸಕಲ ನದೀಪತಿ ಕೈ ದ್ರುಮಕುಲ್ಯಲು ಸಂಹರಿಸೇನೇಟ. ಇದು ಯುದ್ಧಕಾಂಡದ ವಿಭೀಷಣ ಶರಣಾಗತಿ ಪ್ರಸಂಗದ ಮುಂದಿನ ಅಧ್ಯಾಯದಲ್ಲಿ ಬರೋ ಕಥೆ ನೋಡಿ ವ್ಯಾಖ್ಯಾನ ಮಾಡ್ತಾರೆ. ಸಮುದ್ರ ರಾಜನ ಮೇಲೆ ಬಾಣ ರಾಮ ಹೂಡಿಬಿಟ್ಟ, ಇದು ವ್ಯರ್ಥವಾಗುವ ಬಾಣವಲ್ಲ, ಸೌಮಿತ್ರೆ ತೊಗೊಂಬಾರೋ ನಾನು ಬಿಲ್ಲು ಬಾ ಶಾಪ ಬಾಣಯ. ಸಾಗರಂ ಕ್ಷೋಭಯಿಷ್ಯಾಮಿ, ಒಂದು ಹನಿ ನೀರಿಲ್ದಾಗ ಮಾಡಿಬಿಡ್ತೇನೆ ಸಮುದ್ರದಲ್ಲಿ. ಪದ್ಭ್ಯಾಮ್ ಯಾಂತು ಪ್ಲವಂಗಮ, ಸೇತುವೆ ಆಟಕ್ಕೆ ಬೇಕು ಹಾಗೆ ನಡೀಲಿ ಇಂದ್ಬಿಟ್ಟ. ಬಿಲ್ಲು ಬಾಣ ತಂದ ಅವ್ರು ಬಾಣ ಹೂಡಿಬಿಟ್ಟ ರಾಮಚಂದ್ರ. ಸಮುದ್ರನಿಗೆ ಭಯವಾಯಿತು, ನೋಡಿ ರಾಮ ಬಾಣ ವ್ಯರ್ಥ ಆಗಬಾರ್ದು, ಸಮುದ್ರನ ಕೊಲ್ಲಬೇಕಾಗಿತ್ತು. ಬಂದವನೇನು ಮಾಡಿದ? ಶರಣಾಗತಿ ಮಾಡಿದ. ರಾಮಾಸ್ತ್ರಕ್ಕಿಂತ ದೊಡ್ಡದಾದ ಅಸ್ತ್ರ ಶರಣಾಗತಿ. ಪ್ರಭು ನನ್ನ ತಪ್ಪಿಲ್ಲ, ಆದರೆ
ತಪ್ಪಿತ್ತು ಅಂತ ತಿಳ್ಕೊಂಡು ನಾನು ಶರಣಾಗತಿ ಮಾಡಿದ್ದೇನೆ. ನಾನು ಜಲ, ಜಲ ಅಂದರೆ ಜಡ, ಪಂಚಭೂತ ತತ್ವ. ನನಗೇನು ಸ್ವಂತ ಬುದ್ಧಿ ಇದೆಯೇ? ಕಲ್ಲು ಹಾಕಬೇಕು ಅಂದರೆ ಮುಳುಗಬೇಕು, ನಿಯಮ ನೀನೇ ಕೊಟ್ಟವನು. ಕಲ್ಲು ತೇಲಬೇಕು ಅಂದರೆ ತೇಲಿಸೋವನು ನೀನೇ, ಮುಳುಗಿಸೋವನು ನೀನೇ. ಕಲ್ಲೇನು ಮನುಷ್ಯರೇನು, ನೀನೇನು ಬೇಕೋ ಮಾಡು ಅಂತಂದ. ರಾಮಚಂದ್ರ ಕರಗಿ ಹೋದ. ಆಗ್ತಾನೆ ಬಾಣ ಹೂಡಿದ್ದಾನೆ, ಅಯ್ಯೋ ಇವನ ಮೇಲೆ ಬಿಡಬಾರ್ದು ಅಂತ ಹೇಳಿ. ಹಾಗಿದ್ರೆ ನಿನಗೆ ಯಾರಯ್ಯ ಶತ್ರುಗಳು, ಅವ್ರ ಮೇಲೆ ಬಿಡ್ತೇನೆ ಅಂತ ಅವನನ್ನು ಕೇಳಿ. ಒಳ್ಳೆ ಪರಿಶುದ್ಧ ತೀರ್ಥ ಧ್ರುಮಕುಲ್ಯ ಅಂತ ಒಂದು ದ್ವೀಪದಲ್ಲಿತ್ತಂತೆ. ಆ ವಾಲ್ಮೀಕಿ ಕೊಟ್ಟದ್ರೆ ಧ್ರುಮಕುಲ್ಯಲು ಸಂಹರಿಂಚೆ ನಟ ಕೊಟ್ಟಿದ್ದಾರೆ ತ್ಯಾಗರಾಜರು. ಈ ನೀರನ್ನು ಅಪವ್ಯಯ ಮಾಡುವಂತಹ ಜನರು ಆ ದ್ವೀಪದಲ್ಲಿದ್ದಾರೆ, ಅವರನ್ನು ಕೊಂದರೆ ನಾ ಸಮುದ್ರ ತೀರ್ಥ ಚೆನ್ನಾಗಿರುತ್ತೆ. ಇವತ್ತು ನೋಡಿ ನೀರಿಲ್ಲ ಒದ್ದಾಡ್ತೇವೆ, ರಾಮಾಯಣ ಕಾಲದ ಕಥೆ ಇದು. ಯಾವುದು ಧ್ರುವಕುಲ್ಯವೆಂಬ ದ್ವೀಪ ಎಲ್ಲಿತ್ತೋ, ರಷ್ಯಾದಲ್ಲಿತ್ತೋ, ಚೈನಾದಲ್ಲಿತ್ತೋ, ಅರಬ್ ಲ್ಯಾಂಡ್ಸಲ್ಲಿ ಎಲ್ಲಿತ್ತೋ, ನೀರನ್ನು ವ್ಯರ್ಥ ಮಾಡುವವರು ಅವ್ರ ಮೇಲೆ ಬಿಡು ಅಂತ ಹೇಳಿದರೆ ಅವ್ರ ಮೇಲೆ ಬಿಟ್ಟು ಸಮುದ್ರನ ಕಾದಿಯಲ್ಲ. ಯಾರಯ್ಯ ಎವರಿಚ್ಚಿರಾ ಶರಚಾಪಮುಲು ನೀಕು, ಪ್ರಕಟಗೀರ್ತಿ ಗಲಿಗಿನ ಕೋದಂಡಪಾಣಿ, ಏತದಸ್ತ್ರಬಲಂ ದಿವ್ಯಂ ಮಮ ತ್ರಂಬಕಸ್ಯವ. ಇದು ಗಾಂಧರ್ವಾಸ್ತ್ರ ಪ್ರಯೋಗ ಮೂರನೇ ಪ್ರಸಂಗ. ಈ ಮೂರು ಚರಣ ಹಾಡೋದಿಲ್ಲ. ನೋಡೋ ವಿಭೀಷಣ ಲಕ್ಷ್ಮಣ, ಈ ಅಸ್ತ್ರಬಲ ಪ್ರಯೋಗ ನನಗೊಬ್ಬನಿಗುಂಟು, ಪರಮಶಿವನಿಗುಂಟು, ಬೇರೆಯವರಿಗಿಲ್ಲ ಅಂತ ಹೇಳಿ ತನ್ನನ್ನು ಕೇಂದ್ರ ಮಾಡಿಕೊಂಡು ಸುತ್ತ ಕರಗರ ಕರ ತಿರುಗಾಡ್ತಾ ಬಿಲ್ಲನ್ನು ಅಷ್ಟು ಪರಿಧಿಯಲ್ಲಿ ಅಮೋಘವಾದ ಬಾಣ ಪ್ರಯೋಗ ಮಾಡಿ ಮೂಲಬಲ ರಿಸರ್ವ್ ಫೋರ್ಸ್ ಒಬ್ಬರು ಉಳಿದೇ ಇರೋ ಹಾಗೆ ಧೂಳಿಪಟ ಮಾಡಿಬಿಟ್ಟಿಲ್ಲ. ಒಬ್ಬನೇ ಒಬ್ಬ ನೀನು, ಎವರಿಚ್ಚಿರ ಶರಚಾಪಮಲು ನೀಕು ಇರುಕೊಳಾಂತಿ ಚಂದ್ರ. ಅವತಾರ ರಹಸ್ಯವನ್ನು ಕುರಿತು ಹೇಳುವ ದೇವಮನೋಹರಿರಾಗದ್ದು ಒಂದು ಹಾಡು. ಎವರಿ ಕೈ ಅವತಾರ ಮೆತ್ತಿತಿವೋ, ಇಪ್ಪುಡೈನಾ ತಲುಪುವಯ್ಯ. ಈಗಲಾರು ಹೇಳೋ, ನೀ ಅವತಾರ ಮಾಡಿದ್ದು ಯಾರಿಗೆ ಅಂತ ಕೇಳ್ತಾರೆ. ಅವನಿಗೆ ರಮ್ಮನಿ ಪಿಲಿಚಿನ ಮಹಾರಾಜ ಅವಡೋ ವಾನಿಕೆ ಮುರಕ್ಕೇನು ರಾಮ, ನೀನು ಭೂಮಿಗೆ ಬಾ ಅಂತ ಇದೇ ರೂಪದಲ್ಲಿ, ಇದೇ ಆಕಾರದಲ್ಲಿ, ಇದೇ ಗುಣದಲ್ಲಿ, ಇದೇ ಆಯುಧಗಳನ್ನು ತಗೊಂಡ್ಬರ್ಬೇಕು. ನಿನ್ನ ಯಾರು ಪ್ರಾರ್ಥನೆ ಮಾಡಿದ್ರು ಹೇಳು, ಯಾಕೆಂದರೆ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡಬೇಕಾಗಿದೆ, ದಯವಿಟ್ಟು ಅಡ್ರೆಸ್ ಕೊಡು ಅಂತ ಕೇಳ್ತಾರೆ. ದೇವತೆಗಳು ಶರಣಾಗತಿ ಮಾಡಿದ್ರು ಕೇಳ್ತೀವಿ. ರಾಮಾಯಣಕ್ಕಿಂತ ಮುಂದೆ ಹೋಗಿದ್ದಾರೆ ಇಲ್ಲಿ, ವಾಲ್ಮೀಕಿಗಿಂತ ಮುಂಚೆ. ಎವರಿ ಕೈ ಅವತಾರ ಮೆಚ್ಚಿತಿವೋ, ಈಗ ವೇದ ವರ್ಣನೀಯಮೋ ನಾಮಮುತೋ, ವೇದದಲ್ಲಿ ವರ್ಣಿಸಿರುವ ನಿನ್ನ ಹೆಸರಿನ ಸಮೇತಾನೇ ನೀವು ರಾಮ ಅಂತ ಹೆಸರಿನಿಂದಲೇ ಬರಬೇಕು ಅಂತಲೂ, ವಿಧಿರುದ್ರಲಕು ಮೇಲ್ಮೇಗೂ ರೂಪಮುತೋ, ಬ್ರಹ್ಮರುದ್ರಾದಿಗಳಿಗೂ ಎಟಕದೇ ಇರುವಂತಹ ದಿವ್ಯ ರೂಪ ಸಂಪತ್ತಿನಿಂದಲೂ, ಮೋದ ಸದನಮಗೂ ಪಟುಚರಿತಮುತೋ ಮುನಿರಾಜವೇಷಿಯೋ, ಆನಂದವನ್ನು ತುಂಬಿಕೊಳ್ಳುವಂತಹ ಅದ್ಭುತವಾದ ಚಾರಿತ್ರಗಳನ್ನು, ಇಂತಹ ಚರಿತ್ರಗಳನ್ನೇ ಮಾಡಬೇಕು ಅಂತಲೂ ಪ್ರಾರ್ಥಿಸಿ, ಅದು ಮುನಿವೇಷದಲ್ಲಿ ಹೀಗೆ ಬರಬೇಕು ಅಂತ ಅದು ದಂಡಕಾರಣ್ಯದ ವನವಾಸಿ ರಾಮನನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇದು ಅರಣ್ಯಕಾಂಡದ ಮೊದಲನೇ ಸರ್ಗವನ್ನು ಕುರಿತು ಬರೆದ ಹಾಡು. ವಿಸ್ಮಿ ದದೃಶು ವಿಸ್ಮಿತಾಕಾರಾಹ ರಾಮಸ್ಯ ವನವಾಸಿನಃ ರೂಪಸಂಹನನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶತಾಂ. ಇಂಥ ರೂಪ ಹೇಗೆ ಬಂತು? ಇದು ಅವತಾರ ತತ್ವ ಕೃಷ್ಣಾವತಾರದಲ್ಲಿ ಹೇಳಿದಾಗಿ ತುಂಬ ವರ್ಣನೆ ಮಾಡಬೇಕು. ರಾಮನ ರೂಪಕ್ಕಂತೂ ತ್ಯಾಗರಾಜರು ಮರುಳಾಗಿ ನೂರಾರು ಕೀರ್ತ ಚಕ್ಕನಿ ರಾಜಮಾರ್ಗಮು ಕೇಳಿದ್ದೀರಿ ನೀವೆಲ್ಲ. ಅದರಲ್ಲಿ ಒಂದು ಚರಣದಲ್ಲಿ ತಮಾಷೆ ಮಾಡ್ತಾರೆ, ಕಂಟಿಗೆ ಸುಂದರ ಮಗು ರೂಪಮೇ, ಕಣ್ಣು ಕಂಟು ಅಂತ ತಲೆಯಲ್ಲಿ, ಕಣ್ಣಿಗೆ ಹೊರಗಣ್ಣಿಗೆ ಕಾಣುವಂತಹ ದಿವ್ಯ ರೂಪ ನನಗೆ ಕೊಟ್ಟೆ ದರ್ಶನ ಮಾಡುವ ಭಾಗ್ಯವನ್ನು, ಆದರೆ ಮೂರು ಕಣ್ಣಿದ್ರೂ ಶಿವನಿಗೆ ಆ ಭಾಗ್ಯ ಕೊಡಲಿಲ್ವಲ್ಲ ಅಂತಾರೆ. ಮುಕ್ಕಂಟಿಗೆ ನೋಟ ಚಲಗೆ ನಾಮಮೇ ಅಂದರು. ಅವರು ಬರೀ ನಾಮೋಪಾಸನ, ಕಣ್ಣು ಮುಚ್ಚಿಕೊಂಡು ಒಳಗಡೆಯೇ ನಿನ್ನ ನಾಮ ಜಪ ಮಾಡುವ ಭಾಗ್ಯ ಮಾತ್ರ ಶಿವನಿಗೆ ಕೊಟ್ಟೆ, ಶಿವನಿಗೂ ಕೊಡದೇ ಇದ್ದದನ್ನು ಕಂಟಿಗೆ ಸುಂದರ ಮಗು ರೂಪಮೇ. ತ್ಯಾಗರಾಜಿಂಟನೇ ಭಾಗ ನೆಲಕೊನ್ನದಿ ದೈವಮೇ, ನನ್ನ ಹೃದಯವನ್ನು ನೀನು ಗುಡಿಯಿಂದ ಮಾಡ್ಕೊಂಬಿಟ್ಟು ನನ್ನ ಕಣ್ಣಿಗೆ ಒಳಗೂ ಹೊರಗೂ ದರ್ಶನ ಕೊಡ್ತಿದ್ದೀಯಲ್ಲ. ಸಾಕೇತರ ಮುನಿ ಭಕ್ತಿಯೇ, ಆ ಭಕ್ತಿ ಅಂತ ಚಕ್ಕನೆ ರಾಜಮಾರ್ಗವು ಉಂಡಾಗ ರಾಮಭಕ್ತಿಯನ್ನು ಮಾರ್ಗದಲ್ಲಿ ಹೋಗಿ ದರ್ಶನ ಮಾಡೋದನ್ನು ಬಿಟ್ಟು ಈ ಸಂದುಲ ದೂರ ಮೇಲೆ ಚಿಕ್ಕ ಸಂಧಿ ಗೊಂದಿಯಲ್ಲಿ ಯಾಕೆ ಅಲಿತಿಯೇ ಮನಸ್ಸೆ ಅಂತ ಬೈಕೊಳ್ತಾರೆ. ಲಾವಣ್ಯ ರಾಮ ಕೇಳಿದ್ದೀರಿ, ಪೂರ್ಣ ಷಡ್ಜ ಅಥವಾ ರುದ್ರಪ್ರಿಯ ಅಂತ ಅವರು ತಿದ್ದಿದರು ನನ್ನನ್ನು. ಕನ್ನುಲಾರ ಜೂಡವೆ ಶ್ರೀವನಿತಾ ಚಿತ್ತ ಕುಮುದ ಶೀಕರ ಶತಾನನ್ಯಜ, ನೀ ಮನಸ್ಸು ನೀ ಸೊಗಸು ನೀ ದಿನಸು ಬೇರೆ, ತಾಮಸಮ ದೈವ ಮೇಲ ತ್ಯಾಗರಾಜನು ತ ದಿವ್ಯ. ಈ ಹಾಡು ಪೂರ್ತಿ ಹೇಳೋಕೆ ತುಂಬ ಅದ್ಭುತವಾದ ಹಾಡಿದು. ಲಾವಣ್ಯ ರಾಮ, ಅತಿ ಲಾವಣ್ಯ ರಾಮ, ರಾಮನ ರೂಪಕ್ಕೆ ಪ್ರಸಿದ್ಧವಾದ ಹಾಡು ಇದು. ಸೊಗಸು ಜೂಡ ಧರ್ಮ ಕನ್ನಡ ಗೌಳದ ಹಾಡು, ಎಷ್ಟು ಹೇಳಬೇಕಿದನ್ನು. ಸುಂದರತರ ದೇಹಂ ಪಂತುಗುರಾಳಿ ರಾಗದ ಹಾಡು, ರಾಧಾ ಜಯಲಕ್ಷ್ಮಿಯವರು ಪ್ರಸಿದ್ಧವಾದ ಹಾಡು ಅದು ಒಂದು ಕಾಲದಲ್ಲಿ. ಆಮೇಲೆ ಅವರು ವೆಂಕಟರಾಮ್ ಅವರು ಹೇಳಿದರು ರಾಮ ತತ್ವವನ್ನು ಕುರಿತು ಒಂದು ಅದ್ಭುತವಾದ ಹಾಡು ಇದು. ಅಷ್ಟಾಕ್ಷರ ಮತ್ತು ಶಿವಮಂತ್ರಗಳ
ಎರಡರ ಜಪದ ಸಿದ್ಧಿಯನ್ನು ಪಡೆದ ತ್ಯಾಗರಾಜರು ಮಾತ್ರ ಮಾಡುವಂಥ ಹಾಡು ಅಂತ ಕಾಣುತ್ತೆ. ದೇವಾಮೃತ ವರ್ಷಿಣಿ ಇದು. ನಿನ್ನನ್ನು ಏನಂತ ನಿರ್ಣಯ ಮಾಡಬೇಕು ಅಂತ ಕೇಳ್ತಾರೆ. ಎವರನ್ನು ನಿರ್ಣಯಿಸೀರ, ನಿನ್ನೆಟ್ಲ ಆರಾಧಿಸೀರ, ನಿನ್ನ ಶಿವ ಅಂತ ಪೂಜೆ ಮಾಡಬೇಕೋ, ನಿನ್ನ ರುದ್ರ ಅಂತ ಹೇಳಬೇಕೋ, ಬ್ರಹ್ಮ ಅಂತ ಹೇಳಬೇಕೋ? ಶಿವಮಂತ್ರ ಮುನಕು ಮಾ ಜೀವಮು. ಅವರು ಸ್ವಲ್ಪ ಹೇಳಿ ಬಿಟ್ಬಿಟ್ರು ವೆಂಕಟರಾಮ್ ಅವರು. ಓಂ ನಮ ಶಿವಾಯ, ಇದು ಶಿವಮಂತ್ರ. ಇದರಲ್ಲಿ ಮಾ ಅನ್ನುವ ಹೃಸ್ವದ ಅಕ್ಷರ ಹಾಡುವಾಗ ಮಾ ಅಂತ ನೀವು ಹೇಳ್ಕೊಳ್ತೀರಿ. ಅದು ಪ್ಲೋತ ಮಾಡಿದ್ರೆ ನಿಮಗೆ ಅದು ತಾಳಕ್ಕೆ ಹೊಂದೋದಿಲ್ಲ. ಅದು ಹಾಗೆ ದೀರ್ಘ ಹೇಳಿದ್ ಬಿಟ್ಟರೆ ಮಾ ಅನ್ನೋದನ್ನು ನಿಷೇಧಾರ್ಥ ನೋ ಅನ್ನೋ ಅರ್ಥ ಬರುತ್ತೆ. ಅದು ಆ ಸಂಸ್ಕೃತಕ್ಕೆ ಬಾಧೆ ಬರದ ಹಾಗೆ ಹಾಡಬೇಕಾದ ಜಾಗದಲ್ಲಿ. ಶಿವಮಂತ್ರಕ್ಕೆ ಮಾ ಅನ್ನುವುದು ಜೀವಾಧಾರವಾದ ಅಕ್ಷರ. ಒಂದೊಂದು ಮಂತ್ರಕ್ಕೆ ಒಂದು ಜೀವ ಬೀಜವಾಕ್ಯ ಇರುತ್ತೆ. ಓಂ ನಮ ಶಿವಾಯ ಅವಳಿಗೆ ಮಹಾ ಕಳೆದು ಬಿಟ್ಟರೆ ಓಂ ನ ಶಿವಾಯ, ಶಿವನಿಗೂ ನನಗೂ ಸಂಬಂಧವಿಲ್ಲ ಅಂತ ಮಂತ್ರವೇ ಯಾಕೆ ಹುಟ್ಟಿ ಹಾಳಾಗ್ಬಿಡುತ್ತೆ. ಅದು ಶಿವಮಂತ್ರವನ್ನು ಕೊಲ್ಲುತ್ತೆ, ಮಕಾರ ಕಿತ್ತು ಬಿಟ್ಟರೆ. ಅಷ್ಟಾಕ್ಷರ ಮಂತ್ರಕ್ಕೆ ಮಾಧವ ಮಂತ್ರ ಮುನುಕು ರಾ ಜೀವಮು ನ ಓಂ ನಮೋ ನಾರಾಯಣಾಯ ಹೇಳುವಾಗ ಈ ರಾ ಶಬ್ದ ತೆಗೆದು ಬಿಟ್ಟರೆ ಓಂ ನ ಅಯನಾಯ, ರಾಮನಿಗೆ ನಾರಾಯಣನಿಗೆ ನನಗೆ ಸಂಬಂಧವಿಲ್ಲ ಅಂತ ಅಪಾರ್ಥವಾಗುತ್ತೆ. ಎರಡು ಮಂತ್ರವನ್ನು ಕೆಡಿಸುವ ಶಕ್ತಿ ಒಂದು ಮಕಾರ ಒಂದು ರಕಾರದಲ್ಲಿದೆ. ಇದನ್ನು ತಲೆಕೆಳಕಾಗಿ ಸೇರಿಸಿ ರಾಮಾಂತ ಮಾಡಿದರೆ ನಿನ್ನಲ್ಲಿ ಶಿವ ಇಲ್ಲವೇ, ನಿನ್ನಲ್ಲಿ ರಾಮ ಇಲ್ಲವೇ? ಯಾರಿಗೆ ಈ ವಿವರಮು ತಲಿಸಿನ ಘನುಲಕು ಮೃಕ್ಕೇನು ಅಂದರು. ಘನವಾದ ಜ್ಞಾನಿಗಳು ವಿದ್ವಾಂಸರು ಈ ಶೈವ ವೈಷ್ಣವ ಜಗಳ ಮಾಡದೇ ಇದ್ದವರಿಗೆ ನಾವು ನಗಬೇಕು. ಯಾಕೆ ರಾಮ ಎರಡನ್ನೂ ತನ್ನಲ್ಲಿ ಒಡಗೂಡಿಸಿಕೊಂಡ, ಅದಕ್ಕೊಂದು ವಿಶೇಷ ವಿಶೇಷವನ್ನು ಹಾಕ್ತಾರೆ. ವಿತರಣ ಗುಣ ಅಂದರು ರಾಮನಿಗೆ. ಏನು ವಿತರಣ ಗುಣ ಅಂದರೆ, ಶೈವರನ್ನು ಅವರ ಶೈವ ಭಕ್ತಿ ರೂಪದಲ್ಲಿ ಅನುಗ್ರಹ ಮಾಡುವುದು, ವೈಷ್ಣವರನ್ನು ವಿಷ್ಣು ಭಕ್ತಿ ರೂಪದಲ್ಲಿ ಅನುಗ್ರಹ ಮಾಡುವುದು, ಅವರವರು ಒಲಿದಂತೆ ಅನುಗ್ರಹ ಮಾಡುವ ವಿತರಣೆ ಮಾಡುವ ಡಿಸ್ಟ್ರಿಬ್ಯೂಟಿವ್ ಪವರ್ಸ್ ಇದೆಯಲ್ಲೋ ನಿನ್ನ ನಾಮದಲ್ಲಿ ರಾಮಚಂದ್ರ. ಎವರ ನೀ ನಿರ್ಣಯಿಸೀರ, ನೀ ಶಿವನೋ ವಿಷ್ಣುವೋ ಯಾರಪ್ಪ ನಿರ್ಣಯ ಮಾಡೋರು ಹೇಳು ಅಂತ ಕೇಳ್ತಾರೆ ನೋಡಿ ಹಾಡಿನಲ್ಲಿ. ಎನ್ನುಡು ಜ್ಯೂತನು ಕಲಾವತಿ ರಾಗ. ಇದರಲ್ಲಿ ತುಂಬ ನಿಕಟವಾದ ಇದು ಕರಗಿ ಹೋಗುತ್ತೆ ಈ ಹಾಡು. ಇದು ಹಾಡೋದನ್ನು ನಾ ಕೇಳಿಲ್ಲ, ಯಾರು ಹಾಡಿದರೆ ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ. ಅದರಲ್ಲಿ ಒಂದು ಚರಣದಲ್ಲಿ ಹೇಳ್ತಾರೆ, ಧರಣಿಜ ಸೌಮಿತ್ರಿ ಭರತ ರಿಪುಘ್ನ ವಾನರ ಯೂಧಪತಿ ವರುಡು ಆಂಜನೇಯುಡು ಕರುಣನು ಒಕರೊಕರು ವರ್ಣಿಂಪನಾಧರುಣನು ಪಿಲಿಚೇ ನಿನ್ನು ತ್ಯಾಗರಾಜಾರ್ಚಿತ. ಇಷ್ಟೇ ಸಣ್ಣ ಹಾಡು. ಧರಣಿಜ ಅಂದರೆ ಸೀತಾದೇವಿಗೆ, ಸೌಮಿತ್ರಿ ಲಕ್ಷ್ಮಣನಿಗೆ, ಭರತನಿಗೆ, ರಿಪುಘ್ನ ಶತ್ರುಘ್ನನಿಗೆ, ವಾನರ ಯೂಧಪತಿಯಾದಂತಹ ಸುಗ್ರೀವನಿಗೆ, ಆಂಜನೇಯುಡಿಗೆ, ಒಬ್ಬೊಬ್ಬರಿಗೂ ಒಕರೊಕರು ವರ್ಣಿಂಪನಾಧರುಣನು ಪಿಲಿಚೇ ನಿನ್ನು ಒನ್ ಬೈ ಒನ್ ಕರೆದು ನನ್ನ ರೂಪ ನೋಡು, ನನ್ನ ಗುಣವನ್ನು ನೋಡು, ನಾ ಬಾಣ ಹಿಡಿದಿರೋ ರೀತಿ ನೋಡು, ಬಿಲ್ಲು ಹಿಡ್ಕೊಂಡಿರೋ ರುಚಿ ನೋಡು, ನನ್ನ ಪಾದಗಳನ್ನು ನೋಡು, ನಿನಗೆ ಯಾವುದು ಹಿಡಿಸುತ್ತೆಯೋ ಅದನ್ನೇ ನೀನು ಚೆನ್ನಾಗಿ ಧ್ಯಾನ ಮಾಡು, ಜಪ ಮಾಡು ಅಂತ ಅನುಗ್ರಹ ಮಾಡಿ ಪಕ್ಕದಲ್ಲಿ ಅವ್ರವ್ರಿಗೆ ಆ ಸೇವೆ ಕೊಟ್ಟಿಯಲ್ಲ ರಾಮ, ನಿನ್ನ ಹ್ಯಾಕ್ ಇದು ಮೋಸ್ಟ್ ಇಂಟಿಮೇಟ್, ಸಭೆಯಲ್ಲಿ ಹೇಳೋಕೆ ಬರೋದಿಲ್ಲ ಇದು. ಅದನ್ನು ಇನ್ನೊಂದು ಹಾಡಲ್ಲಿ ಇನ್ನಷ್ಟು ಚೆನ್ನಾಗಿ ಹೇಳ್ತಾರೆ. ಈಗ ಸೀತಾದೇವಿಗೆ ರಾಮಚಂದ್ರನ ಮುಖಮಂಡಲ ದರ್ಶನದಲ್ಲೇ ತುಂಬ ಕುತೂಹಲವಿತ್ತ. ರಾಮ ಪಾದವನ್ನೇ ನೋಡಲಿಲ್ಲ ಸೀತಾದೇವಿ ಕೊನೆಯ ತನಕ. ಏಕಸ್ಥ ಹೃದಯಾನೂನಂ ರಾಮಮೇವಾನುಪಶ್ಯತಿ, ಮಾರುತಿ ಮರದ ಮೇಲೆ ಹೇಳಿಬಿಟ್ಟ. ಸೌಮಿತ್ರಿ ರಾಮ ಪಾದವನ್ನು ಬಿಟ್ಟು ಬೇರೆ ಕಡೆ ನೋಡಲಿಲ್ಲವಂತೆ, ಪಾದವನ್ನೇ ಎಷ್ಟು ಕಡೆ ಹೇಳ್ತಾರೆ ಅದನ್ನು ತ್ಯಾಗರಾಜರು. ಭರತ ರಾಮ ಪಾದುಕೆಯನ್ನು ಬಿಟ್ಟು ರಾಮನನ್ನು ನೋಡಲಿಲ್ಲವಂತೆ. ವಾನರ ಯೂಧಪತಿ ಆ ಸಪ್ತಸಾರ ವೃಕ್ಷಗಳನ್ನು ಭೇದಿಸಿದ ರಾಮಚಂದ್ರ ಆ ಬಾಣ ಎಳೆದಿದ್ದ ಆ ಸೌಂದರ್ಯವನ್ನು ಬಿಟ್ಟು ರಾಮನಲ್ಲಿ ಮತ್ತೇನನ್ನು ಕಾಣಲಿಲ್ಲವಂತೆ. ಆಂಜನೇಯನು ಅಂದರೆ ಇಡೀ ರಾಮಾಯಣದ ಕಥೆಯಲ್ಲಿ ರಾಮ ಗುಣವನ್ನು ಬಿಟ್ಟು ರಾಮನಿಗಿಂತ ರಾಮ ಕಥೆಯೇ ಹೆಚ್ಚು ಅಂದುಬಿಟ್ಟ. ಒಕರೊಕರು ವರ್ಣಿಂಪನಾಥರನ್ನು ಪಿಲಿಚೆ ನಿನ್ನ ಒಬ್ಬೊಬ್ಬರನ್ನೇ ಕರೆದು ನಿನಗೇನು ಬೇಕೋ ತಕೋ, ನನ್ನ ಗುಣದಲ್ಲಿ ಯಾವುದು ಬೇಕೋ ಅಂತ ಅನುಗ್ರಹ ಮಾಡಿದೆಯಲ್ಲ, ಏಕಾಂತ ಸೇವೆ ಅನುಗ್ರಹ ಮಾಡಿದೆಯಲ್ಲ ರಾಮ, ನಿನ್ನ ಹೇಗಯ್ಯ ನಾನು ವರ್ಣನೆ ಮಾಡಲಿ ಅಂತ ಕೇಳ್ತಾರೆ. ಆದರೆ ಲಕ್ಷ್ಮಣನನ್ನು ಮಾತ್ರ ಪ್ರತ್ಯೇಕ ಮಾಡಿ ನೋಡಿ, ಕರಹರ ಪ್ರಿಯ ತುಂಬ ಪ್ರಿಯವಾದ ಹಾಡು. ಚಿತ್ರರತ್ನಮಯ ಶೇಷ ತಲ್ಪಮಂದು ಸೀತಾಪತಿನಿ ಯುನಿಚಿ ಯೂಚೆ ಸೌಮಿತ್ರಿ ಭಾಗ್ಯಮೇ ಭಾಗ್ಯಮು ಮನಸ. ಇದು ಹೈದರಾಬಾದ್ ಬ್ರದರ್ಸ್ ಮಾತ್ರ ಹಾಡಿದ್ದು ಅಂತ ಕೇಳಿದ್ದೇನೆ ನಾನು ಈಚೆಗೆ. ಯಾರು ಈ ಥರ ಇವರು ದೊಡ್ಡ ಸಂಗೀತ ಕಚೇರಿಗಳಿಲ್ಲ, ಜನರಿಗೆ ತುಂಬ ತಿಳಿದಿದ್ದ ಹಾಡ್ತಾ ಇದ್ದ ಹಾಡು ಚಿಕ್ಕ ಹಾಡಿದು. ಇದರಲ್ಲೇನು ಒಂದು ವಿಚಿತ್ರ ಅಂದರೆ, ಲಕ್ಷ್ಮಣ ಒಬ್ಬನೇ ನಿಂತಿದ್ದಾನಂತ ರಾಮನ ಪಕ್ಕದಲ್ಲಿ. ರಾಮನ ಪಕ್ಕದಲ್ಲಿ ಲಕ್ಷ್ಮಣ ಒಬ್ಬನೇ ನಿಂತು ಅನುಭವಿಸುವ ಈ ಏಕಾಂತ ಸೇವೆಯನ್ನು ಅನೇಕ ಹಾಡುಗಳು ಬರೆದಿದ್ದಾರೆ. ಇದು ಮನಸ್ಸಿಗೆ ಅವ್ರಿಗೆ ಹ್ಯಾಕ್ ಕಲ್ಪನೆ ಬಂತೋ, ರಾಮಾಯಣದ ಯಾವ ಪ್ರೇರಣೆಯೋ ನಮಗೆ ಅರ್ಥ ಆಗೋದಿಲ್ಲ. ಚಿತ್ರರತ್ನಮಯ ಶೇಷ ತಲ್ಪಮಂದು, ಶೇಷನೇ ಹಾಸಿಗೆ ಆಗಿದ್ದಾನೆ ಶೇಷ ತಲ್ಪ. ಅದರ ನಾನಾ ಚಿತ್ರಗಳು ಬೇರೆ ಬರೆದಿದ್ದಾರಂತೆ, ಬರೆಸ್ಕೊಂಡಿದ್ದಾನೆ ಪಾಪ ಪೇಷೆಂಟಾಗಿ ಲಕ್ಷ್ಮಣ ಶೇಷ ರೂಪದಲ್ಲಿ, ಬರೀರಿ ಬರೀರಿ ಅಂತ.
ರಾಮನಿಗೆ ಅಲಂಕಾರ, ಹಾಸಿಗೆಗಳು ಅಲಂಕಾರ ಮಾಡ್ತಾರಲ್ಲ ಆ ರೀತಿಯಲ್ಲಿ ಸೀತಾಪತಿನಿ ಉನಿಚಿ ಜ್ಯೋತಿ, ಆ ಸೀತಾಪತಿ ಅಲ್ಲಿ ಮಲಗಿದ್ದಾನೆ, ಇವನು ರಾಮನನ್ನೇ ನೆಟ್ಟಿಸಿ ನೋಡ್ತಾ ಇದ್ದಾನಂತೆ. ಅಲ್ಲಿ ಶೇಷರೂಪದಲ್ಲಿ 1000 ಹೆಡೆಗಳಲ್ಲಿ 2000 ಕಣ್ಣುಗಳಲ್ಲಿ ನೋಡ್ತಾ ಇದ್ದಾನೆ ಮೇಲಿನಿಂದ. ಇಲ್ಲಿ ವೈಭವತಾರದಲ್ಲಿ ಪಕ್ಕದಲ್ಲಿ ನಿಂತು ಕೈ ಕಟ್ಟಿಕೊಂಡು ನೋಡ್ತಾ ಇದ್ದಾನೆ ರಾಮನ ದರ್ಶನ ಮಾಡ್ತಾ. ಆ ಸೌಮಿತ್ರಿ ಭಾಗ್ಯಮೇ ಭಾಗ್ಯಂ, ಅದು ಆ ರಾಗದ ಸಮೇತ ಕರಹರಪ್ರಿಯ ರಾಗದಲ್ಲಿ ಹಾಡಿದಾಗಲೇ ನಿಮಗೆ ಇದ್ರ ಭಾವನೆ ಮನಸ್ಸು ಮುಟ್ಟೋದು. ಬೋಳಾಗಿ ನನ್ನಂತ ಹೇಳಿದ್ರೆ ತಿಳಿಯೋದಿಲ್ಲ. ಬಾಗುಗ ವಿಂತ ರಾಗಮುಲನ ಅಲಾಪಮುಸೇಯುಗ, ಲಕ್ಷ್ಮಣ ಹಾಡ್ತಾ ಇದ್ದಾನಂತ ನೋಡಿ. ಮೇನು ಪುಲಕರಿಂಚಗ ತ್ಯಾಗರಾಜನು ತೊಡಗು ಶ್ರೀರಾಮುನಿ ತತ್ವಾರ್ಥಮು ಪಗಡಿ ಜೋಚೇ ಚಿತ್ರರತ್ನಮಯ ಶೇಡ್. ರಾಮನ ತತ್ವಾರ್ಥ ಯಾವುದು ಅಂತ ಲೋಕಕ್ಕೆ ಹೇಳ್ತಾ ಕೂತಿದ್ದಾರಂತೆ. ಅದು ಚೆನ್ನಾಗಿ ಕೇಳಿ ರಾಗ ಸಮೇತವಾಗಿ ಇದೇ ರಾಮ ತತ್ವ ನಾ ಕಂಡದ್ದು ನಿಮ್ಗೆ ಅರ್ಥವಾಯಿತೆ ಅಂತ ಲಕ್ಷ್ಮಣ ವ್ಯಾಖ್ಯಾ. ವಿದ್ವಾಂಸರಿಂದ ಕಲ್ತ್ಕೊಂಡಿದ್ಲು ಹಾಡನ್ನು. ಅಸಾವೇರಿರಾಗದ್ದು ಲೇಖನ, ಏನು ಹಾಡೋದಿಲ್ಲ ಹಾಡುಗಳನ್ನು ಇವತ್ತು. ಇದರ ಭಾವ ಹೇಗೆ ಲೇಖನ ಅಂದರೆ ಎಲ್ಲಿ ಲೇಖನ ಕನ್ನಡದ ಬರವಣಿಗೆ ಅಲ್ಲ ಅದು. ಇದರಲ್ಲಿ ನಿತ್ಯಾನಂದಮು ಪಲ್ಲವಿಯಲ್ಲಿ ಬರ್ತದೆ ಕೊನೆಯಲ್ಲಿ, ಅದನ್ನು ಸೇರಿಸ್ಕೊಂಡು ನಿತ್ಯಾನಂದಮು ಲೇಖನ ನಿನ್ನ ಚುಟ್ಟು ಕೊನ್ನಾರು. ನಿತ್ಯಾನಂದವನ್ನು ಪಡೆಯದೆಯೇ ನಿನ್ನನ್ನು ಯಾರು ಅನುಭವಿಸಿದ್ದಾರೆಯೇ? ಆರ್ ಪೀಪಲ್ ಕೇಪಬಲ್ ಆಫ್ ಅಟ್ಯಾಚ್ಮೆಂಟ್ ಟು ಯು ವಿಥೌಟ್ ಎಂಜಾಯಿಂಗ್ ಯು? ನಾವಿದ್ದೇವೆ ಅಂತ ಹೇಳ್ಬೋದು, ಇದ್ದೇನಪ್ಪ ನಾನು ಕಲ್ಲಂತ ಒಬ್ಬ ಎದೆ ತಟ್ಕೊಂಡು ಯಾರು ಇದ್ರು ಹೇಳಿ ಯಾರು ಬೇಡ ಅಂತಾರೆ. ಲೇಖನ ನಿನ್ನ ಚುಟ್ಟುಕೊಂಡು ಏಕ ಹೃದಯ ನಿತ್ಯಾನಂದಮು ಲೇಖನ, ಏಕ ಹೃದಯದಿಂದ ನಿನ್ನ ಅನುಭವಿಸಿ ಅಲ್ಲದೆ ಯಾರು ನಿನ್ನ ಗಂಟು ಬಿದ್ದವರು ನಿನ್ನ ಆಲಿಂಗನ ಮಾಡೋರು ಉಂಟೇನಯ್ಯ? ಶ್ರೀಕರ ಕರುಣಾಸಾಗರ ನಿರುಪಮ ಚಿನ್ಮಯ ಶ್ರಿತ ಚಿಂತಾಮಣಿ ನೀಯಡ ನಿತ್ಯಾನಂದಮು ಲೇಖನ ನಿನ್ನ ಚುಟ್ಟುಕೊನ್ನಾರು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಆ ಸುತ್ತ ಇದ್ದು ರಾಮನನ್ನು ಅನುಭವಿಸ್ತವ್ರು ಯಾರು ಇವರೆಲ್ಲ ಉದಾಹರಣೆ, 6 ಜನ ಉದಾಹರಣೆ ಕೊಡ್ತಾರೆ. ಇವರು ಯಾರಿಗೂ ನಿನ್ನ ಅನುಭವ ಆಗದೆಯೇ ನಿನ್ನ ಸುತ್ತ ನಿಲ್ಲಿಕೊಳ್ಳೋ ಭಾಗ್ಯವನ್ನು ಪಡೀತಾರೆ. ಮನೇಲಿ ಒಂದು ಮೊಮ್ಮಗ ಇರುತ್ತೆ, ನಮಗೊಬ್ಬ ಇದ್ದಾನೆ, ಹಾಗೆ ಹೋದ್ರೆ ಮನೆಗೆ ಮಗಳ ಮನೆಗೆ ಪಕ್ಕದಲ್ಲೇ ನಿಂತಿರ್ತಾನೆ ಓದು ಬರಹ ಬಿಟ್ಟು. ಯಾಕೆ ಅಂದರೆ ತಾತನ ಹತ್ರ ಇರಬೇಕು, ನಮ್ಮ ಅನುಭವ ಅವನಿಗೆ. ಇಲ್ಲಿ ಏನು ಭಾಗ್ಯ ಬಂತು ಅವನ ಅನುಭವಿಸೋದು ನಮಗೆ ಗೊತ್ತಾಗ, ಮನುಷ್ಯರಲ್ಲಿ ನಮಗೆ ಈಗ ಅನಿಸುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಸ್ವಾಮಿ ಪಕ್ಕದಲ್ಲೇ ನಿಂತ್ಕೋಬೇಕು ಅಂತ ಆಸೆ ಬಿಡ್ತೀರಿ. ಅರ್ಚಕರು ಕೇಳ್ತಾರೆ, ಬೆಳ್ಳಂಡಿ ಹೋಗ್ರಿ, ಇಲ್ಲಿ ನಿಂತ್ಕೊಂಡಿರ್ರಿ ಬಂತು ನಿಮಗೆ. ನಿಮಗೇನು ಬಂತು ಅವ್ರಿಗೆ ಗೊತ್ತಾಗೋದಿಲ್ಲ. ಅವರಲ್ಲಿ ನಿಂತು ನಿಂತು ಬೇಸತ್ತು, ಅವ್ರ ಕಂಬನ ಒಂದೇ ದೇವರು ಒಂದೇ, ಅವ್ರ ದುಡ್ಡಿನ ಮೇಲೆ ನೀವಲ್ಲಿ ನಿಂತ್ಕೊಂಡಿರ್ತೀವಿ. ನೀವು ಅನುಭವಿಸೋ ಭಾವವೇ ಬೇರೆ. ಆ ಕಣ್ಣನ್ನು ನೋಡ್ತೀರಿ, ಪಾದಗಳನ್ನು ನೋಡ್ತೀರಿ, ಪುಷ್ಪಾಲಂಕಾರ ನೋಡ್ತೀರಿ. ಕಂಚಿ ವರದನ ಉತ್ಸವ ನೋಡ್ತಿದ್ದೆ ಒಂದ್ಸಲ, ಬೆಳಗಿನ ಜಾವ 2 ಗಂಟೆಗೆ ಉತ್ಸವ ಹೊರಟು ಬಿಡ್ತಾನೆ, ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಸ್ವಾಮಿ ಗಂಗಾ ಉಂಡಾನ್ ಮಂಟಪದಿಂದ ವಾಪಸ್ ಬರ್ತಾನೆ. ಒಬ್ಬರು ಮನೆ ಬಾಗಿಲಲ್ಲಿ ಕೂತಿದ್ದೆ, ಒಂದು ಸಣ್ಣ ಮಗು, 6-7 ವರ್ಷದ ಮಗು. ಆ ಸ್ವಾಮಿ ಉತ್ಸವ ಹೀಗೆ ಹಾಗೆ ಬರುವಾಗ ಬೆಳಗ್ಗೆ ಅವನ ಮೇಲೆ ಧರಿಸಿದ್ದ ಸಂಪಿಗೆ ಹೂವೆಲ್ಲ ಬಾಡಿಬಿಟ್ಟಿತ್ತು. ಆ ಮಗು ಗೊಳೋ ಅಂತ ಹೊತ್ತುಬಿಡ್ತು. ಆ ಭಗವಂತನ ತಿರುಮೇನಿಲಿ ಹಾಕಿದ್ದ, ಅಯ್ಯೋ ದೇವರಿಗೆ ಹೂವೆಲ್ಲ ಬಾಡು ಹೋಗಿದೆಯಲ್ಲ ಅಂತ ಮಗು ಅಳ್ತು. ಏನಾಗಿದೆ ಮಗು, ಏನು ಆಸ್ಪತ್ರೆಗೆ ಸೇರಿಸ್ತೀರಾ, ನಿಮ್ಮ ಮನಸ್ಸಿಗೆ ಸೇರಿಸ್ತೀರಾ, ಇದು ಹುಚ್ಚುಡಿಯೋ ವಿಷಯವೇ. ಸೌಂದರ್ಯಮುಲೋ ಸುಖಮು ಸೀತಮ್ಮಕು, ರಾಮ ಸೌಂದರ್ಯದ ಅನುಭವವನ್ನು ನೀನು ಸೀತಾದೇವಿ ಕೊಟ್ಟೆ, ಅದನ್ನು ಅನುಭವಿಸ್ದೆಯೇ ನಿನ್ನ ಪಕ್ಕದಲ್ಲಿ ಸದಾ ಇರಬೇಕು ಅಂತ ಆಸೆ ಪಡ್ತಾಳಿಯೇ. ಸೌಮಿತ್ರಿಕಿ ಕನುಲ ಜೂಡಲೋ ಸುಖಮು, ಕಣ್ಣಿಂದ ನೋಡೋ ಭಾಗ್ಯ ಕೊಟ್ಟೆ. ಸುಂದರ ಮುಖಮನ ಸುಖಮು ಭರತುನಿಕಿ, ಚಿತ್ರಕೂಟದ ಕಥೆಯೆಲ್ಲ ಹೇಳಬೇಕು. ನಾನು ಯಾವತ್ತು ನೋಡ್ತೇನೆ ಆ ರಾಮನ ಮುಖ ಯಾವ ನೋಡ್ತೇನೆ, 16 ಶ್ಲೋಕ ಹೇಳ್ತಾನೆ. ಸುಜ್ಞಾನ ರೂಪಮನ ಸುಖಮು ರಿಪುಘ್ನಿಕಿ, ಶತ್ರುಘ್ನಿಗೆ ಜ್ಞಾನರೂಪದ ಹೃದಯವನ್ನು ತೆಗೆದಂತೆ. ಗುಹನ ಕಾಡಿನಲ್ಲಿ ಮಲಗಿರ್ತಾನೆ ಭರತ ಶತ್ರುಘ್ನ ಇಬ್ಬರು, ಬೆಳಗಾಯಿತು ಎಳೆಯ ಶತ್ರುಘ್ನ ಉತ್ತಿಷ್ಠ, ನಾವು ಸೈನ್ಯ ತಗೊಂಡು ಹೋಗೋಣ ಮುಂದಕ್ಕೆ. ಶತ್ರುಘ್ನ ಹೇಳ್ತಾನೆ, ಅಣ್ಣ ನಾನು ನಿದ್ದೆ ಮಾಡೇ ಇಲ್ಲ ರಾತ್ರಿ ಎಲ್ಲ ಅಂದ. ಯಾಕೆಂದರೆ ತಮೇವ ಆರ್ಯವ ಅನುಚಿಂತೆ, ರಾಮನನ್ನು ನಾ ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನಾಹಂ ಸ್ವಪಿಮಿ ಜಾಗರ್ಮಿ ಅದ್ರ ಮೇಲೆ ಬರೆದಿದ್ದಾರೆ. ಸುಜ್ಞಾನ ರೂಪಮನ ಸುಖಮು ರಿಭುಘ್ನಿಕಿ, ಚರಣಯುಗಮನಂದು ಸುಖಮ ಆಂಜನೇಯುನಿಕಿ, ಅದಕ್ಕೆ ಪವಮಾನ ಸುತನು ಬಟ್ಟು ಬಂಗಾಳದಲ್ಲಿ ಅದನ್ನೇ ಹೇಳ್ತಾರೆ ಅವರು. ಆದ್ದರಿಂದ ಈ ಆನಂದ ಹೌದಾ ಆಯ್ತು.
ಕೊಟ್ಬಿಡ್ತಾರ ನಿಂತು ಆಯ್ತು ಅಂದ್ರೆ ಮುಗಿದೇ ಹೋಯ್ತು ಬೇಡ ನಿಜಾಗ್ಲಿ ಹೇಳಿದೆ ನಂಗೆ ಒಂದು 15 ನಿಮಿಷ ಗೊತ್ತಾಯ್ತು ಗೊತ್ತಾಯ್ತು ಸೋತ್ರಿ ಮುಗಿಸೋಕೆ ಮುಂಚೆ 15 ನಿಮಿಷ ಅವ್ರಿಗೆ ಟೈಮ್ ಕೊಡಬೇಕು ಅಂತ ಕೇಳಿಕೊಂಡ್ರು. ಇರಲಿ, ಸಂಪೂರ್ಣ ರಾಮಾಯಣದ ಕೆಲವು ಹಾಡುಗಳನ್ನು ಬರೆದಿದ್ದಾರೆ, ಅದನ್ನೆಲ್ಲ ಓದೋಕೆ ನಮಗೆ ವಿನಯಮನನು ಕೌಶಿಕೋನಿ ಸೌರಾಷ್ಟ್ರ ಆಗದ ತ್ರಿಪುಟ ತಾಳದಲ್ಲಿ ಹಾಡಿದು. ವಿನಯಮನನು ಕೌಶಿಕೋನಿ ವೆಂಟಚನಿ ನಂಗ್ರಲನು ಚೂಚೇದನ್ನಟಿಕೋ ಅಂದು ವೆನುಕ ರಾತಿನಿ ನಾತಿ ಚೇಸಿನ ಚರಣಮನನು ಚೂಚೇದನ್ನಟಿಕೋ. ಆ ರಾಮನ ದಿವ್ಯ ಅವಯವಗಳನ್ನು ದರ್ಶನ ಮಾಡೋ ಯಾವತ್ತಿಗೆ ಯಾವತ್ತಿಗೆ ಭಾಗ್ಯ ಬರುತ್ತೆ ಕದಾ 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 ಅಂತ ಕೇಳಿದ ಹಾಗೆ ಈ ಕೌಶಿಕನನ್ನು ಅನುಗ್ರಹ ಮಾಡಿದೆಯಲ್ಲ, ಆ ಪಾದಗಳನ್ನು ದರ್ಶನ ಮಾಡೋದು ಯಾವಾಗ? ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ರಾಳು ಕಲ್ಲು, ಆ ಕಲ್ಲನ್ನು ಸ್ತ್ರೀಯನ್ನ ಮಾಡಿದೆಯಲ್ಲ, ಆ ಚರಣವನ್ನು ಅಹಲ್ಯಗೆ ಜೀವ ಕೊಟ್ಟ ನಿನ್ನ ಪಾದಗಳನ್ನು ನೋಡೋದು ಯಾವತ್ತಿಗೆ? ಘನಮಯನ ಶಿವನಿ ಚಾಪಮು ದುಂಚಿನ ಪಾದವನ್ನು ಜೂಚೆಯದನ್ನಟಿಕೋ. ಕೈಯಿಂದ ಮುರಿದೋ ಕಾಲಿಂದ ಮುರಿದೋ ರಾಮಚಂದ್ರ ಶಿವಧನುಸನ್ನ ಪಾದದಿಂದ ಅಂತರಿಲ್ಲಿ ಕೈಯಿಂದ ಬಿಲ್ಲನ್ನು ಬಗ್ಗಿಸಿದ ರಾಮಚಂದ್ರ. ಆದರೆ ಎಡಗಾಲ ಏನು ಮಾಡಿತ್ತು ಅಂದರೆ ಆ ಬಿಲ್ಲಿನ ಒಂದು ಭಾಗವನ್ನು ಕೆಳಗಡೆ ಮೆಟ್ಟಿಕೊಂಡಿತ್ತು. ಕಾಲಿನಿಂದಲೇ ಬಿಲ್ಲು ಮುರಿದ್ನೇ ಹೊರತು ಕೈಯಿಂದ ಅಲ್ಲ. ಇದು ಅನುಗ್ರಹ ಮಾಡುವುದೇ ಹೊರತು ಕೈ ಅದು ನಿಗ್ರಹ ಮಾಡುವುದಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಚನುವನ ಸೀತನು ಬೊಟ್ಟು ಕಟ್ಟಿನ ಕರಮನು, ಸೀತೆಗೆ ಮಾಂಗಲ್ಯ ಧಾರಣೆ ಮಾಡಿದೆಯಲ್ಲ ಆ ಕೈ ನೋಡೋದು ಯಾವತ್ತು? ಸೀತೆಗೆ ಮಾಂಗಲ್ಯ ಧಾರಣೆ ಮಾಡಿದ ಅಂತ ಬರದೇ ಇಲ್ಲ ವಾಲ್ಮೀಕಿ, ಬರೀ ಕನ್ಯಾದಾನ ಮಾಡಿದ್ದು ಬರೆದಿದ್ದಾರೆ, ಮತ್ತೊಂದು ರಾಮಾಯಣ ತಗೊಂಡಿದ್ದಾರೆ. ಕೋಪಮನ ಭೃಗುಸುತ ಚಾಪಮಲೊಂದು ಕೊನ್ನ ಬಾಹುನ ಚೂಚೇದ ನಟಿಕೋ. ಪರಶುರಾಮನ ಕೈಯಲ್ಲಿದ್ದ ಬಿಲ್ಲನ್ನು ನೀನು ನಿಗ್ರಹ ಮಾಡಿಕೊಂಡು ಅವರ ಅವತಾರ ಸಮಾಪ್ತಿ ಮಾಡಿದೆಲ್ಲ ಆ ಕೈ ನೋಡೋದು ಯಾವತ್ತಕ್ಕೋ? 15 ಚರಣ ಇದೆ ಹಾಡಲ್ಲಿ, ಸಂಪೂರ್ಣ ರಾಮಾಯಣ. ಯಾರು ಮಹಾನುಭಾವರು ಇದನ್ನು ಭಕ್ತಿಪೂರ್ವಕವಾಗಿ ಕೋರಸ್ ಹಾಡಿದರೂ ಕೇಳೋದು ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಟೇಪ್ಸನ್ನಾದರೂ ಮಾಡ್ಬೋದು, ಆ ಬುದ್ಧಿಯೂ ಇಲ್ಲ ಕೆಲವರಿಗೆ. ನಾವೆಲ್ಲೋ ದೂರದಲ್ಲಿದ್ದೇವೆ, ಪ್ರತ್ಯಕ್ಷಗಳು ಭಾಗ್ಯವೆಲ್ಲ, ಟೇಪ್ಸ್ಗೂ ದರಿದ್ರ, ಇಂಥ ಹಾಡನ್ನು ಹಾಡೋದೇ ಇಲ್ಲ. ಆಮೇಲೆ ಅಯೋಧ್ಯಾಕಾಂಡಕ್ಕೆ ಮುಂಚೆ ಬಾಲಕಾಂಡಕ್ಕೆ ಮಂಗಳ ಮಾಡುವಂಥ ಇನ್ನೊಂದು 9 ನುಡಿ ಹಾಡು ನೀವೆಲ್ಲ ಕೇಳಿದ್ದೀರಿ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮಯಣಿ ಕೇಳಿದ್ರು ಹಾಡು ಎದುಕುಲು ಕಾಂಬೋದು ಇದು. ಅದರಲ್ಲಿ ಕೌಸಲ್ಯ ತಪಮೇ ಮೀ ಚೇಸಿನ ಚೆಲಿಯ ಗೊತ್ತಿಲ್ಲ ಅಂತಾರೆ ಅವರು. ನಿನ್ನನ್ನು ಗರ್ಭದಲ್ಲಿ ಪಡೆದು ರಾಮ ಅಂತ ಕರೆಯೋ ಭಾಗ್ಯವನ್ನು ಕೌಸಲ್ಯ ಏನು ಪಟ್ಲೋ, ಏನು ತಪಸ್ಸು ಮಾಡಿದ್ರೋ ಗೊತ್ತಿಲ್ಲಪ್ಪ. ನಿನ್ನನ್ನು ಮುದ್ದು ಮಗು ಅಂತ ಆಲಿಂಗನ ಮಾಡ್ಕೊಳ್ಳೋಕೆ ದಶರಥ ಏನು ತಪಸ್ಸು ಮಾಡಿದ್ನೋ ಗೊತ್ತಿಲ್ಲಪ್ಪ. ಸೌಮಿತ್ರಿ ಯಾವತ್ತೂ ತಾಯಿ ತಂದೆಯನ್ನು ಬಿಟ್ಟು ನಿನ್ನನ್ನು ಅನುಸರಿಸಿ ಕಾಡಿಗೆ ಬಂದನಲ್ಲ, ಅವನೇನು ತಪಸ್ಸು ಮಾಡಿದ ನಿನ್ನ ಜೊತೆಯಲ್ಲಿರೋದಕ್ಕೆ ಗೊತ್ತಿಲ್ಲ. ಕೌಶಿಕರು ಒಂದು ದಿವಸ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಸುಪ್ರಭಾತ ಹಾಡಿದ್ರಲ್ಲ, ಅದಕ್ಕೇನು ತಪಸ್ಸು ಕೊಟ್ಟರು ನನಗೆ ಗೊತ್ತಿಲ್ಲ. ಅಹಲ್ಯ ಶಿವಧನಸ್ಸು ಜನಕ ಜಾನಕಿ ಈ ಬಾಲಕಾಂಡದ ಕಥೆ ಸೀತಾ ವಿವಾಹ ತನಕ ಮಾತ್ರ ಹಾಡಿದ್ದಾರೆ. ಅದ್ಭುತವಾದ ಹಾಡು ಇದು. ನಾರದ ಮುನಿಯನ್ನು ಕೊಂಡಾಡ್ತಾರೆ ಈ ತಪಸ್ಸು ಎಂಥದ್ದೋ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದರೆ ಅದರ ಒಂದು ಆಳ ನಿಮಗೆ ಅರ್ಥವಾಗುತ್ತೆ. ಅದು ಸೀತಾ ಕಲ್ಯಾಣ ವೈಭೋಗಮೇ ಆ ಹಾಡು ಹೇಳಬೇಕು. ಸೀತಾ ಕಲ್ಯಾಣ ಆಗುವ ಸಂದರ್ಭದಲ್ಲಿ ಏನು ಅದ್ಭುತ, ಒಂದು 6 ಚರಣಗಳ ದಿವ್ಯವಾದ ಹಾಡು. ಕೃತಕ ಭಕ್ತಿ ರಾಮನಲ್ಲಿ ಸಲ್ಲದು, ಇದು ರಾಮ ನೀಡ ಕೇಳಿದ್ದೀರಿ ಕರಹರ ಪ್ರಿಯರಾಗದ ಹಾಡು. 2 ಉದಾಹರಣೆ ಕೊಡ್ತಾರೆ. ಒಬ್ಬ ಕಾಮಿನಿ ವೇಷಧಾರಿಕೆ ಸಾಧ್ವಿ ನಡೆತಲೇಮೇನು ತಲುಸೋಣ ಅಂದರು. ಕಾಮಿನಿ ಆದವಳು ಅಂದರೆ ದುಷ್ಟ ಸ್ವಭಾವ ಶೀಲ ಚಾರಿತ್ರ ಬಿಟ್ಟವಳು ಸಾಧ್ವಿ ರೀತಿಯಲ್ಲಿ ವೇಷ ಹಾಕ್ಕೊಂಡು ಮಾತ್ರದಿಂದ ಸಾಧ್ವಿ ಆಗೋದಂದ್ರೇನು ಅನ್ನೋ ಒಳಗಿನ ಭಾವ ಅವಳಿಗೆ ಏನಾದ್ರು ಬರ್ತದೆಯೇ? ಆ ರೀತಿ ಕಪಟ ಭಕ್ತಿಯನ್ನು ನಾನು ಮಾಡಿದರೆ ಈ ರಾಮ ಯಾರು ಅನ್ನೋ ಅನುಭವ ಹೇಗೆ ಬರುತ್ತೆ ನನಗೆ? ತನ್ನ ಸೌಖ್ಯಮು ತಾನೆರುಗಕ ಒರುಲಕು ತಗು ಬೋಧನ ಸುಖಮ. ನೋಡಿ, ಸೌಖ್ಯ ನೀವು ಒಳಗೆ ಅನುಭವಿಸ್ಬೇಕು, ನಿಮ್ಮ ಸೌಖ್ಯ ನೀವೇ ಅನುಭವಿಸ್ಬೇಕು. ಎಂಥ ಸೌಖ್ಯಮು ಅಂದರು ಆ ರಾಮನನ್ನು ಅನುಭವಿಸೋ ನೀವು ಅನುಭವಿಸ್ಬಿಟ್ಟು ರಶೀದನ ಅನ್ಕೊಂಡ್ರಿ, ರಶೀದ್ ನಿಮಗೇನು ಅನುಭವ ಬರುತ್ತೆ? ಘನಮಗು ಪುಲಿ ಗೋರೂಪಮೈತೆ, ಒಂದು ಹುಲಿ ಅದು ಗೋರೂಪವನ್ನು ಧರಿಸಿಕೊಂಡ ಮಾತ್ರದಿಂದ ಶಿಶು ಪಾಲು ಗಲ್ಗುನ. ಅದು ಕರುವಿಗೆ ಹಾಲು ಉಡ್ಸೋಕ್ಕಾಗುತ್ತೆ, ಯೋಚನೆ ಮಾಡಿ. ವೇಷ ಹಾಕ್ಕೊಂಡಿರುತ್ತೆ ಅದು. ಎಲ್ಲ ರಾಮಭಕ್ತಿ ರಾಮಭಕ್ತಿ ಹೇಳ್ತಾರೆ, ಎಷ್ಟೋ ಜನ ಹಾಡ್ತಾರೆ, 1000 ರೂಪಾಯಿ ತೊಗೊಂಡು ಹೋಗ್ತಾರೆ. ಹಣಕ್ಕೋಸ್ಕರ ಹಾಡಿದರೆ ನಿಧಿ ಚಾಲ ಸುಖಮ ಅದನ್ನು ಹಾಡಿ ತೋರಿಸಿದರು. ರಾಮಭಕ್ತಿ ಅನ್ನೋ ನಿಧಿ ಭಾಳ ದೊಡ್ಡ ನಿಧಿಯಪ್ಪ, ಅದು ವೇಷ ಹಾಕಿದರೆ ಬರೋದಿಲ್ಲ. ತಲೆಯಲೇರು ರಾಮಭಕ್ತಿ ಮಾರ್ಗಮು ಧೇನುಕರ ಆಗದಲ್ಲ, ಅದನ್ನು ಹಾಡಿ ತೋರಿಸಿದರು. ರಾಮ ಯಾರು ಅನ್ನೋದನ್ನು ಕುರಿತು ಒಂದು ಅದ್ಭುತ ಹಾಡು ಲಕ್ಷಣಮುಲು ಶುದ್ಧ ಸಾವೇರಿಯಲ್ಲಿ ಬರೆದಿದ್ದಾರೆ. ಲಕ್ಷಣಮುಲ ಕಲ ರಾಮನಿಗೆ ಪ್ರದಕ್ಷಿಣ ಮೊರರಿಂತ ಅಮುರಾರೇ ಜೊತೆ ಅವನು ಕರೀತಾರೆ. ಯಾವುದು? 32 ಲಕ್ಷಣಮುಲು ಕಲ ರಾಮನಿಗೆ, 32 ಲಕ್ಷಣಗಳಿಂದ ಸಮೃದ್ಧನಾದ ರಾಮನಿಗೆ
ಒಂದು ಪ್ರದಕ್ಷಿಣ ಮಾಡುವನ ಬನ್ನಿ ಅಂತ ಕರೀತಾರೆ. ದಕ್ಷಿಣ ಶಬ್ದದ ಮೇಲೆ ಪನ್ ಮಾಡ್ತಾರೆ. ಎಂಥಾರವ ಕುಕ್ಷಿಣಿ ಬ್ರಹ್ಮಾಂಡಮಲು ನಟ ವಿಚಕ್ಷಣುಡುಟ, ಹೊಟ್ಟೆಯಲ್ಲಿ ಬ್ರಹ್ಮಾಂಡ ಇಟ್ಕೊಂಡು ಸಣ್ಣ ಸಣ್ಣ ಪದಾರ್ಥಗಳಿಂದ ದೊಡ್ಡದರವರೆಗೆ ಕಾಪಾಡುವ ವಿಚಕ್ಷಣೆ ಉಳ್ಳ ದೀಕ್ಷಾ ಗುರುಡಟ. ಲಕ್ಷ್ಮಣನಿಗೆ ಅವನೇ ಗುರು, ನಮಗೂ ಅವನೇ ಗುರು. ಲಕ್ಷಣ ಲಕ್ಷಮುಗಲ ಶ್ರುತುಲಕು ಪ್ರತ್ಯಕ್ಷಂಭೋ ನಟ ಗುರು ಶಿಕ್ಷಿತೊಡ ಈ ಸಭನು ಮೆಪ್ಪಿಂಚು ಭಕ್ತ ರಕ್ಷಕೊಂಡವು ನಟ ಅಂತ. ಇದು 32 ಲಕ್ಷಣ ಎಲ್ಲಿಂದ ತಗೊಂಡ್ರು ಅಂದರೆ ಒಂದು ವ್ಯಾಖ್ಯಾನ ಸಿಕ್ಕಿತು. ರಾಮನಲ್ಲಿ 32 ಲಕ್ಷಣಗಳನ್ನು ವಾಲ್ಮೀಕಿ ತೋರಿಸಿದ್ದಾರೆ. ನಾರದರು ಬರೀ 16 ಗುಣಗಳನ್ನು ವಾಲ್ಮೀಕಿ ಬಾಯಲ್ಲಿ ಕೇಳಿದರು. ಹನುಮಂತ 32 ಗುಣಗಳನ್ನು ವರ್ಣನೆ ಮಾಡ್ತಾರೆ ಸುಂದರಕಾಂಡದಲ್ಲಿ. ಪ್ರತಿಯೊಬ್ಬನ ಹೃದಯದಲ್ಲಿ ರಾಮಚಂದ್ರ ಸ್ವಾಮಿ ಉಂಟು. ಅವ್ಯಕ್ತ ಅನ್ನೋದು ಒಂದು ಆವರಣ, ಮಹತ್ ಅಹಂಕಾರ ಒಟ್ಟು 3, ಪಂಚ ತನ್ಮಾತ್ರಗಳು 5, ಪಂಚಮಹಾಭೂತಗಳೈದು, ಪಂಚ ಪ್ರಾಣಗಳೈದು, 10 ಇಂದ್ರಿಯಗಳು, ಅಂತಃಕರಣ ಚತುಷ್ಟಯ 4 ಸೇರಿಸ್ಕೊಂಡ್ರೆ 32. ಈ 32 ಅಂದರೆ ಒಂದು ದೇವಸ್ಥಾನಕ್ಕೆ 32 ಪ್ರಕಾರ ಇದ್ದಾಗೆ. ಅದರೊಳಗಿರ್ತಕ್ಕಂಥ ರಾಮನನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ರಾಮ ನಮಗೆ ತಿಳಿಯೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಪರತತ್ವದಿಂದ ಹಿಡಿದು ರಾಮಚಂದ್ರ ಸ್ವಾಮಿಯ ಆ ಸಗುಣ ರೂಪ ಸಾಕಾರ ರೂಪದವರೆಗೆ ತ್ಯಾಗರಾಜ ಸ್ವಾಮಿಗಳು, ತ್ಯಾಗ ಬ್ರಹ್ಮರು ಅನೇಕ ಕೃತಿಗಳನ್ನು ರಚಿಸಿ ರಾಮನಿಗೆ ಸಮರ್ಪಿಸಿ ತಮ್ಮ ಶರೀರವನ್ನು ಮನಸ್ಸನ್ನು ಆತ್ಮವನ್ನು ಧನ್ಯ ಮಾಡಿಕೊಂಡಂತೆ ಆ ಕೀರ್ತನ ಪದ್ಧತಿ ಭಜನ ಪದ್ಧತಿಯಲ್ಲಿ ಅದನ್ನು ಕೇಳಿದರೆ ಮಾತ್ರ ತೃಪ್ತಿ ಉಂಟು. ಹಾಗೆ ಹಾಡೋರೊಬ್ಬರು ನೋಡಿದ್ದೇನೆ ನಾನು, ಧಾರವಾಡದಲ್ಲಿದ್ದರು, ಕೌಸಲ್ಯಾಮಿ ಮಂಗಳಿ ತೆರೆಂಜಿರ್ಕಣ ಅವಡ್ದಾಂ ಪಾಡುವ ಅಂದಮ್ಮ. ಅಂಥ ರೀತಿಯ ಕೀರ್ತನೆಗಳನ್ನು ನಾವು ಕೇಳಬೇಕು. ಮಂಗಳ ಹೇಳಬೇಕು ನ್ಯಾಯವಾಗಿ, ಮಂಗಳ ಹೇಳಕ್ಕೆ ನನಗೆ ಯೋಗ್ಯತೆ ಇಲ್ಲ. ಹಾಡ್ತೀರಾ ಶ್ರೀನಿವಾಸನ್ ಅವರು? ಏನಾದರೂ ಹೇಳಿಕೊಳ್ಳಿ, ನನಗೆ ಸಂಗೀತ ಗೊತ್ತಿಲ್ಲ, ತೆಲುಗು ಭಾಷೆಯೂ ಗೊತ್ತಿಲ್ಲ. ಯಾವುದೋ ಹೊರಕು ಮುರುಕಾಗಿ ಒಂದಷ್ಟು ಸಾಹಿತ್ಯ ಕ್ರಮದಿಂದ ತಮ್ಮೆದುರು ಕೂತ್ಕೊಂಡು ಈ ಉಪನ್ಯಾಸ ಮಾಡುವ ಧೈರ್ಯವನ್ನು ಹೇಗೋ ಮಾಡಿಬಿಟ್ಟೆ. ಧಾರವಾಡದ ಕಡೆ ಹುಂಬು ಧೈರ್ಯ ಅಂತಾರೆ ಇದಕ್ಕೆ, ಫೂಲ್ ಹಾರ್ಡಿನೆಸ್. ಮಂಗಳವನ್ನು ಹಾಡಬೇಕು ಅಂದರೆ ಹಾಡೋದಿಲ್ಲ, ಮಂಗಳವೇ ಬೇಕಾದರೂ ಶ್ಲೋಕ ಹೇಳ್ತೀನಿ ಅಷ್ಟೇ. ಅದು ಅದಕ್ಕೆ ಮುಂಚೆ ಕ್ರಮದಲ್ಲಿ ತ್ಯಾಗರಾಜರ ಕೀರ್ತನೆಗೆ ಹೇಳೋದೊಂದು ಮಂಗಳ ಇದ್ದೇ ಇದೆ. ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಪುರಂದರದಾಸರು ಎಲ್ಲ ಎಷ್ಟೋ ಮಹಾನುಭಾವರು ಹಾಡುಗಳನ್ನು ಬರೆದಿದ್ದರು. ಕಚೇರಿಗಳಲ್ಲಿ ದಾಕ್ಷಿಣಾತ್ಯ ಸಂಗೀತ ಹೇಳುವಾಗ ಒಂದು ಹಾಡನ್ನು ಮಾತ್ರ ತ್ಯಾಗರಾಜರು ಮಂಗಳ ಹೇಳ್ತಾರೆ. ಅದನ್ನು ಅರ್ಥಕ್ರಮದಲ್ಲಿ ಇಷ್ಟೊತ್ತು ಹಾಡು ಹೇಳೋದ್ರಿಂದ ಅರ್ಥಕ್ರಮದಲ್ಲಿ ಅದನ್ನು ಹೇಳಿ ಸಂಸ್ಕೃತ ಶ್ಲೋಕ ಮಂಗಳ ಹೇಳ್ತೇನೆ. ಇದು 6 ಚರಣಗಳ ಹಾಡು. ರಾಮಚಂದ್ರ ದಿವ್ಯ ಅಂಗ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ನವಮುಕ್ತಾಹಾರ ಮುಲು ನಟಿಯಿಂಚು ಉರಮುನಕು ನೀ ನಾಮರೂಪ ಮುಲಕು ನಿತ್ಯ ಜಯ ಮಂಗಳ. ನವರತ್ನಹಾರವನ್ನು ಉಬ್ಬಿದ ಎದೆಯಲ್ಲಿ ಧರಿಸಿದ ವೀರ ರಾಮ ಹೇಳಿ. ಆಂಜನೇಯ ಸ್ವಾಮಿ ಭದ್ರವಾಗಿ ಹಿಡಿದುಕೊಂಡು ಪೂಜೆ ಮಾಡತಕ್ಕಂಥ ನಿನ್ನ ಪಾದಗಳಿಗೆ ಮಂಗಳವಾಗಲಿ. ಇದು ಆಪಾದ ಮೌಳಿ ಮಂಗಳವನ್ನು ಹೇಳಬೇಕಲ್ಲ, ಆಪಾದ ಚೂಡಮನುಭೂಯ ಹರಿಂಶಯಾನು ಹೇಳೋ ಹಾಗೆ. ಅದು ಮುಕ್ತಾಯಲ್ಲಿ ಮಾಡ್ತಾರೆ ಪಲ್ಲವಿ. ನಿನ್ನ ನಾಮರೂಪ ಮೂಲಕವೂ ನಿತ್ಯ ಜಯ ಮಂಗಳ. ಭಗವಂತನ ನಾಮ ರಾಮಚಂದ್ರ ಅನ್ನುವ ರಾಮ, ರಾಮಚಂದ್ರನ ರೂಪ. ಇದು ಹಾಡು ಹಾಡುಗಳೇ ಬರೀ ಆ ರಾಮ ರೂಪ, ರಾಮ ಗುಣ, ರಾಮ ನಾಮ, ಇದಕ್ಕೆ ಮಂಗಳ. ನಿನ್ನ ಎದೆಯಲ್ಲಿ, ಉಬ್ಬಿದ ಎದೆಯಲ್ಲಿ ನವಮುಕ್ತಾಹಾರ ಮೂಲು ನಟಿಯಿಂಚು ಉರಮುನಕೂ. ಆ ಎದೆ ಅಲಂಕಾರ ಭೂಷಣ, ಭೂಷಣದಿಂದ ರಾಮನಿಗೆ ಅಲಂಕಾರವಲ್ಲ, ಎದೆಯಿಂದ ಆ ರಾಮನ ಭೂಷಣಕ್ಕೆ ಏನು ಸೊಗಸು ಉಂಟಾಯಿತು ಅದಕ್ಕೆ ಮಂಗಳವಾಗಲಿ. ನಳಿನಾರಿಗೇರು ಚಿರ ನವ್ವುಗಳ ಮೋಮುನಕು, ಪಂಕಜಾಕ್ಷಿ ನೆಲಕೊನ್ನ ಅಂಗಯುರ ಮುನಕು. ಎದೆಯಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಇದ್ದಾಗ ಸೀತಾದೇವಿ ಇದ್ದಾಳೆ ಅದಕ್ಕೆ ಮಂಗಳವಾಗಲಿ. ಚಂದ್ರನನ್ನು ನಾಚಿಸುವಂತಹ ಮುಖ ದಿವ್ಯ ಮುಖಮಂಡಲ ವಿದ್ಯೆ ರಾಮಚಂದ್ರ ಅಂತ ಕರೀತಾರಲ್ಲ, ಒಮ್ಮೆಯೂ ವಾಲ್ಮೀಕಿ ರಾಮಾಯಣದಲ್ಲಿ ರಾಮಚಂದ್ರ ಅನ್ನೋ ಶಬ್ದವಿಲ್ಲ. ಆದರೆ ರೂಢಿಯಲ್ಲಿ ಹೇಳ್ತೇವೆ ಆ ಚಂದ್ರ ನಾಚಿಕೆ ಪಡಬೇಕು ಅಷ್ಟು ಸುಂದರವಾದ ಮುಖಮಂಡಲ. ಪ್ರಹ್ಲಾದ ನಾರದಾದಿ ಭಕ್ತರು ಪಗಡುಚುಂಡು ರಾಜೀವನಯನ ತ್ಯಾಗರಾಜ ವಿನುತನಯನ ಈ ನಾಮರೂಪ ಮೂಲಕವು ನಿತ್ಯ ಜಯ. ಇದು ಮಂಗಳಾಶಾಸನ ತತ್ವ ಶ್ರೀ ವೈಷ್ಣವರ. ಇದು ಮುಖ್ಯ, ನೀ ಚೆನ್ನಾಗಿರಬೇಕು, ನಿನ್ನ ನಾಮ ಚೆನ್ನಾಗಿರಬೇಕು, ನೀ ವೈಭವ ಚೆನ್ನಾಗಿರಬೇಕು, ಗುಣ ಚೆನ್ನಾಗಿರಬೇಕು. ಇದನ್ನೇ ಮಾಡಿದ್ದಾರೆ ಎಲ್ಲ ಹಾಡುಗಳಲ್ಲಿ. ಇದೊಂದು ವಿಶೇಷವಾದ ಹಾಡು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ 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 ಮಂಗಳಂ.